ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತೇನಪ್ಪ ಅಂದರೆ ನನ್ನ ಹೆಸರು ಈರಣ್ಣ ಹುಲಿಕಟ್ಟೆ ಅಂತೇಳಿ ನಾವು ಇವತ್ತು ಈ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಸಂಬಂಧಪಟ್ಟ ಸಿ ಆರ್ ಆಗಿರ್ಬೋದು ಕೆ ಎಸ್ ಆರ್ ಪಿ ಆಗಿರ್ಬೋದು ಕೆ ಎಸ್ ಐ ಎಸ್ ಆಗಿರ್ಬೋದು ಅದೇ ತರ ಯಾವುದೇ ಕೆ ಎಸ್ ಪಿ ಅಂಡರ್ ಏನು ಎಕ್ಸಾಮ್ ನ್ ಕಂಡಕ್ಟ್ ಮಾಡ್ತಾರಲ್ಲ ಅವುಗಳಿಗೆ ಸಂಬಂಧಪಟ್ಟಂಗೆ ಏನಪ್ಪ ಅಂದ್ರೆ ನಾವು ಇವತ್ತು ಕ್ವಶನ್ಸ್ ಪೇಪರ್ ಗಳನ್ನ ಅನಲೈಸ್ ಮಾಡ್ತಾ ಹೋಗೋಣ ಇವತ್ತು ನಾವು ಕ್ವಶನ್ ಪೇಪರ್ ತಗೊಂಡ್ ಯಾವ್ದಪ್ಪ ಅಂದ್ರೆ ಸಿವಿಲ್ ಪೊಲೀಸ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದಕ್ಕಿಂತ ಮುಂಚೆ ನಾವು ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಓಲ್ಡ್ ಯಾವುದೇ ಆಗಿರ್ಬೋದು ಓಲ್ಡ್ ಕ್ವಶನ್ಸ್ ಪೇಪರ್ ಅನಲೈಸ್ ಮಾಡಿದ್ರೆ ನಮಗೆ ಏನು ಬೆನಿಫಿಟ್ ಅನ್ನೋದನ್ನ ನಾವು ಮಲ್ಲಿ ತಿಳ್ಕೊಬೇಕು ಯಾಕಪ್ಪ ಅಂದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸ್ಪರ್ಧಾತ್ಮಕ ಯುಗ ಅನ್ನೋದೇನಪ್ಪ ಅಂದ್ರೆ ಒಂದು ಸಾಗರ ಇದ್ದಂಗಿದೆ ಇಲ್ಲಿ ಏನನ್ನ ಓದ್ಬೇಕು ಮತ್ತೆ ಏನನ್ನ ಓದಬಾರ್ದು ಅನ್ನೋದು ಗೊತ್ತು ಮಾಡ್ಕೋಬೇಕು ನಾವು ಇವಾಗ ನಾವು ಈ ಓಲ್ಡ್ ಕ್ವಶನ್ಸ್ ಪೇಪರ್ಸ್ ಗಳನ್ನ ಬಿಡಿಸೋದ್ರಿಂದ ಓಲ್ಡ್ ಕ್ವಶನ್ಸ್ ಪೇಪರ್ ಬಿಡಿಸೋದ್ರಿಂದ ನಾವು ಏನನ್ನ ಓದ್ಬೇಕು ಮತ್ತೆ ಏನನ್ನ ಓದಬಾರ್ದು ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳೇನಪ್ಪ ಅಂದ್ರೆ ಏನ್ ಓದಬಾರ್ದು ಅನ್ನೋದ ಜಾಸ್ತಿ ಅದ ಓದ್ಬೇಕು ಅನ್ನೋದಕ್ಕಿಂತ ಅದನ್ನ ನಮ್ಗೆ ತಿಳಿಸ್ಕೊಡೋದು ಅಂದ್ರೆ ಈ ಒಂದು ಯಾವ್ದ್ರಿ ಓಲ್ಡ್ ಕ್ವಶನ್ಸ್ ಪೇಪರ್ಗಳನ್ನ ಆದ್ದರಿಂದ ಈ ಓಲ್ಡ್ ಕ್ವಶನ್ಸ್ ಪೇಪರ್ಗಳನ್ನ ನಾವು ಜಸ್ಟ್ ಏನಪ್ಪ ಅಂದ್ರೆ ಕ್ವಶನ್ಸ್ ಮತ್ತೆ ಆಪ್ಷನ್ಸ್ ಗಳನ್ನ ಓದಿ ಬಿಡಬಾರ್ದು ಯಾಕಂದ್ರೆ ಅವು ರಿಪೀಟ್ ಆಗ್ಬೋದು ಆಗದೆ ಇರಬಹುದು ಸುಮ್ಮನೆ ಬಾಯಕೊಂಡು ಹೋಗ್ಬಾರ್ದು ಕ್ವಶನ್ಸ್ ಪೇಪರ್ ಗಳನ್ನ ತ್ರೀ ಸಿಕ್ಸ್ಟಿ ಆಂಗಲ್ ಒಳಗಡೆ ಆದಷ್ಟು ನಮ್ಗೆ ಎಷ್ಟು ಗೊತ್ತಾಗುತ್ತಲ್ಲ ಅಷ್ಟೇನಪ್ಪ ಅಂದ್ರೆ ತ್ರೀ ಸಿಕ್ಸ್ಟಿ ಆಂಗಲ್ ಒಳಗಡೆ ಕೆಲವೊಂದಿಷ್ಟು ನಾವು ಈಗ ಲಾಸ್ಟ್ ಕ್ವೆಶನ್ಸ್ ಪೇಪರ್ ನೋಡ್ತಾ ಬಂದಾಗ ನಿಯರ್ಲಿ ಪಟ್ಟಿ ನಿಯರ್ಲಿ 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 ಫರ್ಟಿ ಪರ್ಸೆಂಟ್ ಆಫ್ ದಿ ಕ್ವಶನ್ಸ್ ನಿಯರ್ಲಿ ಹಂಡ್ರೆಡ್ ಪರ್ಸೆಂಟ್ ಪೇಪರ್ ನೋಡಿದಾಗ ಹಂಡ್ರೆಡ್ ಕ್ವೇಶನ್ ನೋಡಿದಾಗ ನಾವು ಲಾಸ್ಟ್ ಒಂದು ಯಾವಾಗ ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೂ ಕೆ ಎಸ್ ಪಿ ಏನು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದಿಲ್ಲ ಅದರಲ್ಲಿ ನಿಯರ್ಲಿ ಫರ್ಟಿ ಪರ್ಸೆಂಟ್ ಕ್ವಶನ್ಸ್ ಪೇಪರ್ ಗಳನ್ನ ಕ್ವಶನ್ಸ್ ಗಳನ್ನ ರಿಪೀಟ್ ಆಗಿದ್ದನ್ನ ನಾವು ನೋಡ್ತೀವಿ ಯಾಕಪ್ಪ ಅಂದ್ರೆ ಇದನ್ನ ನಾವು ಒಂದು ಎಕ್ಸ್ಪೀರಿಯನ್ಸ್ ಮುಖಾಂತರ ಹೇಳ್ತೀವಿ ನಾವು ಆಲ್ರೆಡಿ ಎಕ್ಸಾಮ್ ಬರ್ತೀವಿ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರ್ತೀವಿ ಈ ಫರ್ಟಿ ಕ್ವಶನ್ಸ್ ಪೇಪರ್ ಕ್ವಶನ್ಸ್ ಮುಂದೆ ರಿಪೀಟ್ ಆಗ್ತಾವಂತಲ್ಲ ರಿಪೀಟ್ ಆಗ್ಬೋದು ಆಗ್ದೆ ಇರಬಹುದು ಆದ್ರೆ ಈ ಕ್ವಶನ್ಸ್ ಪೇಪರ್ ಗಳು ನಮ್ಗ ಮುಂದೆ ಏನನ್ನ ಓದ್ಬೇಕು ಏನು ಓದ್ಬಾರ ಅನ್ನೋದನ್ನ ನಮ್ಗೆನಪ್ಪ ಒಂದು ದಾರಿಯನ್ನ ತೋರಿಸ್ಕೊಡ್ತಾವ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಮೊದಲು ಒಂದು ದಾರಿನ ಹುಡ್ಕೊಳ್ಬೇಕು ಆ ದಾರಿನ ಹುಡ್ಕೊಡುವ ಯಾವಪ್ಪ ಅಂದ್ರೆ ಈ ವರ್ಡ್ ಕ್ವಶನ್ಸ್ ಪೇಪರ್ಗಳು ಯಾವ ಸಬ್ಜೆಕ್ಟ್ ನ ಅತಿ ಹೆಚ್ಚು ಓದಬೇಕು ಯಾವ ಸಬ್ಜೆಕ್ಟ್ ಅತಿ ಹೆಚ್ಚು ಕಡಿಮೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋದನ್ನ ತಿಳಿಸ್ಕೊಡುವ ಯಾವಪ್ಪ ಅಂದ್ರೆ ಈ ವರ್ಲ್ಡ್ ಕ್ವಶನ್ಸ್ ಪೇಪರ್ಗಳು ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ವರ್ಡ್ ಕ್ವಶನ್ ಪೇಪರ್ ಗಳಲ್ಲಿ ಅವನು ಯಾವ ವರ್ಷ ಅತಿ ಹೆಚ್ಚು ಅತಿ ಹೆಚ್ಚು ಫೋಕಸ್ ಓಕೆ ಯಾವ ವರ್ಷ ಅತಿ ಹೆಚ್ಚು ಫೋಕಸ್ ಮಾಡಿಲ್ಲ ಯಾವ ಈ ಹೋದ ವರ್ಷ ಇದರ ಮೇಲೆ ಫೋಕಸ್ ಮಾಡೋಣ ಈ ವರ್ಷ ಮೇಲೆ ಫೋಕಸ್ ಮಾಡಿಲ್ಲ ಅನ್ನೋದನ್ನ ತಿಳಿಸ್ಕೊಡ್ತಾ ಇವು ಓಕೆ ಆದ್ದರಿಂದ ಏನಪ್ಪಾ ಅಂದ್ರೆ ನಾವು ಈ ವರ್ಡ್ ಕ್ವಶನ್ ಪೇಪರ್ ನನ ಮಾಡಬೇಕು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಯಾವತ್ತೋ ನೈನ್ಟೀನ್ ನೈನ್ಟಿ ಏಟ್ ಒಳಗಡೆ ಒಂದು ಟ್ರೆಂಡ್ ಬೇರೆ ಇರ್ತದ ಓಕೆ ನೈಂಟಿ ಔಟ್ ಟ್ರೆಂಡ್ ಬೇರೆ ಇರ್ತದ ಇವಾಗ ಇವರ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಎರಡ್ ಸಾವಿರ ಇಪ್ಪತ್ತ್ ಮೂರು ಕ್ವಶನ್ ಪೇಪರ್ಗು ಮತ್ತೆ ಹತ್ತೊಂಬತ್ ನೂರ ತೊಂಬತ್ತೆಂಟರ ಕ್ವಶನ್ ಪೇಪರ್ಗು ನಾವು ಟ್ಯಾಲಿ ಮಾಡ್ಬೇಕು ಅಂದಾಗ ಅವತ್ತೇನ್ ಚೇಂಜಸ್ ಇತ್ತು ಇವತ್ತೇನ್ ಚೇಂಜ್ ಮಾಡೋಣ ಕರೆಂಟ್ ಅಫೇರ್ಸ್ ಮೇಲೆ ಯಾವ ತರ ಫೋಕಸ್ ಮಾಡಕ್ ಮತ್ತೆ ಕರೆಂಟ್ ಅಫೇರ್ಸ್ ಬೇಸ್ ನೋಡಿ ನೀವು ನೀವು ಓದ್ತಿರ್ಬೋದು ಕೋರ್ಸ್ ಸಬ್ಜೆಟ್ ಗಳನ್ನ ನಾಲ್ಕೈದು ಕ್ವಶನ್ ಎಕನಾಮಿಕ್ಸ್ ಆಗಿರ್ಬೋದು ಜಿಯೋಗ್ರಫಿರ್ಬೋದು ಯಾವ್ದೋ ಕ್ವಶನ್ ಪೇಪರ್ ಇರ್ಬೋದು ಅವುಗಳನ್ನ ಕರೆಂಟ್ ಅಫೇರ್ಸ್ ಬೇಸ್ಗೆ ಓಕೆ ಟೈಕ್ ಫಾರ್ ಎಕ್ಸಾಂಪಲ್ ಏನಪ್ಪ ಪಂದ್ ಯಾವ್ದು ಚಂಡ ಮಾಡ್ತಾ ಇರುತ್ತೆ ಓಕೆ ಅದು ಜಿಯೋಗ್ರಫಿ ಕರೆಂಟ್ ಅಫೇರ್ಸ್ ಅದು ಓಕೆ ಯಾವ್ದೇ ಅಂದ್ರೆ ವಲ್ಕು ಮನೆ ಟರ್ಕಿ ಮತ್ತು ಏನಪ್ಪ ಅಂದ್ರೆ ಭೂಕಂಪ ಆಯ್ತು ಅದು ಯಾವ್ದು ಜಿಯೋಗ್ರಫಿ ಟಾಪಿಕ್ ಅದು ಓಕೆ ಆತರ ಈಗ ಯಾವ್ದು ಸೂಪರ್ ಕಂಪ್ಯೂಟರ್ ನ ಕಂಡಿರ್ತಾರೆ ಆ ಸೂಪರ್ ಕಂಪ್ಯೂಟರ್ ಕಂಪೂಟರ್ ಯಾವ್ದು ಪಂದ್ರೆ ಅದು ಅದು ಕರೆಂಟ್ ಅಫೇರ್ಸ್ ಈ ತರ ನೀವು ಸಬ್ಜೆಕ್ಟ್ ನಾವು ಹಿಸ್ಟ್ರಿ ಅಂತ ಬಂದಾಗ ಎಲ್ಲೋ ಒಂದು ಯಾವ್ದೊಂದು ತಮಿಳ್ನಾಡು ಇರ್ಬೋದು ಜಮ್ಮು ಕಾಶ್ಮೀರಲ್ಲಿ ಸಿಂಧು ನದಿ ನಾಗರಿಕ ಸಂಬಂಧಪಟ್ಟ ಓಕೆ ಅವ್ರಿಗೆ ಸಂಬಂಧಪಟ್ಟಂಗ ಸಬ್ಜೆಕ್ಟ್ ಗಳನ್ನ ಓದ್ಕೊಂಡು ಅದಕ್ಕೆ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ ಯಾರು ಓದ್ತಾರಲ್ಲ ಅವರು ಸಕ್ಸಸ್ ಆಗ್ಬಹುದು ಅಂತ ನನ್ನ ಒಂದು ಅನಿಸಿಕೆ ಮುಖಾಂತರ ನಾವು ಹೇಳ್ತಾ ಇರ್ತೀವಿ ಓಕೆ ನನ್ನ ನನ್ನ ಅನಿಸಿಕೆ ಅದು ಇದು ಇದು ಎಷ್ಟು ಮಟ್ಟಿಗೆ ಅಂದ್ರೆ ನೀವು ಜಡ್ಜ್ ಮಾಡ್ಬೇಕು ಆತರ ನಾವಿಲ್ಲಿ ಈ ಕ್ವಶನ್ಸ್ ಗಳನ್ನ ಡಿಸ್ಕಶನ್ ಮಾಡ್ತಾ ಇದಕ್ಕೆ ವಿತ್ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡ್ತಾ ಹೋಗ್ಬೇಕು ನಾವು ಓಕೆ ಅದು ಹೆಂಗ್ ಏನು ಅಂತೇಳಿ ಒಂದು ಇವತ್ತಿಗೆ ಕ್ಲಾಸ್ ಒಂದು ಹತ್ತು ಕ್ವೆಶನ್ ಏನಪ್ಪ ಅಂದ್ರೆ ಡಿಸ್ಕಶನ್ ಮಾಡ್ತಾ ಹೋಗೋಣ ಇದು ನನ್ನ ಫಸ್ಟ್ ಕ್ಲಾಸ್ ಇರೋದ್ರಿಂದ ಏನಪ್ಪಾ ಅಂದ್ರೆ ನೀವು ಇದಕ್ಕೆ ಇದು ಇನ್ನು ಏನ್ ಚೇಂಜ್ ಮಾಡ್ಕೊಳ್ಬೇಕು ಅಥವಾ ಅಥವಾ ಇನ್ನು ಸರ್ ನೀವು ಈ ತರ ಹೇಳಿ ಏನಾದ್ರೂ ಇದ್ರೆ ಓಕೆ ನೀವು ಕಮೆಂಟ್ ಮುಖಾಂತರ ನನಗೆ ನಮ್ದು ಏನಪ್ಪಾ ಅಂದ್ರೆ ತಿಳಿಸ್ಕೊಟ್ರೆ ನಾನು ಏನ್ ಮಾಡ್ತಿರ್ಪಾ ಅಂದ್ರೆ ಬಗ್ಗೆ ಮಾತಾಡೋಣ ಓಕೆ ಕ್ವಶನ್ಸ್ ಗಳನ್ನ ಬರ್ತಾ ಹೋಗೋಣ ಕ್ವಶನ್ಸ್ ಏನಪ್ಪಾ ಅಂದ್ರೆ ಕ್ವಶನ್ಸ್ ಇಲ್ಲಿ ನೋಡ್ರಿ ಪರೀಕ್ಷೆ ಏನಪ್ಪಾ ಅಂದ್ರೆ ಹತ್ತೊಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತಲ್ಲಿರತಕ್ಕಂಥ ಸಿವಿಲ್ ಕ್ವಶನ್ ಪೇಪರ್ ಇದು ಸಿವಿಲ್ ಕ್ವಶನ್ ಪೇಪರ್ ಇಲ್ಲಿ ನೋಡ್ರಿ ಕೆಲವೊಂದು ಇಂಪಾರ್ಟೆಂಟ್ ಅದು ಎಲ್ಲಾ ಪುಸ್ತಕನ ಬಯ್ಟ ಹಾಕಬಹುದು ಕೆಲವೊಂದು ಇಂಪಾರ್ಟೆಂಟ್ ಪುಸ್ತಕವನ್ನು ಅತಿ ಅತಿ ಫೇಮಸ್ ವ್ಯಕ್ತಿಗಳ ಬರ್ತಿರ್ತಕ್ಕಂಥ ಫಾರ್ ಕೇಳ್ತಾ ಇದ್ದಾರೆ ಪ್ರಸಿದ್ಧ ಪುಸ್ತಕ ದಾಸ್ ಕ್ಯಾಪಿಟಲ್ ಬರದ ಲೇಖಕ ಯಾರು ಅಂತ ಕೇಳಿ ಲೇಖಕ ಯಾರು ಅಂತ ಕೇಳಿ ಓಕೆ ದಾಸ್ ಕ್ಯಾಪಿಟಲ್ ಅಂತ ಬುಕ್ ಒಂದು ಬುಕ್ ಹೆಸರು ಇದು ಇದನ್ನ ಬುಕ್ ಬರತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಕಾರ್ಲ್ ಮಾರ್ಸ್ ಅಂತ ವ್ಯಕ್ತಿ ಬರ್ತಾರೆ ಯಾರ್ರಿ ಕಾರ್ಲ್ ಮಾರ್ಸ್ ಅಂತ ಬರ್ತಾರೆ ಇಲ್ಲಿ ಒಂದ್ ಸ್ವಲ್ಪ ಕ್ವಶನ್ ಆಪ್ಷನ್ಸ್ ಅಂತ ಹೋದಾಗ ನೋಡಿ ಎಡಮ್ ಸ್ಮಿತ್ ಅಂತ ಬರ್ತಾರೆ ಇವು ಎಡಮ್ ಸ್ಮಿತ್ ಅವ್ರು ಏನ್ ಕೈತಾರಪ್ಪ ಅಂದ್ರೆ ಅರ್ಥಶಾಸ್ತ್ರದ ಪಿತಾಮ ಅಂತ ಕರೀತಾರೆ ಕನ್ಫ್ಯೂಜನ್ ಆಗ್ಬಾರದು ಅರ್ಥಶಾಸ್ತ್ರದ ಪಿತಾಮ ಅಂದ್ರೆ ಎಡಮ್ ಸ್ಮಿತ್ ಅದೇ ಭಾರತೀಯ ಅರ್ಥಶಾಸ್ತ್ರ ಪಿತಾಮ ಅಂದ್ರೆ ಯಾರಪ್ಪ ಅಂದ್ರೆ ಕೌಟಿಲ್ಯ ಅಂತ ಬರ್ತಾರೆ ಯಾರ್ರಿ ಕೌಟಿಲ್ಯ ಭಾರತದ ಅರ್ಥಶಾಸ್ತ್ರ ಪಿತಾಮ ಅಂದ್ರೆ ಯಾರು ಕೌಟಿಲ್ಯ ಹೌದ್ರಿ ಕೌಟಿಲ್ಯ ಓನ್ಲಿ ಅವ್ನು ಏನಾದ್ರು ಭಾರತ ವರ್ಡ್ ಯೂಸ್ ಮಾಡಲಿಲ್ಲ ಅಂದ್ರೆ ಅರ್ಥಶಾಸ್ತ್ರೀಯ ಪಿತ ಅಷ್ಟಕ್ಕೆ ಅಂತ ಬರ್ತಾರೆ ಇವರು ನೀವು ಎಕನಾಮಿಕ್ಸ್ ಓದ್ಬೇಕಾದ್ರೆ ಓದ್ತಿರ್ತೀವಿ ಯಾಕಪ್ಪ ಅಂದ್ರೆ ಒಂದು ವೆಲ್ಪರ್ ಡೆಫಿನೇಷನ್ ಮತ್ತೆ ಯಾವಪ್ಪ ಅಂದ್ರೆ ಕೊರತೆಯ ವಾಕ್ಯ ನೆಕ್ಟ್ ಏನಪ್ಪ ಅಂದ್ರೆ ಗ್ರೋತ್ ಡೆಫಿನೇಷನ್ ಅಂದ್ರೆ ಬೆಳವಣಿಗೆಯ ಓದ್ತಿರ್ತೀರಿ ನೀವು ಓಕೆ ಎಕನಾಮಿಕ್ಸ್ ಫಸ್ಟ್ ಟಾಪಿಕ್ ಅದೇ ಇಲ್ಲಿ ಈ ಎಡಮ್ ಸ್ಮಿತ್ ಅನ್ನೋರು ಏನಪ್ಪಾ ಅಂದ್ರೆ ವೆಲ್ತ್ ಆಫ್ ನೇಷನ್ ಅಂತ ಬರ್ತಾರೆ ವೆಲ್ತ್ ಆಫ್ ವೆಲ್ತ್ ಆಫ್ ನೇಷನ್ ನೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಬುಕ್ ಇದು ಬಾರಿ ಇಂಪಾರ್ಟೆಂಟ್ ವೆಲ್ತ್ ಆಫ್ ನೇಷನ್ ಬುಕ್ ಅಂತ ಬರುತ್ತಾರೆ ಹಾಗಾದ್ರೆ ಇಲ್ಲಿ ವೆಲ್ತ್ ಅಂತ ವೆಲ್ತ್ ಅಂದ್ರೆ ಅಂದ್ರೆ ವೆಲ್ತ್ ಡೆಫಿನೇಷನ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಇವರು ಓಕೆ ಅಂದ್ರೆ ಸಂಪತ್ತಿನ ವಾಕ್ಯ ಅಂತ ಕೇಳ್ತೀನಿ ಅದನ್ನ ಸಂಪತ್ತಿನ ವಾಕ್ಯ ಕೊಟ್ಟರೆ ಯಾರಪ್ಪ ಅಂದ್ರೆ ಆಡಮ್ ಸ್ಮಿತ್ ಅದೇ ತರ ಇನ್ನು ಮೂರ್ನಾಕ್ ಡೆಫಿನೇಷನ್ ಬರ್ತಾವ್ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಆಡಮ್ ಸ್ಮಿತ್ ಅವರು ವೆಲ್ತ್ ಆಫ್ ನೇಷನ್ ಅಂತ ಬುಕ್ ಕೇಳ್ತಾರೆ ಇವ್ರನ್ನ ಏನ್ ಕೇಳ್ತಾರಪ್ಪ ಅಂದ್ರೆ ಭಾರತೀಯ ಸಾರಿ ಓನ್ಲಿ ಅರ್ಥಶಾಸ್ತ್ರ ಪಿತಾಮ ಅಂತ ಕರೀತಾರ ಭಾರತೀಯ ಅರ್ಥಶಾಸ್ತ್ರ ಪಿತಾಮ ಯಾರಪ್ಪ ಅಂದ್ರೆ ಕೌಟಿಲ್ಯ ಅಂತ ಅವ್ರ ಕೌಟಿಲ್ಯ ಬುಕ್ ಬರುತ್ತೆ ಅದ್ ಯಾವ್ದಪ್ಪ ಅಂದ್ರೆ ಅರ್ಥಶಾಸ್ತ್ರ ಅಂತ ಹೇಳಿ ಬುಕ್ ಐತಿ ಅವ್ರದ್ದು ಅದು ಅರ್ಥಶಾಸ್ತ್ರ ಬುಕ್ ಅದು ಯಾವ್ದ್ರ ಬಗ್ಗೆ ಹೇಳಪ್ಪ ಅಂದ್ರೆ ರಾಜಕೀಯ ವ್ಯವಸ್ಥೆ ಬಗ್ಗೆ ಹೇಳುತ್ತೆ ಈ ರಾಜಕೀಯ ಏನ್ ಬರುತ್ತಲ್ಲ ಅದ್ರ ಬಗ್ಗೆ ಹೇಳುತ್ತೆ ಅದೊಂದು ಸ್ವಲ್ಪ ನೋಡಿ ನೋಡ್ಕೊಡು ಓಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ 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 ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬರ್ತ ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ವೈ ಏನು ಡಬ್ಲ್ಯೂ ಡಬ್ಲ್ಯೂ ಅಂತ ಸಂಸ್ಥೆ ಬರುತ್ತೆ ಯಾವ್ದ್ರಿ ಡಬ್ಲ್ಯೂ ಡಬ್ಲ್ಯೂ ಎಫ್ ಡಬ್ಲ್ಯೂ ಡಬ್ಲ್ಯೂ ಎಫ್ ಅಂತ ಸಂಸ್ಥೆ ಬರುತ್ತೆ ಡಬ್ ಯಾವ್ದ್ರಿ ಡಬ್ಲ್ಯೂ ಡಬ್ಲ್ಯೂ ಎಫ್ ಅಂದ್ರೆ ವೈಲ್ಡ್ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಅಂತ ಬರುತ್ತೆ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಅಂತ ಬರುತ್ತೆ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇದು ಸ್ಥಾಪನೆ ಆಗಿದ್ದೇವಪ್ಪ ಅಂದ್ರೆ ಇದು ಸ್ಥಾಪನೆ ಆಗಿದ್ದು ಇದು ಸ್ಥಾಪನೆ ಆಗಿದ್ದು ಇದು ಸ್ಥಾಪನೆ ಆಗಿದ್ದೇವಪ್ಪ ಅಂದ್ರೆ ಇದು ಸ್ಥಾಪನೆ ಆಗಿದ್ದು ಹತ್ತೊಂಬತ್ ನೂರ ಅರವತ್ತೊಂದರಲ್ಲಿ ಹತ್ತೊಂಬತ್ತು ಸ್ಥಾಪನೆ ಆಗುತ್ತೆ ಕ್ವಶನ್ ಕೇಳ್ತಾ ಅಂದ್ರೆ ಏನಪ್ಪಾ ಅಂದ್ರೆ ಇದ್ರ ಕೇಂದ್ರ ಕಚೇರಿ ಅಂತ ಕೇತನ ಕೇಂದ್ರ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಸಂಸ್ಥೆಗಳನ್ನ ಕೇಳ್ತಾನ ಅಥವಾ ಕೇಂದ್ರ ಕಚೇರಿ ಇದ್ರ ಕೇಂದ್ರ ಗ್ಲಾಂಡ್ ಇಲ್ರಿ ಗ್ಲ್ಯಾಂಡ್ ಒಗಡೆ ಗ್ಲ್ಯಾಂಡ್ ಇಲ್ಲಿ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಸ್ವಿಸ್ ಅಂದ್ರೆ ಲಾಂಗ್ ಫಾರ್ಮ್ ಶಾರ್ಟ್ ಫಾರ್ಮ್ ಅದು ಇದ್ರ ಕೇಂದ್ರ ಕಚೇರಿಪಾ ಅಂದ್ರೆ ಇಲ್ಲಿ ಗ್ಲ್ಯಾಂಡ್ ಒಳಗಡೆ ಓಕೆ ಇಲ್ಲಿ ಕ್ವಶನ್ ಏನ್ ಏನಪ್ಪಾ ಅಂದ್ರೆ ಇದಕ್ಕೊಂದು ಲೋಗೋ ಬರುತ್ತೆ ಒಂದು ಲೋಗೋ ಆ ಲೋಗೋಕ್ಕೂ ಪ್ರತಿಯೊಂದು ಲೋಗೋಕ್ಕೆ ಏನಪ್ಪಾ ಅಂದ್ರೆ ಒಂದು ಪ್ರಾಣಿಯ ಚಿಹ್ನೆಗಳನ್ನ ಬಳಸ್ತಾರ ಪ್ರಾಣಿಯ ಚಿಹ್ನೆಗಳು ಬಳಸ್ತಾರೆ ಅದನ್ನೇನು ಕ್ವಶನ್ ಕೇಳ್ಪ್ಪ ಅಂದ್ರೆ ವರ್ಲ್ಡ್ ಡಬ್ಲ್ಯೂ ಎಫ್ ಗೆ ಈ ಕೈಯು ಯಾವ್ದು ಒಂದೊಂದು ಸಂಕೇತವಾಗಿ ಬಳಸಪ್ಪ ಅಂದ್ರೆ ಅದು ದೈತ್ಯ ಪಾಂಡ ಯಾವ್ದ್ರೆ ಜೇಂಟ್ ಪಾಂಡ ಅಂತ ಕರಿತೀವಿ ಇಂಗ್ಲೀಷ್ ಒಡೆ ಜೇಂಟ್ ಪಾಂಡ್ ಅಂತ ಕರಿತಾರೆ ಇದನ್ನ ಯಾವ ವರ್ಷದಿಂದ ಸ್ಟಾರ್ಟ್ ಎರಡ್ ಸಾವಿರದಿಂದ ಓಕೆ ಸ್ಥಾಪನೆ ಆಗಿದ್ದು ಅರವತ್ತೊಂದರಲ್ಲಿ ಬಟ್ ಈ ಚಿಹ್ನೆಯನ್ನ ಬಳಕೆ ಬಳಸಕ್ ಸ್ಟಾರ್ಟ್ ಮಾಡಿದ್ವಪ್ಪ ಅಂದ್ರೆ ಎರಡ್ ಸಾವಿರ ಇಸ್ವಿಯಿಂದ ಏನಪ್ಪ ಅಂದ್ರೆ ಈ ಚಿಹ್ನ ಬಳಸಕ್ ಸ್ಟಾರ್ಟ್ ಮಾಡಿದ್ರೆ ನಾವು ಸ್ವಲ್ಪ ಕರೆಂಟ್ ಅಫೇರ್ಸ್ ನೋಡ್ತಾ ಹೋದಾಗ ಕರೆಂಟ್ ಅಫೇರ್ಸ್ ನೋಡ್ತಾ ಹೋದಾಗ ಇದೊಂದು ರಿಪೋರ್ಟ್ ಬಿಡುಗಡೆ ಮಾಡಿದ್ ಸರ್ ಇದೊಂದು ರಿಪೋರ್ಟ್ ಬಿಡುಗಡೆ ಮಾಡ್ತಾ ಆ ರಿಪೋರ್ಟ್ ಅಂದ್ರೆ ವರ್ಲ್ಡ್ ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ ಅಂತ ಯಾವ್ದ್ರಿ ವರ್ಲ್ಡ್ ವರ್ಲ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಲಿವಿಂಗ್ ಲಿವಿಂಗ್ ಪ್ಲಾನೆಟ್ ಪ್ಲಾನೆಟ್ ರಿಪೋರ್ಟ್ 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 ಕೇತನ್ರಿ ಇತ್ತೀಚೆಗೆ ಸಿ ಗ್ರೂಪ್ ಕ್ವಶನ್ ಪೇಪರ್ ತೆಗೆದು ನೋಡ್ರಿ ಮನೆ ನಡೆದಿದ್ದು ಏನ್ ಕೇತಪ್ಪ ಅಂದ್ರೆ ವರ್ಲ್ಡ್ ಇನ್ಇಕ್ವಾಲಿಟ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡುವಂತ ಸಂಸ್ಥೆ ಯಾವಂತ ಓಕೆ ಅಂದ್ರೆ ವರ್ಲ್ಡ್ ಇನ್ಇಕ್ವಾಲಿಟಿ ಲ್ಯಾಬ್ ಅಂತ ಬರುತ್ತೆ ಅದೊಂದು ಸಂಸ್ಥೆ ಬಿಡುಗಡೆ ಮಾಡಿ ಅದೇ ತರ ಇಲ್ಲಿ ನಾವು ಏನ್ ಕೇಳಪ್ಪಾ ಅಂದ್ರೆ ನಮ್ಮ ಅನಿಸಿಕೆ ಪ್ರಕಾರ ಯಾವ್ದು ಕೇಳಪ್ಪ ಅಂದ್ರೆ ವರ್ಲ್ಡ್ ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ ಮಾಡಿ ಬಿಡುಗಡೆ ಮಾಡುವಂತ ಸಂಸ್ಥೆ ಯಾವ್ದಂತ ಯಾವ್ದಪ್ಪ ಅಂದ್ರೆ ಡಬ್ಲ್ಯೂ ಡಬ್ಲ್ಯೂ ಎಫ್ ಓಕೆ ಡಬ್ಲ್ಯೂ ಎಫ್ ಹಾಗಾದ್ರೆ ಮಸ್ತರ ಈಗ ಏನ್ ಹೇಳ್ತಾರ ಅವರು ಏನ್ ಹೇಳಿದ್ರ್ ಈ ಒಂದು ರಿಪೋರ್ಟ್ ಪ್ರಕಾರ ಅವರು ಏನ್ ಹೇಳ್ತಾರಪ್ಪ ಅಂದ್ರೆ ವರ್ಲ್ಡ್ ಲಿವಿಂಗ್ ಪ್ಲಾನೆಟ್ ಲಾಸ್ಟ್ ಒಂದು ಹದಿನೈದು ವರ್ಷದಲ್ಲಿ ಲಾಸ್ಟ್ ಒಂದು ಹದಿನೈದು ವರ್ಷದಲ್ಲಿ ಜಗತ್ತಿನಲ್ಲಿರುವ ಜಗತ್ತಿನಲ್ಲಿರುವ ಅರವತ್ ಪರ್ಸೆಂಟ್ ರಸ್ತೆ ಎಷ್ಟ್ರೀ ಈ ವಾಕ್ ಇದು ಒಂದು ಇದು ಇದು ಸಂಖ್ಯೆ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಎಕ್ಸಾಕ್ಟ್ ರಿಪೋರ್ಟ್ ಕೊಟ್ಟರೆ ಅವರು ಟೋಟಲ್ ಅರವತ್ತೊಂಬತ್ತರಷ್ಟು ಜೀವರಾಶಿ ಅಂದ್ರೆ ಬಯೋಮಾಸ ಅಂತ ಕರಿತೀವಿ ಇಂಗ್ಲೀಷ್ ಅಲ್ಲಿ ಬಯೋಮಾಸ ಅಂತ ಕರಿತೀವಿ ಕನ್ನಡದಲ್ಲಿ ಜೀವರಾಶಿ ಜೀವರಾಶಿ ಅಂದ್ರೆ ಗಾಳಿ ಆಗಿರ್ಬೋದು ನೀರು ಆಗಿರ್ಬೋದು ಮತ್ತೆ ಮತ್ತೆ ಮಣ್ಣು ಆಗಿರ್ಬೋದು ಗಿಡಗಳಾಗಿರ್ಬೋದು ಇವೆಲ್ಲ ಪ್ರಾಣಿಗಳಾಗಿರ್ಬೋದು ಇವೆಲ್ಲವುಗಳನ್ನ ಜನಸಂಖ್ಯೆ ಹೆಚ್ಚಾಗೋದ್ರಿಂದ ನಾವು ಟೋಟಲ್ ಹಂಡ್ರೆಡ್ ಅಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ಜೀವರಾಶಿಯನ್ನ ಹಾಳ ಮಾಡಿದೀವಿ ಅಂತ ಇವ್ರು ಹೇಳ್ತಾರೆ ಯಾರಿ ಯಾರು ಡಬ್ಲ್ಯೂ ಎಫ್ ಯಾವ ರಿಪೋರ್ಟ್ ಬೇಕಾರ ವರ್ಲ್ಡ್ ಲಿವಿಂಗ್ ಪ್ಲಾನ್ ನೋಡ್ರಿ ಲಿವಿಂಗ್ ಲಿವಿಂಗ್ ಅಂದ್ರೆ ಜೀವಿ ಲಿವಿಂಗ್ ಅಂದ್ರೆ ಜೀವಿ ಪ್ಲಾನೆಟ್ ಪ್ಲಾನೆಟ್ ಅಂದ್ರೆ ಏನು ಅರ್ಥ ಅದು ಗ್ರಹ ಅಂತ ಕರಿತೀನಿ ಓಕೆ ಪ್ಲಾನೆಟ್ ಅವ್ರ ಒಂದು ರಿಪೋರ್ಟ್ ಬಿಡ್ತಾರ ಅವ್ರು ಏನಂತಾರೆ ವರ್ಲ್ಡ್ ಸಂಬಂಧಪಟ್ಟಂಗ್ ಟೋಟಲ್ ವರ್ಲ್ಡ್ ಸಂಬಂಧಪಟ್ಟಂಗ್ ಇವಾಗ ನಮ್ಮ ಭಾರತ್ ಗೊಂದು ನೀವು ನೀವೊಂದು ತಪ್ಪು ಮಾಡಿದ್ರಿ ಅಂತೇಳಿ ಏನ್ ಮಾಡಿದ್ರಪ್ಪ ಅಂತ ನಾವು ಈಗ ಬ್ಲೂ ಎಕನಾಮಿ ಅಂತ ಬರ್ತಾರೆ ಬ್ಲೂ ಎಕನಾಮಿ ಅಂದ್ರೆ ಈಗ ಮೀನು ಆಗಿರ್ಬೋದು ಅಂದ್ರೆ ಸಮುದ್ರದಲ್ಲಿ ಹವಳ ದಿನಗಳ ಹವಳಗಳಾಗಿರ್ಬೋದು ಮುತ್ತುಗಳಾಗಿರ್ಬೋದು ಮೀನು ಸಿಗಡಿ ಮೀನು ಏಡಿ ಇವೆಲ್ಲ ಏನ ಸಮುದ್ರದ ನಾವ್ ಏನ್ ಪಡ್ಕೊತೀವ ಅದಕ್ಕೆ ಬ್ಲೂ ಎಕನಾಮಿ ಅಂತ ಕರಿತೀವಿ ಇದಕ್ಕೆ ಬ್ಲೂ ರೆವಲ್ಯೂಷನ್ ಅಂತ ಕೂಡ ಕರಿತೀವಿ ನಾವು ಅಂದ್ರೆ ಭಾರತದವ್ರು ನೀವು ಏನ್ ಮಾಡಿ ಎಲ್ಲರೂ ಕೂಡ ಅಂದ್ರೆ ಅತಿಯಾಗಿ ಮೀನುಗಳನ್ನ ಹಿಡ್ಕೊಂಡು ಓಕೆ ಅತಿಯಾದ ಅನ್ಸೈಂಟಿಫಿಕ್ ಮೆಥಡ್ ಅಲ್ಲಿ ಏನಪ್ಪಾ ಅಂದ್ರೆ ಮೀನುಗಳನ್ನ ಹಿಡ್ಕೊಂಡು ಅಂದ್ರೆ ಅತಿಯಾಗಿ ಬ್ಲೂ ಎಕನಾಮಿಯನ್ನ ನೀವು ಹಾಳು ಮಾಡ್ಕೊಂಡಿರಂತ ಹೇಳ್ತಾರ ಬ್ಲೂ ಎಕನಾಮಿ ಎಕನಾಮಿ ಬ್ಲೂ ಎಕನಾಮಿ ಅತಿಯಾಗಿ ನೀವು ಹಾಳು ಮಾಡಿರಿ ಅಂತ ಹೇಳಿ ಯಾರಪ್ಪ ಅಂದ್ರೆ ವರ್ಲ್ಡ್ ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ ಪ್ರಕಾರ ಹೇಳಿದಾರ ಓಕೆ ಇವನ್ ಎರಡು ಎಷ್ಟು ಕೇತನ ಗೊತ್ತಿಲ್ಲ ಬಟ್ ಅವ್ನು ಕೇಳಿದ ಏನಪ್ಪ ಅಂದ್ರೆ ವರ್ಲ್ಡ್ ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ ಬಿಡುಗಡೆ ಮಾಡುವಂತ ಸಂಸ್ಥೆ ಯಾವ್ದು ಕೇತನ ಯಾವ್ದ್ರಿ ಡಬ್ಲ್ಯೂ ಡಬ್ಲ್ಯೂ ಎಫ್ ಓಕೆ ಡಬ್ಲ್ಯೂ ಡಬ್ಲ್ಯೂ ಎಫ್ ಇದಕ್ಕೊಂದು ಸಂಬಂಧಪಟ್ಟಂಗೆ ಎಷ್ಟು ಗೊತ್ತಿರಬೇಕು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಇನ್ನೊಂದು ಮೋಸ್ಟ್ ಏನ್ ಅಂದ್ರೆ ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಎಫ್ ಐತಲ್ಲ ಡಬ್ಲ್ಯೂ ಡಬ್ಲ್ಯೂ ಎಪ್ ಐತೆಲ್ರೀ ಡಬ್ಲ್ಯೂ ಎಫ್ ಅಂದ್ರ ಇವರು ಅರ್ಥ ಅವರ್ ಅಂತ ಆಚರಣೆ ಮಾಡ್ತಾರೆ ಅರ್ಥವರ್ ನೀವು ಕೇಳ್ಬೇಕು ಗಂಟೆ ಬೂ ಅದಕ್ಕೆ ಅರ್ಥವರ್ ಅರ್ಥ ಅವರ್ ಅರ್ಥವರ್ ಅವರ್ ಅಂದ್ರೆ ಅವರ್ ಅಂದ್ರೆ ಅರ್ಥ್ ಅವರ್ ಅಂದ್ರ ಏನ್ರಿ ಆ ದಿನ ನಾವು ಯಾವತ್ತ ಪ್ರತಿ ವರ್ಷದನ್ನ ಮಾರ್ಚ್ ಕೊನೆಯ ಶನಿವಾರ ಆಚರಣೆ ಮಾಡ್ತೀವಿ ಓಕೆ ಮಾರ್ಚ್ ಕೊನೆಯ ಶನಿವಾರ ಮಾರ್ಚ್ ಕೊನೆಯ ಶನಿವಾರ ಆಚರಣೆ ಮಾಡ್ತೀವಲ್ಲ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ಎರಡ್ ಸಾವಿರದ ಇಪ್ಪತ್ ಮೂರಾಗ ದಿನ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇದು ಯಾವಾಗ ಅಂತ ಅಂದ್ರೆ ಇಪ್ಪತ್ತೈದು ಮಾರ್ಚ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೆತ್ತ ಓಕೆ ಬಟ್ ಒಮ್ಮೆ ಡೇಟ್ ಕೇತನ ಆರ್ ಎಸ್ ಐ ಕ್ವಶನ್ ಇದು ಆರ್ ಎಸ್ ಐ ಕ್ವಶನ್ ಅಲ್ಲಿ ಒಮ್ಮೆ ಡೇಟ್ ಕೇತನ ಇಲ್ಲಪ್ಪಾ ಅಂದ್ರೆ ಡೇಟ್ ಕೇಳಿಲ್ಲ ಅಂದ್ರೆ ಮಾರ್ಚ್ ಪ್ರತಿ ವರ್ಷ ಮಾರ್ಚ್ ಕೊನೆಯ ವಾರದಿಂದ ಏನಪ್ಪಾ ಅಂದ್ರೆ ಅರ್ಥವರ್ ಬಟ್ ಕ್ವಶನ್ ಕೇಳ್ತಾನ ಹಾಗಾದ್ರೆ ಈ ಅರ್ಥ ಅವರ್ ಐತಲ್ಲ ಈ ಅವರ್ ಏನ್ ಹಂಗಂದ್ರೆ ಮಾಸ್ ಏನ್ ಹಂಗಂದ್ರೆ ಅರ್ಥ ಅವರ್ ಅಂದ್ರೆ ಏನು ಓಕೆ ಹಂಗಂದ್ರೆ ಏನಪ್ಪಾ ಸಿಂಪಲ್ ಏನಿಲ್ಲ ನಾವು ಗ್ಲೋಬಲ್ ವಾರ್ಮಿಂಗ್ ಗ್ಲೋಬಲ್ ಅಂದ್ರೆ ಗ್ಲೋಬಲ್ ಜಾಗತಿಕ ತಾಪಮಾನ ತಾಪಮಾನ ಹೆಚ್ಚಾಗತ್ತದ ಅದರಿಂದ ಏನಪ್ಪ ಅಂದ್ರೆ ಐಸ್ ಎಲ್ಲಾಗಿ ಎಲ್ಲಾ ನದಿಗಳು ಉಕ್ಕಿದೆ ಅಂದ್ರೆ ಎಲ್ಲಾ ಹಾಳಾಗೋಗ್ತದೆ ಅದಕ್ಕೋಸ್ಕರ ಗ್ಲೋಬಲ್ ವಾರ್ಮಿಂಗ್ ಕಡಿಮೆ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಟೆಂಪರೇಚರ್ ಹೆಚ್ಚಾಗೋದು ಓಕೆ ಟೆಂಪರೇಚರ್ ಹೆಚ್ಚಾಗೋದು ಆ ಟೆಂಪರೇಚರ್ ನ ಕಡಿಮೆ ಮಾಡೋಗೋಸ್ಕರ ಎಲ್ಲರೂ ಪ್ರತಿ ಅಂದ್ರೆ ಆ ದಿನ ಪ್ರತಿ ದಿನ ಆ ದಿನ ಅಂದ್ರೆ ಮಾರ್ಚ್ ದಿನ ಇಪ್ಪತ್ತೈದನೇ ತಾರೀಕು ಏನಪ್ಪಾ ಅಂದ್ರೆ ಎಂಟು ಮೂವತ್ತು ಪಿ ಎಂ ದಿಂದ ಪಿ ಎಂ ನಿಂದ ಟು ನೈನ್ ತರ್ಟಿ ಪಿ ಎಂ ಅಂದ್ರೆ ಪಿ ಎಂ ಪಿ ಎಂಗೆ ಪಿ ಎಂಗೆ ಒನ್ ಅವರು ಎಲ್ಲಾರಪ್ಪ ಅಂದ್ರೆ ಎಲ್ಲ ಕರೆಂಟ್ ಎಲ್ಲ ಲೈಟ್ ಎಲ್ಲ ಸ್ವಿಚ್ ಆಫ್ ಮಾಡ್ತಾರೆ ಸ್ವಿಚ್ ಆಫ್ ಮಾಡುದು ಓಕೆ ಅದ್ರಿಂದ ಏನಪ್ಪ ಅಂದ್ರೆ ಆಫ್ ಮಾಡೋದಿಲ್ಲ ಅದಕ್ಕೆ ಏನಪ್ಪಾ ಅಂದ್ರೆ ನಾವು ಅರ್ಥ ಅವರ್ ಅಂತ ಆಚರಣೆ ಮಾಡ್ತೀವಿ ಅರ್ಥ ಆಚರಣೆ ಮಾಡ್ತೀವಿ ಆ ಅರ್ಥ ಅವರ ಆಚರಣೆ ಮಾಡೋ ಸಂಸ್ಥೆ ಯಾವ್ದು ಕೆತ್ತೆ ಯಾವ್ ಅಂದ್ರೆ ಡಬ್ಲ್ಯೂ ಡಬ್ಲ್ಯೂ ಎಫ್ ಡಬ್ಲ್ಯೂ ಎಫ್ ಹಾಗಾದ್ರೆ ಮಾಸ್ತ್ರ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಈಗ ಅರ್ಥವರ್ ಅಂತ ಸ್ಟಾರ್ಟ್ ಮಾಡಿರ್ತಕ್ಕಂಥ ದೇಶ ಯಾವ್ದು ಅಂದ್ರೆ ಆ ದೇಶ ಯಾವ್ದಪ್ಪ ಅಂದ್ರೆ ಎರಡ್ ಸಾವಿರದ ಏಳರಲ್ಲಿ ಎರಡ್ ಸಾವಿರದ ಏಳರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರ್ಥ ಅವರನ್ನು ಫಸ್ಟ್ ಆಚರಣೆ ಮಾಡೋಂತ ಹೇಳಿಕೊಟ್ಟ ದೇಶ ಯಾವ್ದಪ್ಪ ಅಂದ್ರೆ ಯಾವ್ದ್ರಿ ಆಸ್ಟ್ರೇಲಿಯಾ ಯಾವ್ದ್ರಿ ಆಸ್ಟ್ರೇಲಿಯಾ 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 ಇವರು ಫಸ್ಟ್ ಟೈಮ್ ಎಲ್ಲಿ ಆಚರಣೆ ಮಾಡ್ತಾರೆ ಆಸ್ಟ್ರೇಲಿಯಲ್ಲಿ ಸಿಡ್ನಿ ಅಂತ ಒಂದು ಪ್ಲೇಸ್ ಬರ್ತಾರೆ ಸಿಡ್ನಿ ಯಾವ್ರಿ ಸಿಡ್ನಿ ಸಿಡ್ನಿ ಅಂತ ಒಂದು ಪ್ಲೇಸ್ ಬರುತ್ತೆ ಆ ಸಿಡ್ನಿ ಅಂತ ಪ್ಲೇಸ್ ಅಲ್ಲಿ ಫಸ್ಟ್ ಟೈಮ್ ಇವ್ರು ಅರ್ಥ ಅವರನ್ನ ಆಚರಣೆ ಮಾಡ್ತಾರೆ ಅದನ್ನ ನೋಡಿ ಇವ್ರು ಏನಪ್ಪಾ ಅಂದ್ರೆ ಇಡೀ ಜಗತ್ತಿಗೆ ಕರೆ ಕೊಡ್ತಾರೆ ಎಲ್ಲರೂ ಕೂಡ ಈ ದಿನ ಏನಪ್ಪ ಅಂದ್ರೆ ಮಾರ್ಚ್ ಕೊನೆಯ ಶನಿವಾರದಂದು ಏನಪ್ಪ ಅಂದ್ರೆ ನೀವು ಅರ್ಥವರ್ನ ಆಚರಣೆ ಮಾಡ್ಬೇಕು ಅಂತ ಹೇಳಿ ಕರೆ ಕೊಡ್ತಾರೆ ಹೌದಾ ಇಷ್ಟ್ ಸಂಬಂಧಪಟ್ಟಂಗ ಏನಪ್ಪಾ ಅಂದ್ರೆ ಡಬ್ಲ್ಯೂ ಡಬ್ಲ್ಯೂ ಎಫ್ ಸಂಬಂಧಪಟ್ಟಾಗ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನ ಇದಕ್ಕೆ ಏನಪ್ಪ ಅಂದ್ರೆ ಒಂದು ಚಿಹ್ನೆಯನ್ನ ಬಳಸಿದ್ರೆ ಆ ಚಿಹ್ನ ಅದು ದೈತ್ಯ 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 ಪಾಂಡ ಅಥವಾ ಜಾಯಿಂಟ್ ಪಾಂಡ ಅಂತ ಕೂಡ ಇಂಗ್ಲೀಷ್ ಅಲ್ಲಿ ಕರಿತಾರ ಹೌದಾ ಇಷ್ಟು ಇಷ್ಟ್ರೆ ಈಗ ಕ್ವಶನ್ ಸಂಬಂಧಪಟ್ಟ ಸ್ಥಾಪನೆ ಆಗಿದ್ದು ಎಲ್ಲ ಗೊತ್ತಿಲ್ಲ ಇಲ್ಲಿ ಇಲ್ಲಿ ನಾವು ಇನ್ನೊಂದು ಸ್ವಲ್ಪ ಕ್ವಶನ್ಸ್ ನೋಡ್ತಾ ಅಂದ್ರೆ ಆಪ್ಷನ್ಸ್ ಗಳಾಗ ಇಲ್ಲಿ ಡಾಲ್ಫಿನ್ ಅದೊಂದು ಕ್ವಶನ್ ಐತೆ ಡಾಲ್ಫಿನ್ ರೈಟ್ ಡಾಲ್ಫಿನ್ ಮೋಸ್ಟ್ ಇಂಪಾರ್ಟೆಂಟ್ ಡಾಲ್ಫಿನ್ ಮೇಲೆ ಕ್ವಶನ್ ಕೇಳ್ತಾನೆ ಓಕೆ ಈಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಮ್ ನರೇಂದ್ರ ಮೋದಿ ಅವರು ಡಾಲ್ಫಿನ್ ಯೋಜನೆ ತಗೊಂಡ್ರು ಯಾವ್ದ್ರೆ ಈಗ ನೋಡ್ರಿ ನೀವು ಯಾವ್ದು ಯಾವುದು ಇದು ಯಾವುದು ಟೈಗರ್ ಟೈಗರ್ ಪ್ರಾಜ್ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ ಮೂರಲ್ಲಿ ಓಕೆ ಎಲಿಪೆಂಟ್ ಪ್ರೊಜೆಕ್ಟ್ ಹತ್ತೊಂಬತ್ ನೂರ ಈ ತರ ಯೋಜನೆಗಳಲ್ಲಿ ಡಾಲ್ಫಿನ್ ಯೋಜನೆ ಇತ್ತೀಚೆಗೆ ಬಂದಿರೋದ್ರೆ ಇಂಪಾರ್ಟೆಂಟ್ ಇದು ಡಾಲ್ಫಿನ್ ಯೋಜನೆ ಇಪ್ಪತ್ತರಲ್ಲಿ ಪ್ರತಿ ವರ್ಷ ಅಂದ್ರೆ ನಾವು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಸ್ಟಾರ್ಟ್ ಆಚರಣೆ ಮಾಡ್ಲಿಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಸ್ಟಾರ್ಟ್ ಮಾಡಿ ಆಚರಣೆ ಮಾಡ್ಲಿಕ್ಕೆ ಪ್ರತಿ ವರ್ಷ ಡಾಲ್ಫಿನ್ ಡೇ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಅಕ್ಟೋಬರ್ ಐದು ಯಾವ್ದ್ರಿ ಅಕ್ಟೋಬರ್ ಅಕ್ಟೋಬರ್ ಐದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾಕಪ್ಪ ಅಂದ್ರೆ ಇವಾಗ ಆಚರಣೆ ಮಾಡಕ್ ಸ್ಟಾರ್ಟ್ ಮಾಡೋರು ನಾವು ಮೊದಲಕ್ಕಿಂತ ಓಕೆ ಇವಾಗ ಹೊಸದಾಗಿ ಎರಡ್ ಸಾವಿರದ ನಾವು ಆಚರಣೆ ಮಾಡ್ಕ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು ಹಾಗಾದ್ರೆ ಮಾತ್ರ ಇವತ್ತೇ ಆಕಾಚರಣ್ತಾರ ಬೇರೆ ದಿನ ಆಕಾಶ ಇಲ್ಲ ಅವ್ರಿಗೆ ಓಕೆ ಯಾಕಪ್ಪ ಅಂದ್ರೆ ಅಕ್ಟೋಬರ್ ಐದು ಅಕ್ಟೋಬರ್ ಐದು ಎರಡ್ ಸಾವಿರದ ಎರಡ್ ಸಾವಿರದ ಹತ್ತರಲ್ಲಿ ಅಕ್ಟೋಬರ್ ಐದು ಎರಡ್ ಸಾವಿರದ ಹತ್ತರಲ್ಲಿ ಡಾಲ್ಫಿನ್ ಅನ್ನ ಕನ್ಸರ್ವೇಶನ್ ಮಾಡ್ಕೊಳ್ಳೋಕೋಸ್ಕರ ಡಾಲ್ಫಿನ್ ಯಾಕ್ ಅಂತ ಬರತ್ತೆ ಯೋಜನೆ ಬೇರೆ ಯೋಜನೆ ಬೇರೆ ಯಾಕೆ ಬೇರೆ ಅಂದ್ರೆ ಡಾಲ್ಫಿನ್ ಹಾಳಾಗ್ತಿರ್ತಾವ ಒಂದು ಸರಿಯಾಗಿ ನಾವು ನೋಡಂಗಿಲ್ಲ ಸೊ ಅದಕ್ಕೋಸ್ಕರ ಅವನ್ನ ಕನ್ಸರ್ವೇಶನ್ ಮಾಡಕ ಅಕ್ಟೋಬರ್ ಐದು ಎರಡ್ ಸಾವಿರದ ಹತ್ತರಂದು ಡಾಲ್ಫಿನ್ ಕಾಯ್ದೆ ಡಾಲ್ಫಿನ್ ಕಾಯ್ದೆ ಬರುತ್ತ ಅದಕ್ಕೋಸ್ಕರ ಪ್ರತಿ ವರ್ಷ ಏನಪ್ಪ ಅಂದ್ರೆ ಡಾಲ್ಫಿನ್ ಅಂತ ಆಚರಣೆ ಮಾಡ್ತೀವಿ ಬರ್ತೀವಿ ನಾವು ಡಾಲ್ಫಿನ್ ಡೇನ ಆಚರಣೆ ಮಾಡ್ತೀವಿ ನೋಡ್ರಿ ಅದಕ್ಕೆ ಅದಕ್ಕೆ ನಾವು ಏನಪ್ಪ ಅಂದ್ರೆ ಇಲ್ಲಿ ನಮ್ದು ರಾಷ್ಟ್ರೀಯ ಜಲಚರ ಪ್ರಾಣಿ ಅಲ್ಪ ಅಂದ್ರೆ ಗ್ಯಾಂಗಟಿಕ್ ಡಾಲ್ಫಿನ್ ಮತ್ತೆ ಜಸ್ಟ್ ಡಾಲ್ಫಿನ್ ಬರೋದು ಯಾಕಂದ್ರೆ ಗಂಗಾ ನದಿ ಡಾಲ್ಫಿನ್ ಆ ಗಂಗಾ ನದಿ ಡಾಲ್ಫಿನ್ ಅಂತ ನಾವು ಅಳವಡಿಸ್ಕೊಂಡಿದ್ದೆ ಯಾಕಪ್ಪ ಅಂದ್ರೆ ಎರಡ್ ಸಾವಿರದ ಹತ್ತರಿಂದ ಯಾಕಂದ್ರೆ ಯಾಕೆ ತೊಂಬಂದ್ರ ಅವಾಗ ಯಾಕೆ ತೊಗೊಂಬಂದ್ರೆ ಅನ ಮಾಡಿಬಿಟ್ರು ಮಾಡ್ಬಿಡ್ರ್ ಯಾಕಪ್ಪ ಏನಿದೆ ನೀವೆಲ್ಲ ಹಾಳು ಮಾಡ್ತೀರ ಅಂತ ಏನ್ ಮಾಡ್ತಾ ಅಂದ್ರೆ ಅವತ್ತಿಂದ ನೀವೇನಪ್ಪ ಅಂದ್ರೆ ಇದನ್ನ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತೇಳಿ ನೀವು ಎಲ್ಲರೂ ಆಚಾರ ಈಗ ಹೇಳಿ ಎರಡ್ ಸಾವಿರದ ಹತ್ತರಿಂದ ಅಳವಡಿಸ್ಕೊತಾ ಬಂದ್ರು ಹೌದಾ ಹೌದಾ ಇದೇನಪ್ಪಾ ಅಂದ್ರೆ ಡಾಲ್ಫಿನ್ ಡೇ ಈಗ ಈ ತರ ಡಾಲ್ಫಿನ್ ಹೊಂಟಿವಲ್ಲ ಇವ್ ನಾವು ಕಂಜರ್ವೇಶನ್ ಮಾಡಬೇಕು ಕ್ವಶನ್ ಕೇಳ್ತಾನ ಏನಪ್ಪಾ ಅಂದ್ರೆ ಡಾಲ್ಫಿನ್ ಡಾಲ್ಫಿನ್ ಕನ್ಜರ್ವೇಷನ್ ಸೆಂಟರ್ ಇತ್ತೀಚೆಗೆ ಓಪನ್ ಮಾಡಿದ್ರೆ ಎಲ್ಲಿ ಅಂತ ಕೇಳ್ತಾನ ಡಾಲ್ಫಿನ್ ಕನ್ಸರ್ವೇಶನ್ ಸೆಂಟರ್ ಎಲ್ಪ ಅಂದ್ರೆ ಆರ್ ಎಸ್ ಐ ಕ್ವಶನ್ ನಲವತ್ತೈದು ಪೋಸ್ಟ್ ಇಂದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡಲ್ಲಿ ಕ್ವಶನ್ ಕೇಳೋಣ ಏನಪ್ಪಾ ಅಂದ್ರೆ ಸ್ನೋ ಲೆಪರ್ಡ್ ಕನ್ಸರ್ವೇಶನ್ ಸೆಂಟರ್ ಎಲ್ಲಿ ಕೇಳ ಅವಾಗ ಅದನ್ನ ಮಾಡಿದ್ರು ಅದನ್ನೆಲ್ಲಿ ಅಂದ್ರೆ ಅದು ಅದು ಉತ್ತರಾಖಂಡ್ ಒಳಗಡೆ ಬಟ್ ಇಲ್ಲಿ ಸ್ನೋ ಲೆಪರ್ಡ್ ಬೇರೆ ಸ್ನೋ ಲೆಪರ್ಡ್ ಬೇರೆ ಸ್ನೋ ಲೆಪರ್ಡ್ ಬೇರೆ ಇಲ್ಲಿ ಡಾಲ್ಫಿನ್ ಸ್ನೋ ಲೆಪರ್ಡ್ ಕನ್ಸರ್ವೇಶನ್ ಸೆಂಟರ್ ಉತ್ತರಾಖಂಡ್ ಬಟ್ ಡಾಲ್ಫಿನ್ ಕನ್ಸರ್ವೇ ಸೆಂಟರ್ ಇಲ್ಲಪ್ಪ ಅಂದ್ರೆ పాట్నా బిహార్ ఎల్ పాట్నా బిహార్ బిహార్ క్వశ్చన్ క మోస్ట్ ఇంపార్టెంట్ ఇంకా కన్సర్వేషన్ కన్జర్వేషన్ సెంటర్ ಹಾಗಾದ್ರೆ అదే తర కన్జర్వేషన్ సెంటర్ ఇల్ పంద పాట్నా అదే తర ఏంద్రె స్నోపర్ కన్జర్వేషన్ సెంటర్ ఉత్తరాఖండ్ అదే తర డూవాంగ్ ఫిష్ కన్జర్వేషన్ సెంటర్ తమిళనాడు ಡುಗಾಂಗ್ ಫಿಶ್ ಕಂಜರ್ವೇಶನ್ ಗಲ್ಪ ಆಫ್ ಅಂತ ಬರ್ತಾರೆ ಗಲ್ಪ್ ಆಫ್ ಡುಗಾಂಗ್ ಹತ್ರ ಡೂಗಾಂಗ್ ಕನ್ಸರ್ವೇಶನ್ ಸೆಂಟರ್ ತಮಿಳ್ನಾಡು ನೆಕ್ಸ್ಟ್ ಫಾರೆಸ್ಟ್ ಹೀಲಿಂಗ್ ಸೆಂಟರ್ ಉತ್ತರಾಖಂಡ್ ಫಾರೆಸ್ಟ್ ಹೀಲಿಂಗ್ ಸೆಂಟರ್ ಉತ್ತರಾಖಂಡ್ ಮತ್ತೆ ನೆಕ್ಸ್ಟ್ ಈ ತರ ಕೆಲವಷ್ಟ ಕನ್ಸರ್ವೇಶನ್ ಸೆಂಟರ್ ಗಳನ್ನ ಮಾಡ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ ಈ ನೀಲಗಿರಿ ತಾರ್ ನಿಲಿಗಿರಿ ತಾರ್ ಸಂಚುರಿ ಎಲ್ಲಿಪಾ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ತಮಿಳ್ನಾಡು ಅದು ಓಕೆ ನಿಲಿಗಿರಿ ತಾರ್ ಸಂಚುರಿ ಮಾಡಿ ಅಂದ್ರೆ ತಮಿಳ್ನಾಡು ಯಾಕಂದ್ರೆ ಅದು ಅದನ್ನು ಆಳಗೊಂಡಿರ್ತದೆ ಅದಕ್ಕೆ ಒಂದು ಏನಪ್ಪ ಕನ್ಸರ್ವೇಶನ್ ಮಾಡೋಕೆ ಸಂಚುರಿ ಅಂತ ಮಾಡಿದ್ರು ನೀಲಗಿರಿ ತಾರ್ ಕನ್ಸರ್ವೇಶನ್ ಅದು ಸಂಚುರಿ ಅದು ಒಕ್ಚುಲಿ ಅಂದ್ರೆ ತಮಿಳ್ನಾಡು ಕ್ವಶನ್ ಕೆತ್ತ ಓಕೆ ಇದು ಇಲ್ಲಿ ಓಕೆ ಇದೊಂದು ಪಾಟ್ನಾ ಮೋಸ್ಟ್ ಇಂಪಾರ್ಟೆಂಟ್ ಇಷ್ಟು ಸಂಬಂಧಪಟ್ಟಂತ ನಿಮ್ಗೆ ಡಾಲ್ಪಿನ್ ಬಗ್ಗೆ ಗೊತ್ತಿರ್ಬೇಕು ಡಾಲ್ಪಿನ್ ಬಗ್ಗೆ ಗೊತ್ತಿರ್ಬೇಕು ಕ್ವಶನ್ ಅಕ್ಟೋಬರ್ ಐದು ಡಾಲ್ಪಿನ್ ಯೋಜನೆ ಕ್ವಶನ್ ಕೇಳೋ ಚಾನ್ಸ್ ಗೊತ್ತಿಲ್ಲ ಓಕೆ ನೆಕ್ಸ್ಟ್ 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 ನೋಡ್ರಿ ಇನ್ನು ಹುಲಿ ಒಂದೈತೆ ಹಂಗ ಹುಲಿ ಒಂದು ನೋಡಿಬಿಡೋನ್ ಸರ್ ಯಾಕ ಹುಲಿ ಒಂದ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರತಿ ಎಕ್ಸಾಮ್ ಹುಲಿ ಮೇಲೆ ಕ್ವಶನ್ ಇರುತ್ತೆ ಪ್ರತಿ ಸಾರಿ ಹುಲಿ ಮೇಲೆ ಕ್ವಶನ್ ಇರುತ್ತೆ ಕ್ವಶನ್ ಬಹಳ ಇಂಪಾರ್ಟೆಂಟ್ ಹುಲಿ ಹೌದ್ರಿ ಹುಲಿ ಇಲ್ಲಿ ನೋಡ್ರಿ ಫಸ್ಟ್ ಪೈಲಾ ಎರಡ್ ಸಾವಿರದ ಇಪ್ಪತ್ತೆರಡಕ್ಕಿಂತ ಅಂದ್ರೆ ಹುಲಿ ರೈಟ್ ಹುಲಿ ಹುಲಿ ಟೈಗರ್ ಹುಲಿ ನೋಡ್ರಿ ಹುಲಿ ಯೋಜನೆ ಬಂದಿದ್ ಯಾವಪ್ಪ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ ಮೂರಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತೆರಡು ವರೆಗೂ ಹತ್ತೊಂಬತ್ ನೂರ ಎಪ್ಪತ್ತೆರಡು ವರೆಗೂ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವ್ದಾಗಿತ್ತಪ್ಪ ಅಂದ್ರೆ ಸಿಂಹ ಆಗಿತ್ತು ಎರಡ್ ಸಾವಿರದ ಹತ್ತೊಂಬತ್ ನೂರ ಎಪ್ಪತ್ತೆರಡು ತಗ ಯಾವ್ದು ಸಿಂಹ ಆಗಿತ್ತು ಈಗ ಎರಡ್ ಸಾವಿರದ ಈಗ ಹುಲಿಗಳೆಲ್ಲ ಹಾಳಾಗ ಹಾಳಾಗಂಟು ಹುಲಿಗಳೆಲ್ಲ ನಾವು ಅವಾಗ ಏನ್ ಮಾಡಿಪ್ಪಾ ಅಂದ್ರೆ ಹಿಂಗ ಯಾರ ಕೆಲಸ ಸಂಗತಿ ಏನ್ ಮಾಡೂರ ಎಪ್ಪತ್ ಮೂರಲ್ಲಿ ಹುಲಿಯನ್ನ ಯೋಜನೆಯನ್ನು ತೊಗೊಂಬಂದು ಹತ್ತೊಂಬತ್ ನೂರ ಎಪ್ಪತ್ ಮೂರಿಂದ ನಮ್ದೇನಪ್ಪ ಅಂದ್ರೆ ಹುಲಿ ಹುಲಿಯನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ನಾವು ಅಳವಡಿಕೆ ಮಾಡ್ಕೊಂಡಿವಿ ಓಕೆ ನೋಡ್ರಿ ಜುಲೈ ಜುಲೈ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಹತ್ತರಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ಒಂದು ಪ್ಲೇಸ್ ಬರುತ್ತೆ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ಹುಲಿಗಳಿಗೆ ಸಂಬಂಧ ಪಟ್ಟಂಗೆ ಏನಪ್ಪ ಸಮಿತಿ ಸಭೆ ಮಾಡ್ತಾರೆ ಎಲ್ಲ ದೇಶಗಳು ಕೂಡ ಹುಲಿಗೆ ಸಂಬಂಧಪಟ್ಟಂಗ ಸಭೆ ಮಾಡ್ತಾರ ಅದಾವ್ರಿ ಜುಲೈ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಹತ್ತರಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಇಲ್ಲಿ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ಅಲ್ಲಿ ಓಕೆ ಇವರೊಂದು ಅದಕ್ಕೋಸ್ಕರ ಜುಲೈ ಇಪ್ಪತ್ತೊಂಬತ್ತನ್ನ ಹುಲಿ ದಿನ ಹುಲಿ ದಿನ ಅಂತ ಆಚರಣೆ ಮಾಡ್ತೀನಿ ಜುಲೈ ಇಪ್ಪತ್ತೊಂಬತ್ತನ ಪ್ರತಿ ವರ್ಷ ರಾಷ್ಟ್ರೀಯ ಹುಲಿ ಅಥವಾ ವಿಶ್ವ ಹುಲಿ ದಿನ ಅಂತ ಆಚರಣೆ ಮಾಡ್ತೀವಿ ಇಲ್ಲಿ ಇಲ್ಲ ಐತಲ್ಲ ಜುಲೈ ಇಪ್ಪತ್ತೊಂಬತ್ತು ಇಲ್ಲಿ ಅವತ್ತವರು ಅವ್ರ ಸಭೆ ಸೇರಿದ್ರಲ್ಲ ಜುಲೈ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಏನ್ ಡಿಸಿಷನ್ ತಗೊಂಡ್ರು ಅವರು ಡಿಸಿಷನ್ ತಗೋಬೇಕಲ್ಲ ಸುಮ್ ಸುಮ್ಮನೆ ಸಭೆ ಸೇರಿ ಹಂಗೇ ಬರ್ಬಾರ ಚಾಪಾ ಕೊಡೋದು ಓಕೆ ಇಲ್ಲಿ ಡಿಶನ್ ತೋಬೇಕು ಏನಪ್ಪಾ ಅಂದ್ರೆ ಇವರು ಯಾವ ಹುಲಿ ಸಂರಕ್ಷಣಾ ತಾಣದಲ್ಲಿ ಯಾವ ಹುಲಿ ಸಂರಕ್ಷಣಾ ತಾಣದಲ್ಲಿ ಪ್ರತಿ ವರ್ಷ ಪ್ರತಿ ವರ್ಷ ಹುಲಿಗಳ ಸಂಖ್ಯೆನ ದ್ವಿಗುಣ ಮಾಡ್ತಾರಲ್ಲ ಅಂದ್ರೆ ಡಬಲ್ ಮಾಡುದು ಹುಲಿಗಳ ಸಂಖ್ಯೆ ಡಬಲಿಂಗ್ ಆಫ್ ದಿ ಟೈಗರ್ಸ್ ಅಂತ ಕರಿತಾರೆ ಹುಲಿಗಳ ಡಬಲ್ ಮಾಡುದು ಅವ್ರಿಗೆ ಏನೋ ಒಂದು ಅವಾರ್ಡ್ ಕೊಡ್ತಾರ ಅಂತ ಹೇಳ್ತಾರ ಯಾವ ಅವಾರ್ಡ್ ಅಂದ್ರೆ ಟಿ ಇಂಟು ಟು ಅಂದ್ರೆ ಟಿ ಅಂದ್ರೆ ಟೈಗರ್ ಟಿ ಅಂದ್ರೆ ಟೈಗರ್ ಅದ್ರ ಡಬಲ್ ಮಾಡುದು ಟಿ ಇಂಟು ಟು ಅವಾರ್ಡ್ ಅಂತ ಬರುತ್ತೆ ಅವಾರ್ಡ್ ಟಿ ಇಂಟು ಟು ಅವಾರ್ಡ್ ಅಂತ ಬರುತ್ತೆ ಈ ಅವಾರ್ಡ್ ಅನ್ನ ಪ್ರತಿ ವರ್ಷ ಹುಲಿ ಸಂರಕ್ಷಣ ಸ್ಥಾನಗಳಿಗೆ ಕೊಡ್ತಾರೆ ಹಾಗಾದ್ರೆ ಟೋಟಲ್ ಪ್ರಸ್ತುತ ಇವತ್ತಿನವರೆಗೂ ನಮ್ಮ ಭಾರತದಲ್ಲಿ ಎಷ್ಟು ಯಾವ್ದಪ್ಪ ಹುಲಿ ಸಂರಕ್ಷಣ ಸ್ಥಾನಗಳು ಐವತ್ ಮೂರು ಹುಲಿ ಸಂರಕ್ಷಣಾ ತಾಣಗಳು ಐವತ್ ಮೂರು ಹುಲಿ ಸಂರಕ್ಷಣಾ ತಾಣಗಳು ಹಾಗಾದ್ರೆ ಐವತ್ ಮೂರ ಯಾವಪ್ಪ ಅಂದ್ರೆ ಐವತ್ ಮೂರ ಯಾವಪ್ಪ ಅಂದ್ರೆ ರಾಣಿಪುರ್ ಐವತ್ಮೂರನ್ ಯಾವ್ರಿ ರಾಣಿಪುರ್ 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 ಉತ್ತರ ಪ್ರದೇಶ್ ಎಲ್ರಿ ಉತ್ತರ ಪ್ರದೇಶ ರಾಣಿಪುರ್ ಉತ್ತರ ಪ್ರದೇಶ ಹೌದ್ರಿ ರಾಣಿಪುರ್ ಉತ್ತರ ಪ್ರದೇಶ ನೆಕ್ಸ್ಟ್ ರಾಣಿಪುರ್ ಉತ್ತರ ಪ್ರದೇಶ ಟೋಟಲ್ ಅದ್ರ ಇತರಲ್ಲಿ ನಮ್ಮ ಅಂದ್ರೆ ಐದು ಐದು ಅದ ಓಕೆ ಬಂಡಿ ಆಗಿರ್ಬೋದು ಓಕೆ ನೆಕ್ಸ್ಟ್ ಅಂಶ ಆಗಿರ್ಬೋದು ಈ ತರ ಏನಪ್ಪ ಕೆಲವೊಂದು ಐದು ಹುಲಿ ಸಂರಕ್ಷಣಾ ತಾಣಗಳು ನಮ್ಮ ಕರ್ನಾಟಕದಲ್ಲಿ ಅದಾವ ಕರ್ನಾಟಕದಲ್ಲಿ ಹಾಗಾದ್ರೆ ಈ ಅವಾರ್ಡಿ ಐವತ್ ಮೂರು ಹಾಗಾದ್ರೆ ಮೊಟ್ಟ ಮೊದಲು ಹುಲಿ ಸಂರಕ್ಷಣಾ ತಾಣ್ರಿ ಮೊಟ್ಟ ಮೊದಲ ಹುಲಿ ಸಂರಕ್ಷಣೆ ಎರಡು ಬರ್ತಾವಲ್ಲಿ ಒಂದ್ ಯಾವ್ದಪ್ಪ ಅಂದ್ರೆ ಬಂಡೀಪುರ್ 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 ನೆಕ್ಸ್ಟ್ ಇನ್ನೊಂದು ಯಾವ ಇನ್ನೊಂದ್ ಯಾವ್ದಪ್ಪ ಅಂದ್ರೆ ಜಿಮ್ ಕಾರ್ಬೆಟ್ ಮೋಸ್ಟ್ ಇಂಪಾರ್ಟೆಂಟ್ ಜಿಮ್ ಜಿಮ್ ಕಾರ್ಬೆಟ್ ಕಾರ್ಬೆಟ್ ಜಿಮ್ ಕಾರ್ಬೆಟ್ ಎಲ್ಲಿ ಉತ್ತರಾಖಂಡ್ ಓಕೆ ಉತ್ತರಾಖಂಡ್ ಇದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥದ್ದು ಜಿಮ್ ಕಾರ್ಬೆಟ್ ಕ್ವಶನ್ ಕೇತನ ಮೊಟ್ಟ ಮೊದಲ ಬಾರಿಗೆ ಹತ್ತೊಂಬತ್ ನೂರ ಎಪ್ಪತ್ ಮೂರಲ್ಲಿ ಈ ಹುಲಿ ಯೋಜನೆ ಎಲ್ಲಿ ನಾವು ಲಾಂಚ್ ಮಾಡಿದಿವಿ ಅಂತ ಕೇಳ್ತಾರೆ ಎಲ್ಲಿ ಲಾಂಚ್ ಮಾಡಿದೀವಿ ಅಂದ್ರೆ ಅದು ಜಿಮ್ ಕಾರ್ಬೆಟ್ ಜಿಮ್ ಕಾರ್ಬೆಟ್ ಹುಲಿ ಸಂರಕ್ಷ ತಾಣ ಉತ್ತರಾಖಂಡದಲ್ಲಿ ನಾವು ಲಾಂಚ್ ಮಾಡಿದಿವಿ ಓಕೆ ಲಾಂಚ್ ಮಾಡಿ ಇಲ್ಲಿ ನೋಡು ನಾ ಯಾಕೆ ಇಷ್ಟು ಡೀಟೇಲ್ ಆಗಿ ಸ್ವಲ್ಪ ಓದ್ಬೇಕಂದ್ರೆ ಹುಲಿ ಅಂದ್ರೆ ಇದು ಹತ್ತೊಂಬತ್ ನೂರ ಎಪ್ಪತ್ ಮೂರಲ್ಲಿ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಎಪ್ಪತ್ಮೂರಲ್ಲಿ ಹು ಹುಲಿ ಯೋಜನೆ ಬತ್ತ ಓಕೆ ಇವಾಗ ನಾವು ಎಲ್ಲಿ ಇದ್ ಅಂದ್ರೆ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇದು ಕಟ್ಟ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹಾಗಾದ್ರೆ ಎಷ್ಟು ವರ್ಷ ಕಂಪ್ಲೀಟ್ ಮಾಡಿತ್ತು ಐವತ್ತು ವರ್ಷ ಕಂಪ್ಲೀಟ್ ಮಾಡಿದ್ವು ಎಷ್ಟ್ರೀ ಫಿಫ್ಟಿ ಇಯರ್ಸ್ ಫಿಫ್ಟಿ ಇಯರ್ಸ್ ಕ್ವಶನ್ ಫಿಫ್ಟಿ ಇಯರ್ಸ್ ಯಾವ್ದು ಕಂಪ್ಲೀಟ್ ಇತ್ತೀಚೆಗೆ ಕ್ವಶನ್ ಕಿಟಿಲ್ ಕಾಲೇಜ್ ಅಲ್ಲಿ ಕೇಳಿದ್ರಿ ಕಿಟೇಲ್ ಕಾಲೇಜ್ ಯಾರಿಗೆ ಗೊತ್ತಿಲ್ಲ ಓಕೆ ಹದಿನಾಲ್ಕು ಕ್ವಶನ್ ಕೇಳ್ಬೇಕು ಇತ್ತೀಚೆಗೆ ನೂರು ವರ್ಷ ಕಂಪ್ಲೀಟ್ ವರ್ಷ ಮಾಡೋಣ ಆ ಕಿಟಿಲ್ ಒತ್ತಿ ಆ ಕಿಟಿಲ್ ಕಾಲೇಜ್ ಕಾಲೇಜ್ಗೆ ವಿಜಿಟ್ ಕೊಟ್ಟಿದಂತ ಸೊ ಅದಕ್ಕೋಸ್ಕರ ಅದು ನ್ಯೂಸ್ ಇತ್ತು ನೂರು ವರ್ಷ ಕಂಪ್ಲೀಟ್ ಮಾಡಿದಂತ ಸೊ ಅದಕ್ಕೆ ಕಿಟೇಲ್ ಕಾಲೇಜ್ ಅಲ್ಲಿ ಪಿ ಎಸ್ ಐ ಕ್ವಶನ್ ಕೇಳಿದ್ರಿ ಪಿ ಎಸ್ ಐ ಪಿ ಕ್ವಶನ್ ಇದು ನಗಬಾಡ್ರಿ ಪಿ ಎಸ್ ಐ ಕ್ವಶನ್ ಇದು ಎಲ್ ಕೇಳ್ಪ್ಪ ಅಂದ್ರೆ ಇತ್ತೀಚೆಗೆ ನೂರು ವರ್ಷ ಕಂಪ್ಲೀಟ್ ಮಾಡಿತ್ತು ಆತರ ಇಲ್ಲಿ ಇದು ಫಿಫ್ಟಿ ವರ್ಷ ಕಂಪ್ಲೀಟ್ ಮಾಡಿತ್ತಲ್ಲ ಇದ್ ಕೆಲವು ಚಾನ್ಸ್ ಇರುತ್ತೆ ಬಾಳ ಇಂಪಾರ್ಟೆಂಟ್ ಕ್ವಶನ್ ಕೆತ್ತ ಹೌದಾ ಇಲ್ಲಿ ನೋಡ್ರಿ ಟಿ ಇಂಟು ಟೋರ್ ಅಂದ್ರೆ ಟಿ ಇದು ಟು ವರ್ ಆದ್ರೆ ಟಿ ಇಂಟು ಟು ವರ್ ಎರಡ್ ಸಾವಿರದ ಇಪ್ಪತ್ತು ಒಂದೇದು ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೂರ್ ವರ್ಷ ನಾವು ನೋಡ್ಕೋಬೇಕು ಈಗ ಮೂರು ವರ್ಷದ ಹಾಗಾಗಿ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಯಾವ ಕೊಟ್ಟರಪ್ಪ ಅಂದ್ರೆ ಇದು ಪೀಲಿ ಬಿತ್ ಪೀಲಿ ಬಿತ್ టైగర్ రిజర్వ్ టైగర్ రిజర్వ్ ఓకే ఉత్తర ఉత్తర ఉత్తరప్రదేశ్ పిలిబీత్ ఉత్తరప్రదేశ్ నెక్స్ట్ సత్యమంగలం సత్య మంగళం మంగలం మంగలం సత్యమంగలం ఆంధ్రప్రదేశ్ ఎల్ ఆంధ్రప్రదేశ్ నెక్స్ట్ ఇది యాప్ పెంచ్ 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 ఫెంచ్ ఎల్ బా అంద్ర మధ్యప్రదేశ్ పెంచ్ మధ్యప్రదేశ్ ఎర్ సర ఇ కొంద్రీ మధ్యప్రదేశ్ ఒకడేది ఇది మధ్యప్రే మోస్ట్ ఇంపార్టెంట్ క్వశ్చన్ ఇవి ఎర్ సర ఇప్ప పిలిబీత్ ಓಕೆ ಎರಡ್ ಸಾವಿರದ ಇಪ್ಪತ್ತೆರಡಪ್ಪ ಅಂದ್ರೆ ಯಾವುದು ಸತ್ಯಮಂಗಲಂ ಆಂಧ್ರ ಆಂಧ್ರಪ್ರದೇಶ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ ಪೆಂಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಪೆಂಚ್ ಮಧ್ಯಪ್ರದೇಶ ಯು ಮೂರು ಏನಪ್ಪ ಅಂದ್ರೆ ಟಿ ಇಂಟು ಟು ವರ್ಡ್ ಅನ್ನ ಕೊಟ್ಟಾರೆ ಹೌದಾ ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಇಲ್ಲಿ ನ್ಯಾಷನಲ್ ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಅಥಾರಿಟಿ ಆಕ್ಟ್ ಅಂತ ಬರುತ್ತೆ ಎರಡ್ ಸಾವಿರದ ಐದಲ್ ಅಂದ್ರೆ ಟೈಗರ್ ಅನ್ನ ಕನ್ಸರ್ವೇಷನ್ ಮಾಡುವ ಹೋಗೋದ್ ಒಂದು ಅಥಾರಿಟಿ ತೊಂಬರ್ತಾರೆ ಆಕ್ಟ್ ಮಾಡ್ತಾರೆ ಯಾವ ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಆಕ್ಟ್ ಅಥವಾ ಅಥಾರಿಟಿ ಎರಡ್ ಸಾವಿರದ ಐದ್ ಬರುತ್ತೆ ಇದು ಜಾರಿಗೆ ಬಂದ್ರೆ ಎರಡ್ ಸಾವಿರದ ಆರಲ್ಲಿ ಜಾರಿ ಬಂದಿದ್ದು ಎರಡ್ ಸಾವಿರದ ಆರಲ್ಲಿ ಇತರದ್ದು ಯಾರಪ್ಪ ಅಂದ್ರೆ ಇತರದು ಇತರ ಅಧ್ಯಕ್ಷ ಕೇಳ್ತಾನ ಮೋಸ್ಟ್ ಇಂಪಾರ್ಟೆಂಟ್ ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಅಧ್ಯಕ್ಷ ಇರ್ತಾರಪ್ಪ ಅಂದ್ರೆ ಯಾರಪ್ಪ ಅಂದ್ರೆ ಕೇಂದ್ರ ಪರಿಸರ ಮತ್ತು ಪರಿಸರ ಸಚಿವರು ಓಕೆ ಪರಿಸರ ಮತ್ತು ಹವಾಮಾನ ಬದಲಾವಣೆ ಸಚಿವರು ಇರ್ತಾರಲ್ಲ ಅವ್ರ ಸಚಿವರು ಏನಪ್ಪ ಅಂದ್ರೆ ಇತರ ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಅಥಾರಿಟಿ ಹೆಡ್ ಇರ್ತ ಇದು ಕೇಂದ್ರ ಕಚೇರಿ ನವದೆಹಲಿ ಎಲ್ರಿ ನವದೆಹಲಿ ನವದೆಹಲಿ ಇಲ್ಲಿ ನೋಡ್ರಿ ಎರಡ್ ಸಾವಿರದ ಆರಗ್ ಬಂದಿದ್ರು ಎರಡ್ ಸಾವಿರದ ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರಪ್ಪ ಅಂದ್ರೆ ಎರಡ್ ಸಾವಿರದ ಆರರಿಂದ ಎರಡು ಸಾವಿರದ ಆರಿಂದ ನಾಲ್ಕು ವರ್ಷಕ್ಕೊಮ್ಮೆ ನಾಲ್ಕು ವರ್ಷಕ್ಕೊಮ್ಮೆ ಹುಲಿ ಗಣತಿಯನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಇವರು ಓಕೆ ಎರಡ್ ಸಾವಿರದ ಆರಕ್ಕೆ ಬಂದ ತಕ್ಷಣ ಮಾಡಕ್ ಕೆಲಸ ಮಾಡ್ತಿದ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ಹುಲಿ ಗಣತಿ ಮಾಡೋ ಎಷ್ಟು ಅದ ಗೊತ್ತಾಗಲ ಅಂತ ಹೇಳಿ ಓಕೆ ನಮ್ದು ಜನಗಣತಿ ಹತ್ತು ವರ್ಷಕ್ಕೊಮ್ಮೆ ಮಾಡ್ತಾರೆ ಅದೇ ತರ ಹುಲಿ ಗಣತಿಯನ್ನ ಏನಪ್ಪಾ ಅಂದ್ರೆ ನಾಲ್ಕು ವರ್ಷಕ್ಕೊಮ್ಮೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೇ ತರ ಇಲ್ಲಿ ನೋಡಿ ಎರಡ್ ಸಾವಿರದ ಆರ್ ಆಯ್ತಾ ಓಕೆ ಎರಡ್ ಸಾವಿರದ ಹತ್ತು ಓಕೆ ನೆಕ್ಸ್ಟ್ ಎರಡ್ ಸಾವಿರದ ಎರಡ್ ಸಾವಿರದ ಹದಿನಾಲ್ಕು ನೆಕ್ಸ್ಟ್ ಎರಡ್ ಸಾವಿರದ ಹದಿನೆಂಟು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಸಾರಿ ಎರಡ್ ಸಾವಿರದ ಇಪ್ಪತ್ತ ಎರಡು ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೆರಡು ಅಂದ್ರೆ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕ ಎಷ್ಟೇ ಒಂದು ಎರಡು ಒಂದು ಎರಡು ಮೂರು ನಾಲ್ಕು ಐದು ಐದನೇ ಆವೃತ್ತಿ ಫಿಫ್ತ್ ಐದನೇ ಆವೃತ್ತಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನಪ್ಪಾ ಅಂದ್ರೆ ಹುಲಿ ಗಣತಿ ರಿಪೋರ್ಟ್ ಓಕೆ ಆಕ್ಚುಲಿ ಎರಡ್ ಸಾವಿರದ ಬಿಡಬೇಕಾಗಿತ್ತು ಅದನ್ನ ಎರಡ್ ಸಾವಿರದ ಇಪ್ಪತ್ತ ಇತ್ತೀಚೆಗೆ ಏನಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು ನಮಗೆ ಅಂದ್ರೆ ಬಂಡೀಪುರ್ ಹುಲಿ ಸಂರಕ್ಷಣಾ ತಾಣಕ್ಕೆ ಬಂದ್ಬಿಟ್ಟು ಅಲ್ಲಿ ಒಂದ್ ಸಫಾರಿ ಮಾಡಿ ಏನಪ್ಪಾ ಅಂದ್ರೆ ಅಲ್ಲಿ ಐದನೇ ಆವೃತ್ತಿಯ ಹುಲಿ ಸಂರಕ್ಷಣಾ ತಾಣದ ಏನಪ್ಪಾ ಅಂದ್ರೆ ಐದನೇ ಆವೃತ್ತಿಯ ಜನಗಣಿತ ಹುಲಿ ಗಣತಿಯ ರಿಪೋರ್ಟ್ ರಿಲೀಸ್ ಮಾಡಿದ್ರು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ಹುಲಿ ಸಂರಕ್ಷಣದ ಮೇಲೆ ಎಷ್ಟು ಹುಲಿಗಳಿದ್ದು ಟೈಗರ್ಸ್ ಯಾವ ಕೇಳ್ತಾರೆ ಓಕೆ ಈಗ ನಾವು ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಐದನೇ ಆವೃತ್ತಿ ಮುಖ ಟೋಟಲ್ ಎಷ್ಟು ಹುಲಿಗಳು ಅಂದ್ರೆ ನಮ್ಮ ನಮ್ಮ ರಾಜ್ಯದಲ್ಲಿ ಸಾರಿ ನಮ್ಮ ದೇಶದಲ್ಲಿ ಎಷ್ಟು ಹುಲಿಗಳಪ್ಪ ಅಂದ್ರೆ ಮೂರು ಸಾವಿರದ ನೂರ ಅರವತ್ತೇಳು ಹುಲಿಗಳು ಈ ಪಿಗರ್ ಬಾಳ ಇಂಪಾರ್ಟ್ ಕ್ವಶನ್ ಬಾಕಿ ಅಂದ್ರೆ ಇಲ್ಲಿ ಓಕೆ ಈ ಹುಲಿಗಳ ಮೇಲೆ ಎಷ್ಟು ಅಂದ್ರೆ ಮುನ್ನೂರ ಮೂರ್ ಸಾವಿರದ ಒಂದೂರ ಅರವತ್ತೇಳು ಐದನೇ ಆವೃತ್ತಿ ಮುಖಾಂತರ ಓಕೆ ಅದೇ ತರ ಇಲ್ಲಿ ನಾಲ್ಕನೇ ಆವೃತ್ತಿ ನಾಲ್ಕನೇ ಆವೃತ್ತಿ ಅವ್ರಿಗೆ ಎರಡ್ ಸಾವಿರದ ಹದಿನೆಂಟು ಇದು ಬಾಳ ಇಂಪಾರ್ಟೆಂಟ್ ಎಕ್ಸಾಮ್ ಇದ್ದು ಕ್ವಶನ್ ಕೇಳ್ತಾರೆ ಅವಾಗ ಎಷ್ಟು ಇದಪ್ಪ ಅಂದ್ರೆ ಎರಡ್ ಸಾವಿರದ ಒಂಬತ್ತೂರ ಅರವತ್ತೇಳು ಎರಡ್ ಸಾವಿರದ ಒಂಬತ್ತರ ಅಂದ್ರೆ ನಾಲ್ಕು ವರ್ಷದಲ್ಲಿ ಎರಡ್ ನೂರ್ ಹುಲಿಗಳು ಹೆಚ್ಚಾಗಿ ಹೋದಂಗ ಅಷ್ಟೇ ಮಾತಿಲ್ಲ ನಮ್ ದೇಶದಲ್ಲಿ ನಾಲ್ಕು ನಾಲ್ಕು ಎರಡು ಹುಲಿಗಳ ಹೆಚ್ಚಾಗಿ ಹೋದಂಗ ರೈಟ್ ಇಲ್ಲಿ ನೋಡ್ರಿ ಈ ಒಂದು ಹುಲಿ ಜನಗತಿ ಪ್ರಕಾರ ಅಂದ್ರೆ ನಾಲ್ಕನೇ ನಾವು ಮಾತಾಡ್ತಿರೋದು ನಾಲ್ಕನೇದು ಹೌದ್ರಿ ಅತಿ ಹೆಚ್ಚು ಹುಲಿ ಹೊಂದಿರತಕ್ಕಂತ ರಾಜ್ಯ ಯಾವ್ದಪ್ಪ ಅಂದ್ರೆ ಮಧ್ಯಪ್ರದೇಶ ಯಾವ್ದ್ರಿ ಮಧ್ಯಪ್ರದೇಶ ಎಷ್ಟಪ್ಪ ಅಂದ್ರೆ ಐದ್ನೂರ ಐದ್ನೂರ ಇಪ್ಪತ್ತಾರು ಕ್ವಶ ಸಂಖ್ಯಾತ ಕೆ ಎಸ್ ಕ್ಷೇತ್ರ ಮೋಸ್ಟ್ ಇಂಪಾರ್ಟೆಂಟ್ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಕರ್ನಾಟಕ ಎರಡನೇ ಆಮೇಲೆ ಎಷ್ಟಪ್ಪ ಅಂದ್ರೆ ಐದ್ನೂರ ಇಪ್ಪತ್ ನಾಲ್ಕು ಎರಡೇ ಹುಲಿ ಕಮ್ಮಿ ಇದ್ದು ನಮ್ಮ ಎರಡ ಹುಲಿಗಳ ಕಮ್ಮಿಯದ್ದು ಮೋಸ್ಟ್ ಇಂಪಾರ್ಟೆಂಟ್ ಅದು ಗೊತ್ತು ಅದೇ ತರ ಮತ್ತೆ ಕ್ವಶನ್ ಕೆತ್ತಾನ ಇತ್ತೀಚೆಗೆ 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 ಅತಿ ಹೆಚ್ಚು ಹುಲಿಗಳು ಮರಣ ಹೊಂದಿದ ರಾಜ್ಯ ಯಾವ್ದು ಸರ್ ಯಾವ್ದಪ್ಪ ಅದು ಕೂಡ ಮಧ್ಯಪ್ರದೇಶ ಓಕೆ ಆರ್ ಎಸ್ ಐ ಕ್ವಶನ್ ಇದು ಅತಿ ಹೆಚ್ಚು ಹುಲಿಗಳು ಮರಣ ಹೊಂದಿದ ಯಾವಪ್ಪ ಅಂದ್ರೆ ಮಧ್ಯಪ್ರದೇಶ ಒಂದೇದು ಮತ್ತೆ ಎರಡನೇ ಅದ್ರಲ್ಲಿ ನಾವು ಕರ್ನಾಟಕ ಎರಡನೇದು ಕೂಡ ಕರ್ನಾಟಕದ ಎರಡನೇದು ಕೂಡ ಕರ್ನಾಟಕದವ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಈ ಹುಲಿ ಗಣತಿಯನ್ನ ಮಾಡಬೇಕಾದ್ರೆ ಅವನು ಹೋಗಿ ಹುಡಿ ಅಣಸಂಗಿಲ್ಲ ರೀ ಹೋಗಿ ಹುಡುಗಂಗಿಲ್ಲ ಒಂದು ಅಂದ್ರೆ ಎಮ್ ಸ್ಟ್ರೀಪ್ ಅಂತ ಒಂದು ಆಪ್ ರೀ ಎಮ್ ಸ್ಟ್ರೀಪ್ ಅಂತ ಒಂದು ಆ್ಯಪ್ ಬರತ್ತೆ ಅದ್ರ ಮುಖಾಂತರ ಅವನು ಗಣತಿಯನ್ನು ಮಾಡ್ತೀವಿ ಎಮ್ ಸ್ಟ್ರೀಪ್ ಆ್ಯಪ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಎಮ್ ಸ್ಟ್ರೀಪ್ ಅಂತ ಕರೀತಾರೆ ಎಮ್ ಸ್ಟ್ರೀಪ್ ಅಂತ ಕರೀತಾರ ಅದ್ರ ಮುಖಾಂತರ ಹುಲಿ ಗಣತಿಯನ್ನ ನಾವು ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಮಾಡ್ತೀವಿ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಮಾಡ್ತೀವಿ ಮತ್ತ ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿ 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 ಹೌದಾ ಇಲ್ಲಿ ನೋಡ್ರಿ ಆ ಹುಲಿ ಸಂರಕ್ಷಣಾ ತಾಣ ಅಂದ್ಮೇಲೆ ಮೇಲೆ ಅಲ್ಲಿ ಹುಲಿಗಳು ಇರಬೇಕು ಅದಕ್ಕೆ ನಾವು ಹುಲಿ ಅಂತ ಬಟ್ ಕೆಲವೊಂದಿಷ್ಟು ಒಂದು ಮೂರರಿಂದ ನಾಲ್ಕು ಹುಲಿ ತಾಣಗಳಲ್ಲಿ ಸ್ಥಾನಗಳಲ್ಲಿ ಯಾವ್ದೇ ಎತ್ಕೊಂಡು ರಿಪೋರ್ಟ್ ಮಾಡ್ಯಾರ ಯಾವುದೇ ಹುಲಿಗಳಲ್ಲಿ ರಿಪೋರ್ಟ್ ಮಾಡ್ಯಾರ ಅವ ಯಾವಪ್ಪ ಅಂದ್ರೆ ಒಂದು ಒಂದು ಡಂಪ ಮಿಜೋರಾಮ್ ಒಂದ್ ಯಾವ್ದ್ರಿ ಡಂಪ ಮಿಜೋರಾಮ್ ಇನ್ನೊಂದ್ ಯಾವಪ್ಪ ಅಂದ್ರೆ ಒಂದು ಡಂಪ ಒಂದು ಡಂಪ ಮಿಜೋರಾಂ ಬರ್ತದೆ ಇದು ಮಿಜೋರಾಮ್ ರೈಟ್ ಇನ್ನೊಂದ್ ಯಾವಪ್ಪ ಅಂದ್ರೆ ಒಂದ್ ಯಾವಪ್ಪ ಅಂದ್ರೆ ಬುಕ್ಸಾ ಇನ್ನೊಂದ್ ಯಾವ್ದ್ರಿ ಬುಕ್ಸಾ ఇల్ వెస్ట్ బెంగాల్ వెస్ట్ బెంగాల్ బుక్స్ వెస్ట్ బెంగాల్ పలమావు పొలమావు పు పు ఇది బరుత్ అంద్రీ పొలమా ఇది అవు పొలమా ಛತ್ತೀಸ್ಗಢ ಇಲ್ರಿ ಛತ್ತೀಸ್ಗಢ ಓಕೆ ಛತ್ತೀಸ್ಗಢ ಈ ತರ ಮುಂದ್ ಮೂರಿಂದ ನಾಲ್ಕು ಏನಪ್ಪ ಮೂರು ಹುಲಿ ಸಂವಾದ ಯಾವುದೇ ಹುಲಿಗಳೇ ಇಲ್ಲ ಅಂತೇಳಿ ಏನಪ್ಪ ಅಂದ್ರೆ ಇತ್ತೀಚೆಗೆ ರಿಪೋರ್ಟ್ ಅಲ್ಲಿ ಹೇಳಿದ್ದಾರೆ ಓಕೆ ಇಷ್ಟ ಏನಪ್ಪಾ ಅಂದ್ರೆ ಹುಲಿ ಸಂಬಂಧ ಸಂಬಂಧಪಟ್ಟಂಗ ನಿಮಗೆ ಗೊತ್ತಿರಬೇಕು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ ಟೈಗರ್ ಸ್ಟೇಟ್ ಅಂತ ಯಾವ ರಾಜ್ಯ ಕರಿತಾರಪ್ಪ ಅಂದ್ರೆ ಮಧ್ಯಪ್ರದೇಶ ಯಾಕಂದ್ರೆ ಟೈಗರ್ ಜಾಸ್ತಿ ಅದೇ ತರ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರನ್ನ ಕೀತಾರಪ್ಪಾ ಅಂದ್ರೆ ಕೈಲಾಸ್ ಸಂಕಲ್ ಅಂತ ಒಬ್ರು ವ್ಯಕ್ತಿ ಬರ್ತಾರ ಕೈಲಾಸ್ ಸಂಕಾಲದಲ್ಲಿ ಅವ್ರ ಟೈಗರ್ ಸ್ಟೇಟ್ ಆಫ್ ಇಂಡಿಯಾ ಅಂತ ಟೈಗರ್ ಸ್ಟೇಟ್ ಆಫ್ ಇಂಡಿಯಾ ಅಂತ ಕೇಳ್ತಾರೆ ಮತ್ ನೆಕ್ಸ್ಟ್ ಬಿಗ್ ಕ್ಯಾಟ್ ಅಲೈನ್ ಅಂತ ಬರುತ್ತೆ ಬಿಗ್ ಕ್ಯಾಟ್ ಅಲೈನ್ ಅಂತ ಬರುತ್ತೆ ಟೋಟಲ್ ಏಳು ಅಂದ್ರೆ ಮಣ್ಣಿ ಲಾಂಚ್ ಮಾಡೋದನ್ನ ಟೋಟಲ್ ಏಳು ದೇಶಗಳ ಟೋಟಲ್ ಏಳು ದೇಶಗಳಿವೆ ಬಿಗ್ ಕ್ಯಾಟ್ ಅಲೈನ್ ಅಂತ ಹೇಳಿ ಅದೊಂದು ಸ್ವಲ್ಪ ನೋಡ್ಕೊಡ್ರಿ ಅದ್ರ ಬಗ್ಗೆ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾ ರೈಟ್ ನೆಕ್ಸ್ಟ್ ನೋಡೋಣ ಇವಾಗ ನೆಕ್ಸ್ಟ್ ಕ್ವಶ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಕ್ವೆಶನ್ ಯಾರ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಹಾ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಗೆ ಅರ್ಹತೆ ಪಡೆದ ಭಾರತದ ಮೊದಲ ಭಾರತೀಯ ಪುರುಷ ಯಾರಕ್ಕೆ ಯಾರು ಅಂದ್ರೆ ಆಕ್ಚುಲಿ ಅವಾಗಿನ ಕರೆಂಟ್ ಅಫೇರ್ಸ್ ಇದು ಅಂದ್ರೆ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ಫೈನಲ್ ಗೆ ಅರ್ಹತೆ ಪಡೆದಿರತಕ್ಕಂತ ಮೊದಲ ಭಾರತೀಯ ಪುರುಷ ಯಾರಂತ ಕ್ವಶನ್ ಕೇಳೋಣ ಅದ್ ಯಾವ್ದಪ್ಪ ಅಂದ್ರೆ ಅದು ಸಾಕ್ ಯಾವುದು

ನಿತು ಪಂಗಾಸ್ ಆಗಿರ್ಬೋದು ಮತ್ತೆ ಸ್ವಿಟಿ ಬೋರಾ ಸ್ವಿಟಿ ಬೋರಾ ಇವರು ನಾಲ್ಕು ಜನ ನಾಲ್ಕು ಜನ ಏನಪ್ಪ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ಏನಪ್ಪಾ ಅಂದ್ರೆ ಗೋಲ್ಡ್ ಮೆಡಲ್ ನ ಗೆದ್ದಾರ ಈ ಕೆಳಗಿನಲ್ಲಿ ಯಾರು ಇತ್ತೀಚೆಗೆ ಮಹಿಳಾ ವಿಶ್ವ ಚಾಂಪಿಯನ್ಶಿಪ್ ಅಲ್ಲಿ ಗೋಲ್ಡ್ ಮೆಡಲ್ ಅನ್ನ ಗೆದ್ದಿಲ್ಲ ಅಂತ ಕೋಶನ್ ಕೇಳ್ತಾನೆ ಈ ನಾಲ್ಕು ಜನ ಗೊತ್ತಿಲ್ಲ ಯಾರು ಸ್ವಿಟಿ ಬೋರಾ ಮತ್ತೆ ಯಾವ ಸ್ವಿಟಿ ಬೋರಾ ನೆಕ್ಸ್ಟ್ ಲವ್ಲಿನ ಭಾರ್ಗೋಣ ನೆಕ್ಸ್ಟ್ ಯಾವ್ ಅಂದ್ರೆ ನಿತು ಪಂಗಾಸ್ ಇನ್ನೊಂದು ಯಾವಪ್ಪಾ ಅಂದ್ರೆ ನಿಖಜ್ ಜರಿನ್ ನಾಲ್ಕು ಜನಕ್ಕೆ ಏನಪ್ಪ ಅಂದ್ರೆ ಗೋಲ್ಡ್ ಮೆಡಲ್ ಅವರ ಇತ್ತೀಚೆಗೆ ಕೊಟ್ರ ಇಷ್ಟು ಗೊತ್ತಿಲ್ಲ ಇದೇನ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂದ್ರೆ ಇದು ಆಗಿನ ಮೂವ್ಮೆಂಟ್ ಅಲ್ಲಿ ಇರ್ತಕ್ಕಂತ ಕರೆಂಟ್ ಅಪ್ಪ ಆಗಿನ ಮೂವ್ಮೆಂಟ್ ಅಲ್ಲಿ ಇರ್ತಕ್ಕಂತ ಕರೆಂಟ್ ಅಪ್ಪ ರೈಟ್ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬರ್ತ ನೋಡಿ ಏನಪ್ಪಾ ಅಂದ್ರೆ ಏನಪ್ಪಾ ಅಂದ್ರೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ಅಂದ್ರೆ ಕರ್ನಾಟಕ ಪೊಲೀಸ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಕರ್ನಾಟಕ 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 ಸ್ಟೇಟ್ ಪೊಲೀಸ್ ಕೆ ಎಸ್ ಪಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಓಕೆ ಕೆ ಎಸ್ ಪಿ ಈ ಕೆ ಎಸ್ ಪಿ ಯಾವ್ದೇ ಎಕ್ಸಾಮ್ ಕಂಡಕ್ಟ್ ಮಾಡ್ಲಿ ವಿದರ್ ಇಟ್ ಮೇ ಬಿ ಯಾವ್ದ್ರಿ ಪಿ ಎಸ್ ಆಗಿರ್ಬೋದು ಆರ್ ಎಸ್ ಐ ಆಗಿರ್ಬೋದು ಡಿಆರ್ ಆಗಿರ್ಬೋದು ಸಿವಿಲ್ ಆಗಿರ್ಬೋದು ಯಾವ್ದೇ ಕ್ವಶನ್ ಪೇಪರ್ ಇರಬಹುದು ಯಾವ್ದೇ ಕ್ವಶನ್ಸ್ ಇರ್ಲಿ ಓಕೆ ಬಟ್ ಪೊಲೀಸ್ ಕೆ ಎಸ್ ಪಿ ಅಂದ್ರೆ ಯಾವ್ದು ಎಕ್ಸಾಮ್ ಕಂಡಕ್ಟ್ ಅವನು ವೈರ್ಲೆಸ್ ಆಗಿರ್ಬೋದು ಐ ಬಿ ಆಗಿರ್ಬೋದು ಯಾವ್ದೇ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಾಗ ಪೊಲೀಸ್ ವ್ಯವಸ್ಥೆ ಬಗ್ಗೆ ಒಂದು ಕ್ವಶನ್ ಅಥವಾ ಎರಡು ಮೂರು ಈ ಕ್ವಶನ್ ಪೇಪರ್ ಅಲ್ಲಿ ಮೂರು ಕ್ವಶನ್ ಗಳನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಓಕೆ ಈ ನಾವು ಪೊಲೀಸ್ ಆಗ್ತಿದೀವಿ ಅಥವಾ ಪಿ ಎಸ್ ಆಗ್ತಿದ್ರೆ ಮೊದ್ಲು ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನಮಗೆ ಅರಿವು ಇರಬೇಕು ಏನು ಎಂತ ಅಂತ ಓಕೆ ಸ್ವಲ್ಪ ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ರೈಟ್ ಇಲ್ಲಿ ನೋಡ್ರಿ ಇಲ್ಲಿ ಹೌದಾ ಇಲ್ಲಿ ನೋಡ್ರಿ ಈ ಕ್ವಶನ್ ಸ್ಟ್ರಿಪ್ ಹೊಂದಿರುವ ಒಂದು ನಕ್ಷತ್ರದ ಕೆಳಗಿನ ಚಿಹ್ನೆಯನ್ನು ಕೆಳ ಚಿಹ್ನೆಯನ್ನು ಕೆಳಗಿನ ಯಾವುದು ಯಾರು ಧರಿಸುತ್ತಾರೆ ಅಂತ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಎ ಎಸ್ ಐ ಅಂತ ಬರ್ತಾರೆ ಅವ್ರಿಗೆ ಕೆಲವೊಂದು ಚಿಹ್ನೆಗಳನ್ನ ಕೊಟ್ಟಿರ್ತಾರೆ ಓಕೆ ಚಿಹ್ನೆ ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಕ್ವಶನ್ ಕೇನ ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಜಸ್ಟ್ ಒಂದ್ ನೋಡ್ದು ಈಗ ಮೂರನೇ ಗೊತ್ತಾಗ್ತದೆ ಮೂರನೇ ಹೇಳ್ಬಿಡ್ತೀವಿ ಮೂರನೇ ಬಟ್ ನಮ್ಗೆ ಅದಾರ್ಟೆನ್ ಈಗ ಈಗ ಟೋಟಲ್ ಪಿ ಸಿ ಇಂದ ಹಿಡ್ಕೊಂಡು ಡಿ ಜಿ ಪಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಪಿ ಪೊಲೀಸ್ ಕಾನ್ಸ್ ಪೊಲೀಸ್ ವ್ಯವಸ್ಥೆಯಲ್ಲಿ ಅತಿ ಕೆಳ ಪೋಸ್ಟ್ ಅಂದ್ರೆ ಪಿ ಸಿ ಓಕೆ ಹೈಯೆಸ್ಟ್ ಪೋಸ್ಟ್ ಯಾವ್ದಪ್ಪ ಅಂದ್ರೆ ಯಾವ್ದು ಡಿಜಿಪಿ ಅಂತ ಬರುತ್ತೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಈ ಡೈರೆಕ್ಟರ್ ಜನರಲ್ ಬಂದ್ರೆ ಕರ್ನಾಟಕದ ಪೊಲೀಸ್ ವ್ಯವಸ್ಥೆಯ ಕರ್ನಾಟಕದ ಪೊಲೀಸ್ ವ್ಯವಸ್ಥೆಯ ಮುಖ್ಯಸ್ಥ ಅಂತ ಕರಿತಾರೆ ಈಗ ಇವ್ರೆಲ್ರಿಗೂ ಯಾವ ಕನ್ಫ್ಯೂಷನ್ ಇರ್ತಾವ ಇರ್ತಾವ್ ಬಹಳ ಹೇಳ್ಬೋದು ಸಿ ಪಿ ಎಂ ಬಾಡ ಮ್ಯಾಕ್ಸಿಮಮ್ ಡಿವೈಸ್ ಪಿ ಮಟ್ಟ ಹೇಳ್ತೀವಿ ಬಟ್ ಮುಂದೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅದನ್ನ ನೀಟ್ ಹಂಗ್ ಸ್ವಲ್ಪ ಏನಪ್ಪಾ ಅಂದ್ರೆ ಅದು ಏನಪ್ಪಾ ಅಂದ್ರೆ ಓಕೆ ಇಲ್ಲಿ ನೋಡ್ರಿ ಫಸ್ಟ್ ನೀಟಾಗಿ ನೀಟ್ ಆಗಿ ಅಂದ್ರೆ ಪಿ ಸಿ ಓಕೆ ಪೊಲೀಸ್ ಕಾನ್ಸ್ಟೇಬಲ್ ಪಿ ಸಿ ಆದ್ರೆ ಪೊಲೀಸ್ ಕಾನ್ಸ್ಟೇಬಲ್ నెక్స్ట్ హెడ్ కాన్స్టేబల్స్టేబల్ అదే ఏఎస్ఐ పిఎస్ఐ పిఎస్ఐ అయివైస్ పి డివైఎస్ పి డివైఎస్ పిల్లల పిల్ల ఏఎస్ పిఎస్ ఎస్ పిస్ సీనియర్ సూపీస్ సీనియర్ సూపీడెంట్ ఆఫ్ పొలీ ఇన్స్పెక్టర్ జనరల్ ఆఫ్ పోలీస్ నెక్స్ట్ ఐజి పి నెక్ట్ హిజిపి అందరి ఏద్రీ డి వంద ఇవకెకు నీర్త చిన్నీ బా ఈ మేము పోలీస్ కన్స్టేబల్ హెడ్ కన్స్టేబల్ అసిస్టెంట్ సబ్ ఇన్స్పెక్టర్ పోలీస్ సబ్ ఇన్స్పెక్టర్ సిపిఐ డివైఎస్ పిప్రెడర్ డెప్యూటీ సూప్రిటెండ్ ఆఫ్ పోలీస్ అడిషన్ సూప్రిండెంట్ ఆఫ్ పొలిస్ సూపీటెంట్ ఆఫ్ పోలీస్ సీనియర్ సూప్రిండెంట్ ఆఫ్ పోలీస్ డెప్యూటి ఇన్స్పెక్టర్ జనల్లస్ నెక్స్ట్ ఇన్స్పెక్టర్ జనరల్ ఆఫ్ పోలీస్ అడిషనల్ డెప్యూటీ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಇಲ್ಲಿ ನೋಡ್ರಿ ಇಲ್ಲಿ ಪಿ ಸಿ ಅಂತ ಬಂದಾಗ ಪೊಲೀಸ್ ಕಾನ್ಸ್ಟೇಬಲ್ ಓಕೆ ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಬಂದಾಗ ಅದು ಕಾಕಿ ಯೂನಿಫಾರ್ಮ್ ಇರುತ್ತೆ ಯಾವುದೇ ಚಿಹ್ನೆಗಳ ಅವರಿಗೆ ಇರಂಗಿಲ್ಲ ಇಲ್ಲ ಯಾವುದೇ ಚಿಹ್ನೆ ಇರಂಗಿಲ್ಲ ಓಕೆ ಗೊತ್ತ್ ಕ್ಯಾಪ್ ಇರುತ್ತೆ ಒಂದೇನಪ್ಪ ಅಂದ್ರೆ ಅದು ಜಸ್ಟ್ ಕಾಕಿ ಬಟ್ಟೆ ಇರುತ್ತೆ ಅಲ್ಲಿ ಯಾವ್ದು ಚಿಹ್ನೆಗಳನ್ನ ಅವ್ರು ಕೊಟ್ಟಿರಂಗಿಲ್ಲ ಬಟ್ ಇಲ್ಲಿಂದ ಚಾಟ್ ಆಗಿದೆ ಅಂದ್ರೆ ಇಲ್ಲಿ ಇವ್ರ್ ಹೆಡ್ ಕಾನ್ಸ್ಟೇಬಲ್ ಅವ್ರಿಗೆ ಏನಪ್ಪ ಅಂದ್ರೆ ಒಂದು ಮೂರು ಸ್ಟಿಪ್ ಇರ್ತಾರೆ ಈ ಕೆಂಪು ಸ್ಟಿಪ್ ಇರ್ತದೆ ತೋಳ ಮೇಲೆ ನೋಡಿರ್ಬೇಕು ನೋಡ್ತಿರ್ತಿ ನೋಡಿರ್ತಿ ನೀವು ಅಪ್ಪ ಮೂರು ಸ್ಟಿಪ್ ಇರ್ತಾವ್ ಹೆಡ್ ಕಾನ್ಸ್ಟೇಬಲ್ ಕೊಟ್ಟಿರ್ತಾರೆ ಅವನ ಅದಾದ್ಮೇಲೆ ಎ ಎಸ್ ಐ ಅಂತ ಬರುತ್ತೆ ಯಾವ್ರೆ ಎ ಎಸ್ ಐ ಈ ಕ್ವಶನ್ ಅವನು ಏನಪ್ಪಾ ಅಂದ್ರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಯಾವ್ದು ಇರ್ತಾ ಅಂದ್ರೆ ಅವ್ರು ಭುಜದ ಮೇಲೆ ಒಂದು ಏನಪ್ಪಾ ಅಂದ್ರೆ ಒಂದು ಸ್ಟಾರ್ ಇರುತ್ತೆ ಭುಜದ ಮೇಲೆ ಒಂದ್ಸಲ ಅಲ್ಲಿ ಒಂದ್ ಸಾವಿರ ಇರ್ತಿ ಓಕೆ ಭುಜದ ಮೇಲೆ ಕೂಡ ಒಂದ್ ಸ್ಟಾರ್ ಇರುತ್ತೆ ಮತ್ತೆ ಕಾಕಿ ಲೈನ್ ಆಡ ಕಾಕಿ ಲೈನ್ ಓಕೆ ನೋಡಿರ್ಬೇಕು ಅದಾದ್ಮೇಲೆ ಪಿ ಎಸ್ ಆಗಿ ಏನಪ್ಪಾ ಅಂದ್ರೆ ಡಬಲ್ ಸ್ಟಾರ್ ಇರ್ತಾವ ಪಿ ಎಸ್ ಆಗಿ ಡಬಲ್ ಸ್ಟಾರ್ ಅದಾದ ಅದಾದ್ಮೇಲೆ ಯಾವಪ್ಪ ಅಂದ್ರೆ ಸಿಪಿಐ ತ್ರಿಬಲ್ ಸ್ಟಾರ್ ಇರ್ತಾವ ಯಾವ ಸಿ ಪಿ ಆಗಿ ತ್ರಿಬಲ್ ಸಾರ್ ಅದಾದ ಅದಾದ್ಮೇಲೆ ಯಾವ ಅಂದ್ರೆ ಇಲ್ಲಿ ಇವ್ರಿಬ್ರು ಕನ್ಫ್ಯೂಷನ್ ಆಗುತ್ತೆ ಯಾಕಂದ್ರೆ ಇವ್ರಿಬ್ರಿಗೂ ಕೂಡ ತ್ರೀ ಸ್ಟಾರ್ ಇರ್ತಾವ ಭುಜದ ಮೇಲೆ ಆದ್ರೆ ಪ್ಲಸ್ 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 ಏನಪ್ಪಾ ಅಂದ್ರೆ ಸಿಪಿಐ ಅವ್ರಿಗೆ ಈ ಲೈನ್ ಅಂತ ಕರಿತಿಲ್ಲ ಇದು ಕಾಕಿ ಕಲರ್ ಇರುತ್ತೆ ರೀ ನೀವು ಬೇಕಾ ಆಕ್ಚುಲಿ ಕಾಕಿ ಕಲರ್ ಇದು ಒಂದು ಸಿಟಿ ಅವ್ರಿಗೆ ಅಟ್ಯಾಚ್ ಮಾಡ್ಕೊಂಡು ಕಟ್ಟಿರ್ತಾರೆ ಸಿಟಿ ಹೊಡೆದಿರ್ತಾರೆ ನೋಡ್ಬೇಕು ನೀವು ಓಕೆ ಅದೇನಪ್ಪ ಅಂದ್ರೆ ಕಾಕಿ ಕಲರ್ ಇರುತ್ತೆ ಯಾರಿಗೆ ಸಿಪಿಐ ಅದೇ ಏನಪ್ಪಾ ಅಂದ್ರೆ ಡಿವೈಎಸ್ ಪಿ ಬ್ಲೂ ಕಲರ್ ಇರುತ್ತೆ ಯಾವ್ದ್ರಿ ಬ್ಲೂ ಕಲರ್ ಬ್ಲೂ ಕಲರ್ ಏನಪ್ಪಾ ಅಂದ್ರೆ ಬ್ಲೂ ಕಲರ್ ಬ್ಲೂ ಕಲರ್ ಏನಪ್ಪಾ ಲೈನ್ ಇರುತ್ತೆ ಬ್ಲೂ ಕಲರ್ ಲೈನ್ ಇಲ್ಲಿ ಕಾಕಿ ಯಾವ್ದ್ರಿ ಕಾಕಿ ಇರುತ್ತೆ ಇವರಿಗೆ ಕಾಕಿ ಕಲರ್ ಕಾಕಿ ಕಲರ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಅಂದ್ರೆ ಎ ಎಸ್ ಪಿ ಅಡಿಷನಲ್ ಅಡಿಷನಲ್ ಸುಪ್ರೀಡೆಂಟ್ ಆಫ್ ಪೊಲೀಸ್ ಇವರಿಗೆ ಒಂದು ರಾಷ್ಟ್ರ ಲಾಂಛನ ಇರುತ್ತೆ ಯಾವ್ದ್ರಿ ಒಂದು ರಾಷ್ಟ್ರ ಲಾಂಛನ ಲಾಂಛನ ನಿವೇದನ ಏನಪ್ಪಾ ಅಂದ್ರೆ ರಾಷ್ಟ್ರ ಲಾಂಛ ಅಂದ್ರೆ ಎಂಬಲಮ್ ಅಂತ ಕರಿತಾರೆ ರಾಷ್ಟ್ರ ಲಾಂಛನ ಇಲ್ಲ ನೋಡ್ರಿ ಅದ್ರ ಮೆಗಿನ್ ಪೋಸ್ಟ್ ಏನಪ್ಪಾ ಅಂದ್ರೆ ಸೂಪಿಡೆಂಟ್ ಆಫ್ ಪೊಲೀಸ್ಗೆ ಒಂದು ಸ್ಟಾರ್ ಇರ್ತೈತಿ ಪ್ಲಸ್ ಏನಪ್ಪಾ ಅಂದ್ರೆ ಒಂದು ರಾಷ್ಟ್ರ ಲಾಂಛನ ಒಂದು ರಾಷ್ಟ್ರ ರಾಷ್ಟ್ರ ಲಾಂಛನ ರಾಷ್ಟ್ರ ಲಾಂಛನ ನೆಕ್ಸ್ಟ್ ಸೀನಿಯರ್ ಸುಪ್ರೀಂ ಆಫ್ ಪೊಲೀಸ್ ಗೆ ಎರಡು 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 ಸ್ಟಾರ್ ಪ್ಲಸ್ ಏನಪ್ಪಾ ಒಂದು ರಾಷ್ಟ್ರ ಲಾಂಛನ ರೀ ಏನ್ ಅಂದ್ರೆ ರಾಷ್ಟ್ರ ಲಾಂಛನ ರಾಷ್ಟ್ರ ಲಾಂಛನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾ ನೆನಪಿಡುವ ಓಕೆ ಡಿ ಐ ಜಿ ಪಿ ಅಂದ್ರೆ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಅವರಿಗೆ ಮೂರು ಸ್ಟಾರ್ಗಳು ಮೂರು ಸ್ಟಾರ್ಗಳು ಮೂರು ಸ್ಟಾರ್ಗಳು ಪ್ಲಸ್ ರಾಷ್ಟ್ರ ಲಾಂಛನ ಯಾವ್ದ್ರಿ ರಾಷ್ಟ್ರ ರಾಷ್ಟ್ರ ಲಾಂಛನ ಲಾಷ್ಟ್ರ ಲಾಂಛನ ಹೌದ್ರೆ ನೆಕ್ಸ್ಟ್ ಇನ್ಸ್ಪೆಕ್ಟರ್ ಜನರಲ್ ನೆಕ್ಸ್ಟ್ ಪೋಸ್ಟ್ ಇದು ನೆಕ್ಸ್ಟ್ ಮೇಲಿಂಗ್ ಪೋಸ್ಟ್ ಹೌದ್ರಿ ಇನ್ಸ್ಪೆಕ್ಟರ್ ಜನರಲ್ ಪೊಲೀಸ್ ಅಂದ್ರೆ ಇಲ್ಲಿ ಇವರಿಗೆ ಒಂದ್ ಏನಪಾಂದ್ರೆ ಒಂದು ಒಂದು ಈ ತರ ಕತ್ತಿ ಮತ್ತು ಕೋಲ್ ಈ ಇತರ ಕತ್ತಿ ಮತ್ತು ಒಂದು ಕತ್ತಿ ಮತ್ತೆ ಒಂದು ಕೋಲ್ ಇರುತ್ತೆ ಒಂದು ಕತ್ತಿ ಮತ್ತು ಒಂದು ಕೋಲು ಪ್ಲಸ್ ಏನಪ್ಪಾ ಅಂದ್ರೆ ಒಂದು ಸ್ಟಾರ್ ಇರ್ತದೆ ಒಂದು ಕತ್ತಿ ಅಥವಾ ಕಡ್ಗೆ ಮತ್ತು ಒಂದು ಕೋಲು ಈ ತರ ಮಾಡಿರ್ತಾರೆ ಈ ತರ ಇರುತ್ತದು ನೋಡಿರ್ತೀರಿ ನೀವು ಬಟ್ ಯಾರಿಗೆ ಇರುತ್ತೆ ಗೊತ್ತರ ಕನ್ಫ್ಯೂ ಇರುತ್ತೆ ಓಕೆ ಎಲ್ಲರಿಗೂ ಅನ್ನ ಹಾಕೋದ್ರಿ ನೀವು ಬಟ್ ಒಂದು ಕತ್ತಿ ಕೋಲ ಇರುತ್ತೆ ಒಂದು ಒಂದು ಸ್ಟಾರ್ ಇರುತ್ತೆ ಒಂದು ರಾಷ್ಟ್ರ ಲಾಂಛನ ಒಂದು ರಾಷ್ಟ್ರ ಲಾಂಛನ ರಾಷ್ಟ್ರ ಲಾಂಛನ ಲಾಂಛನ ಪ್ಲಸ್ ಏನಪ್ಪಾ ಅಂದ್ರೆ ಪ್ಲಸ್ ಒಂದು ಕತ್ತಿ ಒಂದು ಒಂದು ಕೋಲ್ ಒಂದು ಕತ್ತಿ ಒಂದು ಕೋಲು ಈ ತರ ಕ್ರಾಸ್ ಅಲ್ಲಿ ಓಕೆ ನೆಕ್ಸ್ಟ್ ಏನಪ್ಪಾ ಇಲ್ಲಿ ನೋಡ್ರಿ ಜಿ ಪಿ ಮತ್ತು ಡಿ ಜಿ ಪಿ ಇಬ್ಬರಿಗೂ ಸೇಮ್ ಇರುತ್ತೆ ಓಕೆ ರಾಷ್ಟ್ರಪತಿ ರಾಷ್ಟ್ರ ಲಾಂಛನ ಲಾಂಛನ ಪ್ಲಸ್ ಏನಪ್ಪಾ ಅಂದ್ರೆ ಒಂದು 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 ಈ ತರ ಓಕೆ ಒಂದು ಕತ್ತಿ ಮತ್ತು ಕೋಲು ಇರುತ್ತೆ ಓಕೆ ಇಷ್ಟ ಏನಪ್ಪಾ ನಾವು ಒಂದು ಕ್ವಶನ್ ಕೇಳಿದ್ರೆ ಇಡೀ ಪೊಲೀಸ್ ವ್ಯವಸ್ಥೆ ಎಷ್ಟು ಜನ ಬರ್ತಾರಲ್ಲ ಇವತ್ತು ಹೌದಾ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇತನ ನೀವೇನಪ್ಪ ಅಂದ್ರೆ ನೋಟ್ ಮಾಡಿ ಇಟ್ಕೋಬೇಕು ಕನ್ಫ್ಯೂಷನ್ ಆಗ್ತಾವೆ ಒಂದ್ ಎರಡ್ ಮೂರು ಸಲ ನೀವು ರಿಪಿಟೇಷನ್ ಮಾಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಹೌದಾ ಇಲ್ಲಿ ಮತ್ತೆ ಕ್ವಶನ್ ಕೇಳ್ತಾನೆ ಏನಪ್ಪಾ ಅಂದ್ರೆ ಈ ಪೊಲೀಸ್ ಎ ಆಕ್ಟ್ ಅಂದ್ರೆ ಕೆ ಪಿ ಎಕ್ಟ್ ಕೆ ಪಿ ಎ ಕರ್ನಾಟಕ ಪೊಲೀಸ್ ಆಕ್ಟ್ ನೈನ್ಟೀನ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ಎರಡು ಏಪ್ರಿಲ್ ಏಪ್ರಿಲ್ ಹೌದ್ರಿ ಎರಡನೇ ತಾರೀಕು ಏಪ್ರಿಲ್ ಹತ್ತೊಂಬತ್ ನೂರ ಅರವತ್ ಮೂರಲ್ಲಿ ಕರ್ನಾಟಕ ಪೊಲೀಸ್ ಆಕ್ಟ್ ಬರುತ್ತೆ ಏಪ್ರಿಲ್ ಎರಡನ ಪ್ರತಿ ವರ್ಷ ನಾವ್ ಏನ್ ತಾಜ್ ಮಾಡಿದ್ರೆ ಪೊಲೀಸ್ ಧ್ವಜ ದಿನ ಅಂತ ಆಚರಣೆ ಮಾಡ್ತೀವಿ ಏನ್ ತಾಜೆ ಮಾಡ್ತೀವಿ ಏಪ್ರಿಲ್ ಎರಡನ ಪ್ರತಿ ವರ್ಷ ಪೊಲೀಸ್ ಧ್ವಜ ದಿನ ಅದೇ ಪೊಲೀಸ್ ಹುತಾತ್ಮ ದಿನ ಅಂದ್ರಪ್ಪ ಅಂದ್ರೆ ಅಕ್ಟೋಬರ್ ಇಪ್ಪತ್ತೊಂದು ಯಾವಾಗ್ರಿ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ನಾವು ಪೊಲೀಸ್ ಹುತಾತ್ಮ ದಿನ ಅಂತ ಸಿ ಆರ್ ಪಿ ಆರ್ ಪಿ ಎಫ್ ಇಲ್ಲ ಸಾರಿ ಕೇಸ್ ಅವರು ಇವರು ಅವ್ರು ಡೆತ್ ಆಗಿರ್ತಾರೆ ಸರ್ ಎಲ್ಲಿ ಅದು ಚೀನಾ ಮತ್ತು ಇಂಡಿಯಾ ವಾರ್ ಇಡಬೇಕಾದ್ರೆ ಚೀನಾ ಮತ್ತು ಇಂಡಿಯಾ ವಾರ್ ಇಡ್ಬೇಕಾದ್ರೆ ಕೆಲವೊಂದು ಏನಪ್ಪಾ ಅಂದ್ರೆ ಆರ್ ಪಿ ಸಿ ಆರ್ ಪಿ ಪ್ ಯೋಧರು ಡೆತ್ ಆಗಿರ್ತಾರೆ ಸೊ ಅದಕ್ಕೋಸ್ಕರ ಪ್ರತಿ ವರ್ಷ ಚಾರ್ಜ್ ಮಾಡ್ತೀವಿ ಅಂದ್ರೆ ಪೊಲೀಸ್ ಚಾರ್ಜ್ ಮಾಡ್ತೀವಿ ಓಕೆ ಅದಕ್ಕೆ ಗೊತ್ತಿರೋ ವಿಚಾರ ಇಲ್ಲಿ ನಾ ಏನ್ ಯಾವುದಕ್ಕೆ ಕೆಪಿ ಆಗ್ತದೆ ಅಂದ್ರೆ ಇತ್ತೀಚಿನ ನಡೀತಕ್ಕಂತ ಕೆಎಸ್ ಆರ್ ಎಸ್ ಕ್ವಶನ್ ಅಲ್ಲಿ ಪಿ ಎಸ್ ಆರ್ ಕ್ವಶನ್ ಏನ ಈ ಕೆಳಗಿನ ಯಾವ ಒಂದು ಸೇವೆ ಅಥವಾ ಸರ್ವಿಸ್ 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 ಅಥವಾ ಹುದ್ದೆ ಕರ್ನಾಟಕ ಪೊಲೀಸ್ ಆಕ್ಟ್ ಅಡಿ ಬರುವುದಿಲ್ಲ ಅಂತ ಕ್ವಶನ್ ಕೇಳ್ರಿ ಬರುವುದಿಲ್ಲ ಅಂತ ಕ್ವಶನ್ ಏನ ಇಲ್ಲಿ ನೋಡ್ರಿ ಸಿಂಪಲ್ ನೋಡ್ರಿ ಪಿ ಸಿ ಬರ್ತದ ಹೆಡ್ ಕಾನ್ಸ್ಟೇಬಲ್ ಎಸ್ ಐ ಪಿ ಐ ಓಕೆ ಅಪ್ ಟು ಪಿ ಐ ವರೆಗೂ ಅಪ್ ಟು ಅಪ್ ಟು ಸಿಪಿಐ ವರೆಗೂ ಅಪ್ ಟು ಸಿಪಿಐ ವರೆಗೂ ಏನಪ್ಪಾ ಅಂದ್ರೆ ಕರ್ನಾಟಕ ಪೊಲೀಸ್ ಆಕ್ಟ್ ಅಡಿ ಒಂದ್ ಏನಪ್ಪಾ ಅಂದ್ರೆ ಈ ಹುದ್ದೆಗಳು ಬರ್ತವೆ ನಿಮಗೆ ಗೊತ್ತಿರ್ಬೇಕು ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನ ನೆನಪಿಟ್ಟವರು ಓಕೆ ಪೊಲೀಸ್ ಧ್ವಜ ದಿನ ಪೊಲೀಸ್ ಹುತಾತ್ಮರ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ನಿಮಗೆಲ್ಲ ಗೊತ್ತಿರೋ ವಿಚಾರ ಒಂದ್ಸಲ ನೋಡ್ಕೋಬೇಕು ಹೌದಾ ಇಲ್ಲಿ ಕ್ವಶನ್ ಕೇಳ್ತಾನೆ ನಿಮ್ಗೆ ಕ್ವಶನ್ ಆನ್ಸರ್ ಅಂದ್ರೆ ಅಲ್ಲಿ ಹೇಳ್ಬಿಡ್ತಾರೆ ನಿಮ್ಗೆ ಗೊತ್ತೋತಿ ಯಾರಪ್ಪ ಅಂದ್ರೆ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಹೌದಾ ಇನ್ನೊಂದ್ ಏನಪ್ಪಾ ಕ್ವಶನ್ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಇಲ್ಲಿ ಇಲ್ಲಿ ಏನಪ್ಪ ಅಂದ್ರೆ ಪೊಲೀಸ್ ಹೆಸರು ಅಂತ ಕೇಳ್ತಾನ ಕರ್ನಾಟಕದಲ್ಲಿ ಪೊಲೀಸ್ ವಲಯಗಳ ಅಂತ ಎಷ್ಟತಾನ ಪೊಲೀಸ್ ಹೆಸರು ಅಂದ್ರೆ ಏಳು ವಲಯಗಳ ಕರ್ನಾಟಕದಲ್ಲಿ ಪೊಲೀಸ್ ವಲಯದ ಏಳು ವಲಯಗಳ ಓಕೆ ಒಂದು ಒಂದು ದಕ್ಷಿಣ ವಲಯ ಅಂತ ಬರುತ್ತೆ ದಕ್ಷಿಣ ವಲಯ ಯಾವ್ದಪ್ಪ ಅಂದ್ರೆ ಮೈಸೂರು ದಕ್ಷಿಣ ವಲಯ ಮೈಸೂರು ಓಕೆ ನೆಕ್ಸ್ಟ್ ಪೂರ್ವ ವಲಯ ಅಂದ್ರೆ ಪೂರ್ವ ವಲಯ ಎಲ್ಲಿ ಅಂದ್ರೆ ಉತ್ತರ ವಲಯ ಇತ್ಪಾ ಅಂದ್ರೆ ಬೆಳಗಾವಿ ಈಶಾನ್ಯ ವಲಯ ಇಪ್ಪ ಅಂದ್ರೆ ಕಲಬುರಗಿ ಐತಿ ನೆಕ್ಸ್ಟ್ ಪೂರ್ವ ವಲಯ ಎಲ್ಲಿ ಅಂದ್ರೆ ಪೂರ್ವ ವಲಯ ಇತ್ತ ಅಂದ್ರೆ ದಾವಣಗೆರೆ ನೆಕ್ಸ್ಟ್ ಪಶ್ಚಿಮ ವಲಯ ಇತ್ತಪ್ಪಾ ಅಂದ್ರೆ ಪಶ್ಚಿಮ ವಲಯಾ ಅಂದ್ರೆ ಪಶ್ಚಿಮ ವಲಯ ಪಶ್ಚಿಮ ವಲಯ ಮಂಗಳೂರಿನಲ್ಲಿ ಪಶ್ಚಿಮ ವಲಯ ಮಂಗಳೂರಿನಲ್ಲಿ ಇನ್ನೊಂದು ಬಳ್ಳಾರಿ ವಲಯ ಅಂತ ಬಳ್ಳಾರಿ ಒಳಗಡೆ ಐತಿ ಬಳ್ಳಾರಿ ವಲಯ ಟೋಟಲ್ ಎಷ್ಟಪ್ಪ ಅಂದ್ರೆ ಏಳು ವಲಯಗಳು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನ ನೆಕ್ಸ್ಟ್ ಈ ವಲಯಗಳ ಮುಖ್ಯಸ್ಥರು ವಲಯಗಳ ಮುಖ್ಯಸ್ಥ ಯಾರ ಜಿ ಪಿ ಯಾರೀ ಐ ಜಿ ಪಿ ವಲಯಗಳ ಮುಖ್ಯಸ್ಥ ಐ ಜಿ ಪಿ ಇರ್ತಾನೆ ಕ್ವಶನ್ ಪಿ ಸಿ ಕ್ವಶನ್ ಕೇಳ್ತಾನೆ ಐಜಿಪಿ ಇನ್ಸ್ಪೆಕ್ಟರ್ ಜನರಲ್ ಪೊಲೀಸ್ ಅದೇ ತರ ಕಮಿಷನರೇಟ್ ಗಳು ಆರ್ ನಮ್ಮ ಕರ್ನಾಟಕಗಳು ಕಮಿಷನರೇಟ್ ಗಳು ಆರ್ ಕ್ವಶನ್ ಕಮಿಷನರೇಟ್ ಆರ್ ಫಾರ್ ಎಕ್ಸಾಂಪಲ್ ಯಾವ ಒಂದು ಬೆಂಗಳೂರು ಒಂದು ಬೆಂಗಳೂರು ಆಗಿರ್ಬೋದು ಓಕೆ ಬೆಂಗಳೂರು ಆಗಿರ್ಬೋದು ನೆಕ್ಸ್ಟ್ ಬೆಳಗಾವಿ ಓಕೆ ಬೆಂಗಳೂರು 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 ನೆಕ್ಸ್ಟ್ ಯಾವಪ್ಪ ಅಂದ್ರೆ ಬೆಳಗಾವಿ 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 ನೆಕ್ಸ್ಟ್ ಮೈಸೂರು 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 ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ಧಾರವಾಡ ನೆಕ್ಸ್ಟ್ ಮಂಗಳೂರು 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 ನೆಕ್ಸ್ಟ್ ಇಂದಾದ್ರೆ ಎರಡು ನಾಲ್ಕು ಎರಡು ನಾಲ್ಕು ಐದು ಹಾ ಮಂಗಳೂರು ಓಕೆ ಮಂಗಳೂರು ರೈಟ್ ಓಕೆ ಇಷ್ಟ ಏನಪ್ಪ ಅಂದ್ರೆ ಇವು ನಮ್ಮಲ್ಲಿ ಎರಡು ನಾಲ್ಕು ಐದು ಇನ್ನೊಂದು ಯಾರಪ್ಪ ಅಂದ್ರೆ ಮಂಗಳೂರು 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 ಅಂದ್ರೆ ಗುಲ್ಬರ್ಗ ಇತ್ತೀಚೆಗೆ ಆಗಿರ್ತದೆ ಗುಲ್ಬರ್ಗ ಗುಲ್ಬರ್ಗ ಇತ್ತೀಚೆ ಆಗಿರ್ತಕ್ಕಂಥ ಪೊಲೀಸ್ ಅಂದ್ರೆ ಇದು ಇದು ಕಮಿಷನೇಟ್ ಇಲ್ಲಿ ಕ್ವಶನ್ ಕೇತನ ಬೆಂಗಳೂರಿನ ಕಮಿಷನೇಟ್ ನ ಮುಖ್ಯ ಸರ್ಪ ಅಂದ್ರೆ ಎಡಿ ಜಿ ಪಿ ಎಡಿ ಜಿ ಪಿ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಓಕೆ ಬೆಳಗಾವಿ ಯಾರಪ್ಪ ಅಂದ್ರೆ ಡಿಐ ಜಿ ಪಿ ಡಿಐ ಜಿ ಪಿ ಇರ್ತಾನೆ ಬೆಳಗಾವಿ ಡಿಐ ಜಿ ಪಿ ಇರ್ತಾರೆ ಹೌದ್ರೆ ಮೈಸೂರಲ್ಲಿ ಐಜಿ ಪಿ ಇರ್ತಾನೆ ಯಾವ್ರೆ ಮೈಸೂರಲ್ಲಿ ಐಜಿ ಪಿ ಅವರು ಇರ್ತಾರೆ ಹೌದಾ ನೆಕ್ಸ್ಟ್ ಹುಬ್ಬಳ್ಳಿ ಕೂಡ ಐ ಜಿ ಪಿ ಐ ಜಿ ಪಿ ಹುಬ್ಬಳ್ಳಿ ಕೂಡ ಜಿ ಪಿ ಇರ್ತಾರೆ ನೆಕ್ಸ್ಟ್ ಮಂಗಳೂರಲ್ಲಿ ಕೂಡ ಐಜಿಪಿ ಐಜಿಪಿ ನೆಕ್ಸ್ಟ್ ಗುಲ್ಬರ್ಗದಲ್ಲಿ ಅಂದ್ರೆ ಯಾಪಂದ್ರೆ ಅಂದ್ರೆ ಜಿ ಪಿ ಡಿಐಜಿಪಿ ಜಿ ಪಿ ಡಿಐ ಜಿ ಪಿ ಓಕೆ ಇವ್ರು ಮುಖ್ಯಸ್ಥರಾಗಿ ಕಮಿಷನೇಟ್ ಇವ್ರ ಮುಖ್ಯಸ್ ಮುಖ್ಯಸ್ಥರಾಗಿರ್ತಾರ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಓ ಕೋತಿ ನೆಕ್ಸ್ಟ್ ಈ ನಮ್ಮ ರಾಜ್ಯ ನಮ್ಮ ದೇಶ ಇರ್ತಕ್ಕಂಥ ಎಷ್ಟು ಎಷ್ಟು ಅಂದ್ರೆ ಇಪ್ಪತ್ತೆಂಟು ಪ್ಲಸ್ ಎಂಟು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಇಪ್ಪತ್ತೆಂಟು ರಾಜ್ಯಗಳು ಇಪ್ಪತ್ತೆಂಟು ರಾಜ್ಯಗಳು ಈ ಟೋಟಲ್ ಈ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಗಳಲ್ಲಿ ಈ ಯಾವ ರಾಜ್ಯದಲ್ಲಿ ಕಮಿಸ್ ರೇಟ್ ಇಲ್ಲ ಅಂತ ಕ್ವಶನ್ ಕೇಳ್ತಾನೆ ನಾಲ್ಕು ಆಪ್ಷನ್ ಕೊಟ್ಬಿಟ್ಟು ಈ ಕೆನ್ ಯಾವ್ದಲ್ಲಿ ಕಮಿಸ್ ಇಲ್ಲ ಅಂತ ಮಾಡಿ ಇತ್ತೀಚೆಗೆ ಆರ್ ಎಸ್ ಎ ಕ್ವಶನ್ ಹಾಗಾದ್ರೆ ಯಾವ ಎಲ್ಲಿ ಇಲ್ಲ ಆದ್ರೆ ಟೋಟಲ್ ಎಷ್ಟು ರಾಜ್ಯಗಳ ಕ್ವಶನ್ ಕೇಳ್ಬಹುದು ಟೋಟಲ್ ಎಷ್ಟು ರಾಜ್ಯಗಳಲ್ಲಿ ಅಂದ್ರೆ ಟೋಟಲ್ ಇಪ್ಪತ್ತೆಂಟು ಮತ್ತೆ ಎಂಟರಲ್ಲಿ ಎಷ್ಟು ರಾಜ್ಯಗಳಲ್ಲಿ ಕಮಿಸ್ ಇಲ್ಲ ಕೇಳ್ತಾನೆ ಟೋಟಲ್ ಹನ್ನೆರಡು ರಾಜ್ಯಗಳ ಕಮಿಸ್ ಇಲ್ಲ ರೀ ಹನ್ನೆರಡು ರಾಜ್ಯಗಳಲ್ಲಿ ಕಮಿಸ್ ರೇಟ್ ಇಲ್ಲ ಅದರಲ್ಲಿ ಒಂದು ಯಾವಪ್ಪ ಅಂದ್ರೆ ಹನ್ನೆರಡಲ್ಲಿ ಯಾವಪ್ಪ ಅಂದ್ರೆ ಒಂದು ಸಿಕ್ಕಿಂ ಆಗಿರ್ಬೋದು ಅರುಣಾಚಲ್ ಪ್ರದೇಶ್ ನೆಕ್ಸ್ಟ್ ಯಾವಪ್ಪ ಅಂದ್ರೆ ಮಣಿಪುರ್ ಮಿಜೋರಾಂ ತ್ರಿಪುರಾ ತ್ರಿಪುರಾ ನೆಕ್ಸ್ಟ್ ಛತ್ತೀಸ್ಗಢ ಬಿಹಾರ್ ಛತ್ತೀಸ್ಗಢ ಬಿಹಾರ್ ಮತ್ತೆ ಗೋವಾ ಉತ್ತರಾಖಂಡ್ ಇವುಗಳಲ್ಲಿ ಹಿಮಾಚಲ ಪ್ರದೇಶ್ ಈ ಟೋಟಲ್ ಹನ್ನೆರಡು ರಾಜ್ಯಗಳಲ್ಲಿ ಕಮಿಷನರಿಟಿಗಳೇ ಇಲ್ಲ ಕ್ವಶನ್ ಕೇಳ್ತಾನ ಇತ್ತೀಚೆಗೆ ಆರ್ ಎಸ್ ಐ ಕ್ವಶನ್ ಇದು ಈ ಕೇಳ ಯಾವ್ದ್ರಲ್ಲಿ ಕಮಿಷನ್ ಇಲ್ಲ ಅಂತ ಕ್ವಶನ್ ಕೇಳೋಣ ಟೋಟಲ್ ಹನ್ನೆರಡು ರಾಜ್ಯಗಳಿಲ್ಲ ಓಕೆ ಸಪ್ತ ಸರವರಿ ರಾಜ್ಯಗಳಂತ ಕತ್ತಿಲ್ಲ ನೀವು ಟೋಟಲ್ ಇವದಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ನಾಗಾಲ್ಯಾಂಡ್ ಬಿಡ್ಬೇಕು ಒಂದು ಆಸಾಂ ಬಿಡ್ಬೇಕು ಇವನು ಆಸಾಂ ಬಿಟ್ಟು ಟೋಟಲ್ ಎಲ್ಲಾ ಕಡೆ ಎಲ್ಲೂ ಕಮಿಷನರೇಟೇ ಇಲ್ಲ ಓಕೆ ಆಸ್ಟ್ನ ಬಿಡ್ಬೇಕು ಒಂದು ಬಿಹಾರು ಛತ್ತೀಸ್ ಗಢಡ್ ಉತ್ತರಾಖಂಡ್ ಜಾರ್ಖಂಡ್ ಇನ್ನೊಂದು ಯಾವ್ದು ಉತ್ತರಾಖಂಡ್ ಜಾರ್ಖಂಡ್ ಗೋವಾ ಗೋವಾ ಓಕೆ ಈಸ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ಕಮಿಷನ್ ಇಲ್ಲ ಕ್ವಶನ್ ಕೇಳ್ತಾನೆ ನೆನಪಿಟ್ಟು ಹೌದಾ ಓಕೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಇನ್ನು ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ನು ಮಾತಾಡೋದೈತಿ ಓಕೆ ಆದ್ರೆ ನೆಕ್ಸ್ಟ್ ಕ್ವಶನ್ ಬಂದಾಗ ಮತ್ತೆ ಕವರ್ ಮಾಡೋಣ ರೈಟ್ ನೆಕ್ಸ್ಟ್ ಹೌದಾ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಓಕೆ ಕರ್ನಾಟಕದಿಂದ 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 ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಅಂತ ಕ್ವಶನ್ ಕ್ಯಾನ್ ಓಕೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ನೋಡ್ರಿ ಭಾರತ ರತ್ನ ಪ್ರಶಸ್ತಿ ಅನ್ನೋದು ನಮ್ಮ ದೇಶದ ಅತ್ಯಂತ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅದು ಅಂದ್ರೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅದು ಅದನ್ನ ಭಾರತ ರತ್ನ ಮೇಲೆ ಯಾವ್ದೂ ಏನಪ್ಪಾ ಅಂದ್ರೆ ಪ್ರಶಸ್ತಿ ಇಲ್ಲೇ ಇಲ್ಲ ನಮ್ಮಲ್ಲಿ ಓಕೆ ಭಾರತ ರತ್ನ ಹೈಯೆಸ್ಟ್ ಮೂರು ಹೋಯ್ತು ಅದಕ್ಕಿಂತ ಕೆಳಗೆ ಮೇಲಿಂದ ಯಾವ್ದು ಪ್ರಶಸ್ತಿ ಇಲ್ಲ ನಮ್ಮ ಭಾರತದಲ್ಲಿ ಮಾತಾಡ್ತಾರೆ ಓಕೆ ಆತರ ಫಸ್ಟ್ ಭಾರತ ರತ್ನ ಸ್ಟಾರ್ಟ್ ಆಗಿದೆ ಹತ್ತೊಂಬತ್ ನೂರ ಐವತ್ತೆ ಐವತ್ನಾಲ್ಕು ಜನವರಿ ಜನವರಿ ಎರಡನೇ ತಾರೀಕು ಫಸ್ಟ್ ಟೈಮ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಓಕೆ ಜನವರಿ ಒಂದು ಭಾರತ ರತ್ನವಾಗಿ ಕೊಡಕ್ಕೆ ಸ್ಟಾರ್ಟ್ ಮಾಡ್ಯಾರ ಒಂದು ಪದ್ಮ ವಿಭೂಷಣ ಪದ್ಮಭೂಷಣ ಪದ್ಮಶ್ರೀ ಇವ್ ನಾಲ್ಕಿಂದವಲ್ಲ ಈ ನಾಲ್ಕು ಪುರಸ್ತಿಗಳನ್ನು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಬೇಕು ಹತ್ತೊಂಬತ್ತ ಐವತ್ನಾಲ್ಕು ಐವತ್ನಾಲ್ಕು ಜನವರಿ ಎರಡನೇ ತಾರೀಕು ಹೌದಾ ಟೋಟಲ್ ಇಲ್ಲಿವರೆಗೂ ಅಂದ್ರೆ ಇಲ್ಲಿವರೆಗೊಂದು ಎರಡ್ ಸಾವಿರ ಇಪ್ಪತ್ತ್ ಮೂರ ಅಲ್ ಓಕೆ ಎರಡ್ ಸಾವಿರದ ಹತ್ತೊಂಬತ್ತಲ್ ಲಾಸ್ಟ್ ಎರಡ್ ಸಾವಿರದ ಹತ್ತೊಂಬತ್ತ ವಾಪಸ್ ಕೊಟ್ಟಿಲ್ಲ ಓಕೆ ಎರಡ್ ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತಲ್ಲಿ ಟೋಟಲ್ ಎಷ್ಟು ಜನ ಕೊಟ್ಟಾರ ಅಂದ್ರೆ ಎಷ್ಟು ಅಂದ್ರೆ ನಲ್ವತ್ತೆಂಟು ಜನ ಕೊಟ್ಟರು ಟೋಟಲ್ ನಲ್ವತ್ತೆಂಟು ಜನ ಕೊಟ್ರ್ ಅದರಲ್ಲಿ ಹದಿನಾಲ್ಕು ಜನ ಮರಣೋತ್ತರವಾಗಿ ತೊಂದ್ರೆ ಅಂದ್ರೆ ಡೆತ್ ಅದ್ಮೇಲೆ ಅಂತ ಅದಕ್ ಓಕೆ ಅವ್ರ ಹದಿನಾಕ್ ಜನ ಇನ್ನು ಇರತಕ್ಕಂಥ ಮೂವತ್ತ್ ನಾಲ್ಕು ಜನಕ್ಕೆ ಏನಪ್ಪಾ ಅಂದ್ರೆ ಅವ್ರ ಬದುಕಿರುವಾಗ್ಲಿನ ಅವ್ರಿಗೆ ಏನಪ್ಪಾ ಅಂದ್ರೆ ಭಾರತ ನಾವು ಕೊಟ್ಟಿವಿ ಹಾಗಾದ್ರೆ ಈ ಟೋಟಲ್ ನಲ್ವತ್ತೆಂಟು ಜನರಲ್ಲಿ ಅವ್ನ ಕ್ವಶನ್ ಕೈ ಏನಪ್ಪಾ ಅಂದ್ರೆ ಭಾರತದಲ್ಲಿ ಮೊದಲಲ್ಲ ಅವ್ನಿಗೆ ಕ್ವಶನ್ ಕೇದು ಈ ನಲ್ವತ್ತೆಂಟು ಜನ ಅದಲ್ಲ ನಲ್ವತ್ತೆಂಟು ಜನರಲ್ಲಿ ಕರ್ನಾಟಕದಿಂದ ಮೂರ್ ಜನ ತಗೊಂಡರು ಕರ್ನಾಟಕದಿಂದ ಮೂರ್ ಜನ ತಗೊಂಡ್ರು ಅವ್ರು ಯಾರ ಒಬ್ರು ವಿಶೇಷರಾಗಿರ್ಬೋದು ಇವ್ರ ಹತ್ತೊಂಬತ್ ನೂರ ಐವತ್ತೈದಲ್ಲಿ ಭಾರತ ಸೇರ್ತಿ ಹತ್ತೊಂಬತ್ತರ ಬಾಲ ಸಿಗತಿ ಓಕೆ ಪಂಡಿತ್ ಭೀಮಷನ್ ಜೋಶಿ ಇವ್ರು ಯಾವ ಅಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಸಿಗತಿ ಓಕೆ ಎರಡ್ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಎಂಟು ಹತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಸಿಗತಿ ಅದ ಸಿ ಎನ್ ಯಾವಪ್ಪ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಾರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿ ನೋಡ್ರಿ ಕರ್ನಾಟಕದಿಂದ ಬಾದ ಮೊದಲಕ್ಕೆ ಏನೋ ಬಟ್ ಇವ್ರು ಮೂರು ಜನ ಕೊಟ್ಟಾರೀ ಇವ್ರು ಮೂರು ಜನ ಕೊಟ್ರ ಇವ್ರ ಗಿರಿ ಸಾವಿರ ಕೊಟ್ಟಿಲ್ಲ ಇವ್ರ ಮೂರು ಜನ ಕೊಟ್ಟಾರ ಈ ಮೂರು ಜನರಲ್ಲಿ ಮೂರು ಜನ ಕರ್ನಾಟಕದವ್ರೆ ಆದ್ರೆ ಮೊದಲ ಸಿಕ್ಕಿದ್ ಯಾರಪ್ಪ ಅಂದ್ರೆ ಯಾರೇ ಸ್ವಾಮಿ ಯಾರು ವಿಶ್ವೇಶ್ವರಯ್ಯ ಓಕೆ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಕರಿತೀವಿ ಸರ್ ಎಂ ವಿಶ್ವವರ್ಯ ಕರಿತೀವಿ ಅವ್ರಿಗೆ ಏನಪ್ಪಾ ಅಂದ್ರೆ ಭಾರತ ರತ್ನ ಪ್ರಸ್ತಿಯನ್ನು ಇತ್ತೀಚೆಗೆ ಅವ್ರಿಗೆ ಮೊದಲ ಹತ್ತೊಂಬತ್ತೂರ ನೂರ ನಾಲ್ಕಲ್ಲಿ ಮೂರ್ ಜನ ಕೊಡ್ತಾರೆ ಯಾವಪ್ಪ ಯಾರು ಸಿ ರಾಜಗೋಪಾಲಾಚಾರಿ ಸಿ ಎನ್ ಆರ್ ರಾವ್ ಏನಪ್ಪ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅದೇ ತರ ಏನಪ್ಪಾ ಅಂದ್ರೆ ಪ್ರಣಬ್ ಮುಖರ್ಜಿ ಮತ್ತೇನಪ್ಪ ಅಂದ್ರೆ ನಾನಾಜಿ ದೇಶಮುಖ್ ಮತ್ತಿ ಇನ್ನೊಬ್ರು ಮೂರ್ ಜನಕ್ಕೆ ಇಲ್ಲಿ ಕೊಡ್ತಾರ ಸ್ವಲ್ಪ ಮೂರ್ ಜನಕ್ಕೆ ಇಲ್ಲೂ ಕೂಡ ಮೂರ್ ಜನ ಕೊಡ್ತಾರ ಇದೇ ಲಾಸ್ಟ್ ರೀ ಇದೇ ಲಾಸ್ಟ್ ವಾಪಸ್ ವಾಪಸ್ ಕೊಟ್ಟಿಲ್ಲ ಗೊತ್ತಿಲ್ಲ ಓಕೆ ಇಲ್ಲಿ ನಾವು ಭಾರತ ರತ್ನ ಪ್ರಶ್ನೆ ಅಂದಾಗ ಪಾರ್ದ ಪ್ರಶ್ನೆ ನನಗ ಇದನ್ನ ಕೊಡೋರು ರಾಷ್ಟ್ರಪತಿ ನಿಮ್ಗೆ ಗೊತ್ತೈತಿ ಓಕೆ ಎಲ್ಲಿ ಕೊಡ್ತಾರಪ್ಪ ಅಂದ್ರೆ ರಾಷ್ಟ್ರಪತಿ ಭವನ ನವದೆಹಲಿ ಕೊಡ್ತಾರ ಬಟ್ ಇಲ್ಲಿ ಕನ್ಫ್ಯೂಷನ್ ಮಾಡ್ತಾರೆ ನಾವು ಹೈಯಸ್ಟ್ ಅಂತೀರಿ ಹಾಗೆ ದುಡ್ಡು ಏಟ್ ಕೊಡ್ತಾರ ಪ್ರೈಸ್ ಮನಿ ಮಣಿ ಇಲ್ಲಿ ಪ್ರಶಸ್ತಿ ಮತ್ತೆ ಏಟ್ ಕೊಡ್ತಾರ ಗೊತ್ತಿರ್ಲಿಲ್ಲ ಮಚ್ಚ ಯಾವುದೇ ಪ್ರಶಸ್ತಿ ಮತ್ತ ಕೊಡಂಗಿಲ್ಲ ಪ್ರಶಸ್ತಿ ಮೊತ್ತ ಪ್ರಶಸ್ತಿ ಮೊತ್ತ ಮೊತ್ತ ಇಲ್ಲ ಓಕೆ ಯಾವುದೇ ಪ್ರಶಸ್ತಿ ಮತ್ತ ಕೊಡಂಗಿಲ್ಲ ಯಾವುದೇ ಪ್ರಶಸ್ತಿ ಮತ್ತೆ ಯಾಕೆ ಕೊಡಂಗಿಲ್ಲಪ್ಪಾ ಅಂದ್ರೆ ಈ ಒಂದು ಅತ್ಯಂತ ಭಾರತದ ಪ್ರಜೆ ಇತಿಲ್ಲ ಇದನ್ನ ದುಡ್ಡಲ್ಲಿ ಅಳಿ ಬರಂಗಿಲ್ಲ ದುಡ್ಡಕ್ಕಿಂತ ಜಾಸ್ತಿ ಇರೋದು ದುಡ್ಡು ಜಾಸ್ತಿ ಅದಕ್ಕೋಸ್ಕರ ಅಂದ್ರೆ ಹಣಕ್ಕೆ ಇದನ್ನ ಅಳಿಬರ ಅಂತೇಳಿ ಕೊಡಲ್ಲ ಬಟ್ ಏನ್ ಕೊಡ್ತಾರಪ್ಪ ಅಂದ್ರೆ ಒಂದು ಒಂದು ಏನಪ್ಪಾ ಅಂದ್ರೆ ಈ ತರ ಅಳಿ ಮರದ ಆಕಾರದ ಓಕೆ ಈ ತರ ಹಳಿ ಮರದ ಇರುತ್ತೆ ಸುಮ್ಕೋರಿ ಓಕೆ ಅಳಿಮರ ಓಕೆ ಇತರ ಅಳಿ ಮರದ ಒಂದು ಏನಪ್ಪಾ ಅಂದ್ರೆ ಅಳಿ ಮರದ ಪ್ಲಾಟಿನಮ್ ನಿಂದ ಮಾಡಿರ್ತಕ್ಕಂಕ್ ಏನ ಏನಪ್ಪಾ ಅಂದ್ರೆ ಭಾರತೀಯ ಪದಕವನ್ನು ಕೊಡ್ತಾರ ಪದಕ ಕೊಡ್ತಾರ ಅದು ಪ್ಲಾಟಿನಂ ಯಾವ್ದ್ರಿ ಪ್ಲಾಟಿನಂ 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 ನಿಂದ ಮಾಡಿರ್ತಕ್ಕಂಥದ್ದು ಪ್ಲಾಟಿನಂ ನಿಂದ ಮಾಡಿರ್ತಕ್ಕಂಥ ಒಂದು ಪದಕ ಕೊಡ್ತಾರ ಇದನ್ನ ಇದನ್ನ ಎಲ್ಲಿ ಮಿಂಟ್ ಮಾಡ್ತಾರೆ ಎಲ್ಲಿ ರೆಡಿ ಮಾಡ್ತಾರಪ್ಪ ಅಂದ್ರೆ ಆಲಿವೋರ್ ಮಿಂಟ್ ಅಂತ ಬರುತ್ತೆ ಕೊಲ್ಕತ್ತಾದಲ್ಲಿ ಕೋಲ್ಕತ್ತಾದಲ್ಲಿ ರೆಡಿ ಮಾಡ್ತಾರೆ ಗೊತ್ತಿಲ್ಲ ನಿಮ್ಗೆ ಇಲ್ಲಪ್ಪ ಅಂದ್ರೆ ಪ್ಲಾಟಿನಮ್ ನಿಂದ ಮಾಡಿರ್ತಕ್ಕಂಥ ಒಂದು ಪದಕವನ್ನು ಕೊಡ್ತಾರ ಇದನ್ನ ಆಲಿವೋರ್ ಮಿಂಟ್ ಒಂದು ಪ್ಲೇಸ್ ಬರುತ್ತೆ ಇಲ್ಲಪ್ಪ ಅಂದ್ರೆ ಕೋಲ್ಕತ್ತಲ್ಲಿ ರೆಡಿ ಮಾಡ್ತಾರೆ ಹಾಗಾಗಿ ಪದಕ ಐತಿಲ್ಲ ಕ್ವಶನ್ ಕೇತನ ಈ ಮುಂದ್ಗಡೆ ಭಾರತ ರತ್ನ ಅಂತ ಬರೆದಿರುತ್ತಾರ ಮುಂದ್ಗಡೆ ಭಾರತ ರತ್ನ ಬರೀತಾರ ಹಿಂದ್ಗಡೆ ಹಿಂದ್ಗಡೆ ಸತ್ಯಮೇವ ಜಯತ್ ಅಂತ ಬರುತ್ತಾರೆ ಏನ್ರೀ ಸತ್ಯಮೇವ ಜಯತಿ ಈ ಸತ್ಯಮೇವ ಜಯತೆ ಯಾವ ಒಂದು ಉಪನಿಷತ್ ಅಂತ ಕೇಳ್ತಾನ ಒಂದು ಉಪನಿಷತ್ ಅಂದ್ರೆ ಅದು ಮಾಂಡೂಕ ಉಪನಿಷತ್ ಓಕೆ ಟೋಟಲ್ ಉಪನಿಷತ್ ಗಳು ಎರಡ ಒಂದು ಕ್ವಶನ್ ಕೇಳ್ತಾನ ಪಿ ಎಸ್ ಐ ಪಟ್ಟಿಪಾಯಿ ಎಷ್ಟಪ್ಪ ಅಂದ್ರೆ ಒಂದ್ ನೂರ ಎಂಟು ಉಪನಿಷತ್ಗಳು ಹೌದ್ರಿ ಎಂಟು ಒಂದ್ ನೂರ ಎಂಟು ಉಪನಿಷತ್ ಅದು ಯಾವ್ದಪ್ಪ ಅಂದ್ರೆ ಮಾಂಡೂಕ ಉಪನಿಷತ್ ಒಂದು ಅದ್ರಿಂದ ಮುಖಾಂತರ ನಾವು ಅದನ್ನ ಅಳವಡಿಸ್ಕೊಂಡಿವಿ ಓಕೆ ಭಾರತ ರತ್ನ ಪ್ರಶಸ್ತಿ ಬರುತ್ತೆ ಓಕೆ ಇನ್ನು ಉಳಿದನ್ನ ನೆಕ್ಸ್ಟ್ ಕ್ಲಾಸ್ ನೋಡ್ ನೆಕ್ಸ್ಟ್ ಇದ್ರಲ್ಲಿ ನೋಡೋಣ ಓಕೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಹೌದಾ ಓಕೆ ಓಕೆ ಹಾ ನೋಡ್ರಿ ಮತ್ತೊಂದು ಬತ್ತು ಇಲ್ಲಿ ಓಕೆ ಮತ್ತು ಸೇಮ್ ಪಿ ಎಸ್ ಐ ಪಿ ಎಸ್ ಐ ಅಂದ್ರೆ ಪೊಲೀಸ್ ವ್ಯವಸ್ಥೆ ಸಂಬಂಧಪಟ್ಟ ಮತ್ತೊಂದು ಕ್ವಶನ್ ಪೊಲೀಸ್ ವ್ಯವಸ್ಥೆ ಸಂಬಂಧಪಟ್ಟಂಗೆ ಮತ್ತೊಂದು ಕ್ವಶನ್ ಪೊಲೀಸ್ ವ್ಯವಸ್ಥೆ ಸಂಬಂಧಪಟ್ಟಂಗೆ ಮತ್ತೊಂದು ಕ್ವಶನ್ ಯಾವಪ್ಪ ಅಂದ್ರೆ ಮತ್ತೊಂದು ಕ್ವಶನ್ ಮತ್ತೊಂದು ಕ್ವಶನ್ ಯಾವಪ್ಪ ಅಂದ್ರೆ ಜಿಲ್ಲಾ ಪೊಲೀಸ್ ಆಡಳಿತವನ್ನು ಅಂದ್ರೆ ಒಂದು ಜಿಲ್ಲೆಯನ್ನ ನಾವು ಆಡಳಿತ ನಡೆಸಬೇಕಾದ್ರೆ ಒಂದು ಜಿಲ್ಲೆಯನ್ನ ಆಡಳಿತ ನಡೆಸ್ಬೇಕಾದ್ರೆ ಅಲ್ಲಿ ಒಬ್ಬರೇ ವರ್ಕ್ ಮಾಡಕ್ ಸಾಧ್ಯ ಆಗಂಗಿಲ್ಲ ಸೊ ಅದನ್ನ ನಾವು ಭಾಗವಾಗಿ ಇವ್ರು ಏನಪ್ಪ ಭಾಗ ಮಾಡ್ಕೋತಾರ ಮೊದಲು ಹೋಗಿ ಕೆಲವೊಂದು ಏರಿಯಾವಣ್ಣ ಈ ಏರಿಯಾ ಒಂದು ಈ ಅಂಡರ್ ಬರ್ತದ ನೆಕ್ಸ್ಟ್ ಇಕ್ಕ ದೊಡ್ಡ ಒಂದು ಅಂಡರ್ ಆತರ ಜಿಲ್ಲಾ ಪೊಲೀಸ್ ಆಡಳಿತವನ್ನು ಅಂದ್ರೆ ಡಿಸ್ಟ್ರಿಕ್ಟ್ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನಪ್ಪ ಅಂದ್ರೆ ಅದನ್ನ ಈ ಕೈಗಿನ ಯಾ ಹೇಗೆ ಅವರು ವಿಂಗಡಣೆ ಮಾಡಿದ್ರಂತ ಕ್ವಶನ್ ಏನ್ ಫಸ್ಟ್ ಆಪ್ಷನ್ ಕೊಡ್ತಾರೆ ವಲಯ ಎಂದು ಕೊಡ್ತಾನೆ ಸರ್ಕಲ್ ಪೊಲೀಸ್ ಸ್ಟೇಷನ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಹೇಳ್ತಾರೆ ನೆಕ್ಸ್ಟ್ ಹೌದ್ರೆ ఉప విభాగ సర్కల్ పోలీస్ స్టేషన్ నెక్స్ట్ రేంజ్ వలయ పోలీస్ స్టేషన్ నెక్స్ట్ ఉప విభాగ ఉప వలయ పొలీన్ కొడతార బట్ మొదలు ఉప విభా ఇది ఓకే మొదలు ఉప విభాగ అదే సర్కల్ అదే యంద్ర పోలీస్ స్టేషన్ పోలీస్ స్టేషన్ దొరదా ఓకే ఆప్షన్ కరెక్ట్ యావప్ప అభాగా పోలీస్ ಉಪವಿಭಾಗ ಸರ್ಕಲ್ ಮತ್ತೆ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಂದ್ರೆ ಇದಕ್ಕೆ ಈ ತರ ಮಾಡ್ಕೊಂಡು ಇದನ್ನ ಡಿಸ್ಕಸ್ ಇದನ್ನ ಆಡಳಿತವನ್ನು ಮಾಡ್ತಿರ್ತಾರ ಹೌದಾ ನೆಕ್ಸ್ಟ್ ಇದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ನಾವೆಲ್ಲ ಮಾತಾಡೋ ಓಕೆ ಪೊಲೀಸ್ ವ್ಯವಸ್ಥೆ ಫಸ್ಟ್ ಟೈಮ್ ಪೊಲೀಸ್ ವ್ಯವಸ್ಥೆ ಫಸ್ಟ್ ಟೈಮ್ ನಮ್ಮ ದೇಶದಲ್ಲಿ ತಂದವರು ಯಾರಪ್ಪ ಅಂದ್ರೆ ಲಾರ್ಡ್ ಕಾರ್ನ್ ವಾಲಿಸ್ ಅಂತ ಬರ್ತಾರೆ ಓಕೆ ಲಾರ್ಡ್ ಕಾರ್ನ್ ವಾಲಿಸ್ ಕ್ವಶನ್ ಕೇಳ್ತಾನ ಓಕೆ ಪೊಲೀಸ್ ವ್ಯವಸ್ಥೆ ಪ್ರಥಮ ಅಂತ ಕರಿತಾರೆ ಅವ್ರನ್ನ ಓಕೆ ಯಾರಪ್ಪ ಅಂದ್ರೆ ಲಾಡ್ ಕಾರ್ನ್ ವಾಲಿಸ್ ಲಾರ್ಡ್ ಕಾರ್ನ್ ವಾಲಿಸ್ ಅದೇ ತರ ಹದಿನೇಳು ನೂರ ತೊಂಬತ್ತರಲ್ಲಿ ಹದಿನೇಳನೂರ ತೊಂಬತ್ತೊಂಬತ್ತ ತೊಂಬತ್ತರಲ್ಲಿ ಕೊಲ್ಕತ್ತಾದಲ್ಲಿ ಕೊಲ್ಕತ್ತಾ ಕೋಲ್ಕತ್ತಾ ಕೊಲ್ಕತ್ತಾದಲ್ಲಿ ಮೊದಲ ಬಾರಿಗೆ ಪೊಲೀಸ್ ಆಯುಕ್ತರನ್ನ ನೇಮಕ ಮಾಡ್ತಾರೆ ಕ್ವಶನ್ ನಾವು ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರು ಎಲ್ಲಿ ಪೊಲೀಸ್ ವ್ಯವಸ್ಥೆ ಅಂದ್ರೆ ವೆಸ್ಟ್ ಬೆಂಗಾಲೇ ಆದ್ರೆ ಫಸ್ಟ್ ಪೊಲೀಸ್ ಆಯುಕ್ತರಂತ ಬರ್ತಾರೆ ಆಯುಕ್ತರನ್ನು ಏನಪ್ಪಾ ಅಂದ್ರೆ ನೇಮಕ ಮಾಡಿದ ಎಲ್ಲಿ ಕೋಲ್ಕತ್ತಾದಲ್ಲಿ ಕೋಲ್ಕತ್ತಾದಲ್ಲಿ ಯಾವಾಗ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಲಾಡ್ ಕಾರ್ನ್ ವಾಲಿಸ್ ಅವರು ಪೊಲೀಸ್ ವ್ಯವಸ್ಥೆ ಜಾರಿ ತಂದರು ಅದೇ ತರ ಪ್ರಸ್ತು ಇತ್ತೀಚೆಗೆ ಏನಪ್ಪಾ ಅಂದ್ರೆ ನಮ್ಮ ಡಿಜಿಪಿ ಡಿಜಿಪಿ ಡೈರೆಕ್ಟರ್ ಜನರಲ್ ಆಫ್

ಹೌದ್ರಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಯಾವತ್ತ ಆಚರಣೆ ಒಂದು ಕ್ವೇಶನ್ ಕೇಳ್ತಾನೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವ ದಿನ ಒಂದು ಆಚರಣೆ ಒಂದು ಕ್ವೇಶನ್ ಕೇಳ್ತಾನ ಮೋಸ್ಟ್ ಇಂಪಾರ್ಟೆಂಟ್ ಈ ಕ್ವಶನ್ ನಾವು ಸ್ವಲ್ಪ ಜಿಯೋಗ್ರಫಿಲಿ ಮಾತಾಡ್ಬೇಕ ಜಿಯೋಗ್ರಫಿ ಮೇಲೆ ಐತು ಕ್ವಶನ್ಸ್ ಸುಮ್ ಸುಮ್ನೆ ನಾವು ಇಪ್ಪತ್ತೊಂದು ಸುಸ್ತು ತೊಗೊಂಡಿಲ್ಲ ಅದನ್ನ ಅದ್ ದೇರ್ ಈಸ್ ಅ ಸೈಂಟಿಫಿಕ್ ರೀಸನ್ ಬಿಂಡ್ ಇಟ್ ಅದ್ ಏನಂತ ಸ್ವಲ್ಪ ಡಿಸ್ಕಶನ್ ಮಾಡಿ ಈಗ ನೋಡ್ರಿ ಅಂತಾರಾಷ್ಟ್ರೀಯ ಯೋಗ ದಿನ ಇದು ಸ್ವಲ್ಪ ಬಗ್ಗೆ ನಾವು ಜಾಸ್ತಿ ಸ್ವಲ್ಪ ಮಾಡಬಹುದು ಯಾಕಪ್ಪ ಯಾಕಂದ್ರೆ ಜಗತ್ತಿಗೆ ಯೋಗವನ್ನ ಪರಿಚಯಿಸಿಕೊಟ್ಟ ದೇಶವೇ ನಮ್ಮ ಭಾರತ ಓಕೆ ಯಾಕಪ್ಪಾ ಅಂದ್ರೆ ನಮ್ಮ ನರೇಂದ್ರ ಮೋದಿ ಅವರು ನಮ್ಮ ನರೇಂದ್ರ ಮೋದಿ ಅವರು ಯಸ್ಪ ಅಂದ್ರೆ ಅರವತ್ತರ ಅಂದ್ರೆ ಯು ಎನ್ ಅಂತ ಬರುತ್ತೆ ಯಾವ್ರೆ ಯು ಎನ್ ಓ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಸ್ಥಾಪನ ಆಗಿದ್ದು ನಲವತ್ತೈದು ಅಕ್ಟೋಬರ್ ಅಕ್ಟೋಬರ್ ಇಪ್ಪತ್ನಾಲ್ಕಿ ಅದಕ್ಕೋಸ್ಕರ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ನಾಲ್ಕ ಏನ್ ತಾಜ್ ವಿಶ್ವಸಂಸ್ಥೆಯ ಸಂಸ್ಥಾಪನಾ ದಿನ ಆಚರಣೆ ಮಾಡ್ತೀವಿ ಹೌದಾ ಇಲ್ಲಿ ನೋಡ್ರಿ ಇವನಗಡೆ ಮತ್ತೆ ಏನಪ್ಪಾ ಅಂದ್ರೆ ಅಂಗಸಂಸ್ಥೆ ಇವನ್ ಮತ್ತೆ ಸಂಸ್ಥೆ ಅಂತ ಬರ್ತಾವ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಹೌದಾ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನೆಕ್ಸ್ಟ್ ಯಕೋಸೋಕ್ ಎಕನಾಮಿಕ್ ಅಂಡ್ ಕಲ್ಚ ಎಕನಾಮಿಕ್ ಅಂಡ್ ಸೋಶಿಯಲ್ ಕೌನ್ಸಿಲ್ ಎಕೋಸೋಕ್ ಎಕೋಸೋಕ್ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತಾರಾಷ್ಟ್ರೀಯ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ರೆಟರಿಯೇಟ್ ಅಂತ ಬರುತ್ತೆ ಯಾವ್ದ್ರಿ ಯುನೈಟೆಡ್ ನೇಷನ್ ಸೆಕ್ರೆಟರಿಯೇಟ್ ಇನ್ನೊಂದಿತ್ತು ಧರ್ಮದರ್ಶಿ ಮಂಡಳಿ ಅಂತ ಹೇಳಿ ಧರ್ಮದರ್ಶಿ ಟೋಟಲ್ ಆರ್ ರೀ ಪ್ರಸ್ತುತ ಐದಾವ್ ಎರಡು ನಾಲ್ಕು ಐದು ಐದಾವ್ ಬಟ್ ಇನ್ನೊಂದು ಧರ್ಮದರ್ಶಿ ಅಂತ ಮಂಡಳಿತ್ತು ಅದನ್ನ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಿಂದ ರದ್ದು ಓಕೆ ರದ್ದು ಮಾಡ್ಯಾರ ಇವಾಗ ಪ್ರೊಸಿಜರ್ ಏನಪ್ಪ ಅಂದ್ರೆ ಐದ್ ಹೌದಾ ನಾ ಯಾಕೆ ಅಂತ ಅಂದ್ರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಐತೆ ಇದು ಪ್ರತಿ ವರ್ಷ ಏನಪ್ಪಾ ಅಂದ್ರೆ ಒಬ್ರು ಅಧ್ಯಕ್ಷ ಇರ್ತಾರೆ ಒಬ್ಬ ಅಧ್ಯಕ್ಷ ಇರ್ತಾರೆ ಇವಾಗ ಇದು ನೋಡ್ರಿ ಪ್ರಸ್ತುತ ಎಪ್ಪತ್ತ ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಕರೆಂಟ್ ಅಫೇರ್ಸ್ ಎಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ಮೂರು ಹೌದಾ ಇಪ್ಪತ್ತ್ ಅಂದ್ರೆ ಹೌದಾಂದ್ರೆ ಹೇಳಿದ್ನ ಎಪ್ಪತ್ತಾರನೇ ಸಭೆ ಅಧ್ಯಕ್ಷ ಯಾರಪ್ಪ ಯಾರಾಗಿದ್ರಪ್ಪ ಅಂದ್ರೆ ಅಬ್ದುಲ್ ಶಾಹಿದ್ ಮೋಸ್ಟ್ ಇಂಪಾರ್ಟೆಂಟ್ ಮಾಲ್ಡೀವ್ ದೇಶರು ಅಬ್ದುಲ್ ಅಬ್ದುಲ್ ಶಾಹಿದ್ ಶಾಹಿದ್ ಓಕೆ ಮಾಲ್ಡೀವ್ ದೇಸರ್ ಅವರು ಅದೇ ತರ ಎಪ್ಪತ್ತೇಳದ ಯಾರಪ್ಪ ಅಂದ್ರೆ ಸಭಾ ಕರೋಸಿ ಯಾರೀ ಸಭಾ ಕರೋಶಿ ಕರು ಕರೋಶಿ ಕರೋಶಿ ಇವ್ರು ಯಾವ ದೇಶ ಅಂದ್ರೆ ಇವರು ಹಂಗೇರಿ ದೇಶದವರು ಯಾರ ದೇಶ ಹಂಗೇರಿ ದೇಶವರು ಅದೇ ತರ ನಿಮ್ ಮೋಸ್ಟ್ ಇಂಪಾರ್ಟೆಂಟ್ ಎಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸಭೆ ನಡೆಯುತ್ತೆ ಇತರ ಅಧ್ಯಕ್ಷ ಯಾರಪ್ಪ ಅಂದ್ರೆ ಯಾರಪ್ಪ ಅಂದ್ರೆ ಡೇವಿಡ್ ಫ್ರಾನ್ಸಿಸ್ ಯಾರೀ ಡೇವಿಡ್ ಅಮೆರಿಕ ದೇಶವರು ಡೇವಿಡ್ ಫ್ರಾನ್ಸಿಸ್ 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 ಓಕೆ ಇದನ್ನೆಲ್ಲ ಯಾಕೆ ಅಂದ್ರೆ ಹೇಳ ಕರೆಂಟ್ ಅಫೇರ್ಸ್ ಇಲ್ಲಿ ಅದೇ ತರ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಇಲ್ಲಿ ತೊಗೊಂಡು ನಾವು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಓಕೆ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಅದಕ್ಕೆ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಈಗ ಎಪ್ಪತ್ತೆಂಟಿದವಲ್ಲ ಇದೇ ತರ ಮೇಲೆ ಹೋದಂಗೆ ಹೋದ್ರೆ ಅರವತ್ತೊಂಬತ್ತನೇ ಬರ್ಬೇಕಿಲ್ ಅರವತ್ತೊಂಬತ್ತನೇ ಸಭೆ ಅರವತ್ತೊಂಬತ್ತನೇ ಸಭೆ ಅರವತ್ತೊಂಬತ್ತನೇ ಸಭೆ ನಡೆದು ಎರಡ್ ಸಾವಿರದ ಹದಿನಾಕರಲ್ಲಿ ಎರಡ್ ಸಾವಿರದ ಹದಿನಾಲ್ಕನೇ ಅರವತ್ತೊಂಬತ್ತನೇ ಎರಡ್ ಸಾವಿರದ ಹದಿನಾಲ್ಕು ಹೌದಾ ಇಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ವಿಜಿಟ್ ಉಡುಗೆ ತರಲ ಓಕೆ ಪ್ರತಿ ಒಂದು ಒಂದೂರ ತೊಂಬತ್ ಮೂರು ರಾಷ್ಟ್ರದಲ್ಲಿ ಒಂದೂರ ತೊಂಬತ್ ಮೂರು ರಾಷ್ಟ್ರಗಳ ಓಕೆ ವಿಶ್ವಸಂಸ್ಥೆ ಹೇಳ ಒಂಬತ್ತು ಇಲ್ಲಿ ಎಷ್ಟು ಹದಿನೈದು ಅದಾವ ಇಲ್ಲಿ ಹದಿನೈದು ಹತ್ತು ಐದು ಪರ್ಮನೆಂಟು ಇನ್ ಹತ್ತು ನಾನ್ ಪರ್ಮನೆಂಟ್ ವಿಟೋ ವಿಟೋಪೋರ್ ಐತಿ ನಾನ್ ಪರ್ಮನೆಂಟ್ ವಿಟೋ ವೀಟೋಪೋರ್ ಇಲ್ಲ ಎರಡು ವರ್ಷಕ್ಕೊಂದು ಚೇಂಜ್ ಆಗ್ತಾರೆ ರೈಟ್ ಇಲ್ಲಿ ಎಕೋಸೋಕಲ್ಲಿ ಐವತ್ನಾಲ್ಕು ದೇಶಗಳು ದೇಶಗಳ್ ಐವತ್ನಾ ದೇಶಗಳ ಇವತ್ತು ಅಧಿಕಾರ ಅವಧಿ ಮೂರು ವರ್ಷ ಮೂರು ವರ್ಷಕ್ಕೆ ಇವ್ರು ಚೇಂಜ್ ಆಗ್ತಾರೆ ಒಂದರ್ಡ್ ಅಷ್ಟು ಪ್ರತಿ ಮೂರು ವರ್ಷ ಚೇಂಜ್ ಆಗ್ತಾರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಹೆಡ್ ಕ್ವಾರ್ಟರ್ ಕೋಶ್ ಎತ್ತ ನೆದರ್ಲ್ಯಾಂಡ್ ಹೇಗೆ ಈಗ ನೋಡ್ರಿ ಐ ಸಿ ಜಿ ಒಂದು ಬಿಟ್ಟು ಉಳಿದು ಎಲ್ಲ ಏನಾದ್ರು ನಾಲ್ಕು ಎಲ್ಲದ್ದು ನ್ಯೂಯಾರ್ಕ್ ಒಗ್ಗಡೆ ನ್ಯೂಯಾರ್ಕ್ ಹೆಡ್ ಕೋರ್ಟ್ ನ್ಯೂಯಾರ್ಕ್ ಎಲ್ಲವೂ ಸ್ಥಾಪನೆಗೆ ನಲವತ್ತೈದರಾಗ ಎಲ್ಲವೂ ಸ್ಥಾಪನೆ ನಾಲ್ತ್ ಐದು ಬಟ್ ಇದ್ರ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹೆಡ್ ಅಂದ್ರೆ ಎಲ್ಲಿ ನೆದರ್ಲ್ಯಾಂಡ್ ಇಂದ ಹೇಗೆ ಅವ್ನ್ ಬಿಟ್ರಲ್ಲ ಎಲ್ಲದಾವ್ರಿ ಆ ನ್ಯೂಯಾರ್ಕ್ ಹೊರಡದ ಓಕೆ ಇಲ್ಲಿ ನೋಡ್ರಿ ಹೌದಾ ಹದಿನಾಲ್ಕನೇ ಸಭೆ ಹದ್ನಾಲ್ಕನೇ ಸಭೆಯಲ್ಲಿ ಭಾಷಣ ಮಾಡಿ ಏನ್ ಹೇಳ್ತಾರಪ್ಪ ಅಂದ್ರೆ ಇನ್ನು ಮುಂದೆ ಎಲ್ಲರೂ ಜೂನ್ ಇಪ್ಪತ್ತೊಂದನ ಜೀ ಜೂನ್ ಇಪ್ಪತ್ತೊಂದನೇ ತಾರೀಕು ಎಲ್ಲರೂ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಣೆ ಮಾಡುವಂತ ಹೇಳ್ತಾರೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಣೆ ಹೇಳಿ ಹೇಳ್ತಾರೆ ಹೌದಾ ಅವ್ರು ಭಾಷಣ ಮಾಡ್ತಾರ ಓಕೆ ಇನ್ ಏನಪ್ಪಾ ಜಗತ್ತಿನ ಎಲ್ಲಾ ದೇಶಗಳ ಕೂಡ ಏನಪ್ಪಾ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಯೋಗ ದಿನ ಆಚರಣೆ ಮಾಡುವ ಯೋಗ ಅನ್ನೋದೇನಪ್ಪ ಅಂದ್ರೆ ಒಂದು ನಮ್ಮ ಆರೋಗ್ಯಕ್ಕೆ ಅತಿ ಮುಖ್ಯ ಓಕೆ ಇದರಿಂದ ರೋಗಗಳು ರೋಗಗಳ ಅಂತ ಹೇಳಿ ಒಂದು ಪ್ರೂವ್ ಮಾಡೋಗೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಾಡುವಂತ ಭಾಷಣ ಮಾಡ್ತಾರ ಅವ್ರೇನ್ ಎರಡ್ ಸಾವಿರದ ಹದಿನಾಲ್ಕು ಭಾಷಣ ಮಾಡ್ತಾರಲ್ಲ ಭಾಷಣ ಮಾಡಿದ ತಕ್ಷಣ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಹದಿನೈದರಿಂದ ಪ್ರತಿ ವರ್ಷ ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚೆ ಕ್ವಶನ್ ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಎರಡ್ ಸಾವಿರದ ಅನ್ಬಾರ್ದು ಎರಡ್ ಸಾವಿರದ ಹದಿನೈದು ಅನ್ಬೇಕು ಹಾಗಾದ್ರೆ ಈ ತರ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ಮೂರು ಎಷ್ಟನೇ ಆವೃತ್ತಿ ಅಂತ ಕೇತನ ಮೋಸ್ಟ್ ಇಂಪಾರ್ಟೆಂಟ್ ಎಷ್ಟನೇ ಆವೃತ್ತಿ ಅಂದ್ರೆ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಒಂಬತ್ತನೇ ಆವೃತ್ತಿ ಎಷ್ಟಿದ್ರಿ ಒಂಬತ್ತನೇ ಆವೃತ್ತಿ ನೈನ್ತ್ ಎಡಿಷನ್ ಅದು ನೈನ್ತ್ ಎಡಿಷನ್ ಹಾಗಾದ್ರೆ ಇಲ್ಲಿ ಪ್ರತಿ ವರ್ಷ ನಾವು ನಮ್ಮ ಭಾರತ ಒಡೆ ಅಂತಾರಾಷ್ಟ್ರೀಯ ದಿನವನ್ನ ಏನಪ್ಪಾ ಅಂದ್ರೆ ಒಂದೊಂದು ಪ್ಲೇಸ್ ಅಲ್ಲಿ ನಾವು ಆಚರಣೆ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಮೈಸೂರಲ್ಲಿ ಮಾಡಿದ್ವಿ ನಾವು ಗೊತ್ತಿರಬೇಕು ನರೇಂದ್ರ ಮೋದಿ ಅವರು ಬಂದಿದ್ರು ಮೈಸೂರಲ್ಲಿ ಮಾಡಿದ್ರು ಅದೇ ತರ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮಧ್ಯಪ್ರದೇಶದ ಗಾಜಿಯಾಬಾದ್ ಅಲ್ಲಿ ಮಧ್ಯಪ್ರದೇಶದ ಗಾಜಿಯಾಬಾದ್ ಅಲ್ಲಿ ಏನಪ್ಪ ಅಂದ್ರೆ ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡಿದ್ವಿ ಮತ್ತೆ ನಮ್ಮ ನರೇಂದ್ರ ಮೋದಿ ಅವರು ಎಲ್ಲಿ ಹೋಗಿದ್ರಪ್ಪ ಅಂದ್ರೆ ನ್ಯೂಯಾರ್ಕ್ ಹೋಗಿದ್ರು ಆಚರಣೆ ಮಾಡ್ಲಿಕ್ಕೆ ಓಕೆ ಅಲ್ಲಿ ವರ್ಲ್ಡ್ ರೆಕಾರ್ಡ್ ಆಗಿದೆ ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತು ಹೌದಾ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರ ದೇಹ ವಾಕ್ಯ ಏನ್ ಮಾಸ್ತಾರ ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನ ವಾಕ್ಯ ಮೇಲೆ ಕ್ವಶನ್ ಓಕೆ ಹಾಗಾದ್ರೆ ಈಗ ನೋಡ್ರಿ ಜಿ ಟ್ವೆಂಟಿ ಆಗತ್ತೆ ಜಿ ಟ್ವೆಂಟಿ ನೆಕ್ಸ್ಟ್ ಮಾತಾಡ್ತಾನೆ ಆಕ್ಚು ಅದು ಮಾತಾಡ್ಬೇಕು ಟೈಮ್ ಬಟ್ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಥೀಮ್ ಏನಪ್ಪಾ ಅಂದ್ರೆ ಯೋಗ ಫಾರ್ ವಸುದೈವ ಕುಟುಂಬಕಮ್ ಅಂತ ಬರತ್ತೆ ಏನ್ರೀ ಯೋಗ ಫಾರ್ ವಸುದೈವ ಕುಟುಂಬಕಮ್ ಅಂತ ಬರುತ್ತೆ ಯಾಕೆ ವಸುದೈವ ಕುಟುಂಬಕಮ್ ತಗೊಂಡಾರಪ್ಪ ಅಂದ್ರೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜಿ ಟ್ವೆಂಟಿ ಸೆವೆನ್ ನಮ್ಮ ದೇಶ ನೀಡಿ ಓಕೆ ದೇಶ ಆಗತ್ತಿಲ್ಲ ಅದಕ್ಕೆ ಥೀಮ್ ನಾವ್ ಏನ್ ಕೊಟ್ಟಿಪ್ಪ ಅಂದ್ರೆ ವಸುದೈವ ಕುಟುಂಬಕಂ ಒಂದು ಏನಪ್ಪ ಅಂದ್ರೆ ಒನ್ ಫ್ಯಾಮಿಲಿ ಒನ್ ಅರ್ತ್ ಒನ್ ಫ್ಯೂಚರ್ ಓಕೆ ಅದನ್ನು ಕೂಡ ನಾವು ಥೀಮ್ ಅಂತ ಕೊಟ್ಟಿವೆ ಆ ಒಂದು ವಸುದೈವ ಕುಟುಂಬವನ್ನ ಯಾವ ಒಂದು ಉಪನಿಷನ್ ತಗೊಂಡಿಪ್ಪ ಅಂದ್ರೆ ಮಹಾ ಉಪನಿಷತ್ನಿಂದ ತೊರತ್ರಿ ಕ್ವಶನ್ ಕೇತನ ಆ ಒಂದು ಏನ್ ವಸದೇ ಕುಟುಂಬ ವರ್ಡ್ ಅದನ್ನ ಮಹಾ ಉಪನಿಷತ್ತಿನಿಂದ ನಾವು ಏನಪ್ಪಾ ಅಂದ್ರೆ ತಗೊಂಡು ನಾವು ಅದನ್ನ ಜಿ ಟ್ವೆಂಟಿ ಮಾತಾಡ್ಬೇಕ್ರಿ ಇನ್ನು ಭಾವ ಮಾತಾಡ್ಬೇಕ್ರಿ ಅದನ್ನ ಮಾತಾಡೋದು ರೈಟ್ ತೋದಿ ಇಲ್ಲಿ ಏನಪ್ಪಾ ಅಂದ್ರೆ ಯೋಗ ದಿನ ಹೌದ್ರಿ ಯೋಗ ಪರ್ ವಸದೈವ ಕುಟುಂಬ ಕ್ವಶನ್ ಕೇತನ ಮೋಸ್ಟ್ ಇಂಪಾರ್ಟೆಂಟ್ ಹೌದ್ರಿ ನೆಕ್ಸ್ಟ್ ಇದ್ರ ಬಗ್ಗೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಇವ್ ಸ್ವಲ್ಪ ಜಿಯೋಗ್ರಫಿ ಅಂತ ನಾನು ಓಕೆ ಜಿಯೋಗ್ರಫಿ ಅಂತ ಇದ್ದಿಲ್ಲ ಜಿಯೋಗ್ರಫಿ ಜಿಯೋಗ್ರಫಿ ಅಂತ ಹೇಳ್ತಿಲ್ಲ ಇಲ್ಲಿ ನೋಡ್ರಿ ಮಾಸ್ತರ್ ಇದು ಅಂತಾರಾಷ್ಟ್ರೀಯ ಯುವ ದಿನ ಬೇರೆ ದಿನ ಬೇರೆ ದಿನ ತೋಬೋಕೈತಿ ಯಾವ್ದೊಂದು ಮಾಸ್ ತೋತ್ತಲ್ಲ ಓಕೆ ತಗೊಂಡ್ರು ವಾಟ್ ಇಸ್ ಇಟ್ ಓಕೆ ಜಿಯೋಗ್ರಫಿ ಸೈಂಟಿಫಿಕ್ ರೀಸನ್ ಐತೆ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ ನೀವು ಜಿಯೋಗ್ರಫಿ ಓದ್ಬೇಕಾರೆ ಅರ್ಥ ಇದು ಓಕೆ ಭೂಮಿ ಹೌದಾ ಇದು ಓಕೆ ನೀವು ಆಕ್ಚುಲಿ ಇಲ್ಲಿನಪ್ಪಾ ಅಂದ್ರೆ ಭೂಮಿ ಏನಪ್ಪಾ ಅಂದ್ರೆ ತನ್ನ ಲಂಬಕ್ಕೆ ಏನಪ್ಪಾ ಅಂದ್ರೆ ತನ್ನ ಲಂಬಕ್ಕೆ ಇಪ್ಪತ್ತ್ ಮೂರುವ ಮೂರುವರಿ ಇಪ್ಪತ್ತ್ ಮೂರವರೆಗೆ ಓರಿ ಆಗೈತಿ ಓರಿ ಆಗೈತಿ ಇಲ್ಲಪ್ಪ ಅಂದ್ರೆ ಇಲ್ಲಿ ಮೂರುವರೆ ಮೂರುವರೆ ಓಕೆ ಓಕೆ ರೈಟ್ ಓಕೆ ರೈಟ್ ಅರವತ್ತ್ ಮೂರಲ್ಲ ಅರವತ್ತೇಳು ಅರವತ್ತೇಳು ಅರವತ್ತೇಳಬೇಕಲ್ಲ ಈ ತರ ಏನಪ್ಪ ಅಂದ್ರೆ ತನ್ನ ಬೇಸ ಬೇಸ್ ಅಂತ ಕೈ ಬೇಸಕ್ಕೆ ಅರವತ್ತೇಳು ರೀ ಓಕೆ ತನ್ನ ಲಂಬಕ್ಕೆ ಇಪ್ಪತ್ತ್ ಮೂರು ಅದಕ್ಕೆ ವಾಲಿರೋದ್ರಿಂದ ನಮ್ಗೆ ಏನಪ್ಪ ಋತುಗಳಾಗ್ತಾವ ವಾಲಿಲ್ಲ ಅಂದ್ರೆ ಋತುನ ಆಗ್ತಿರ್ಕಿಲ್ಲ ಮೇಲೆ ಆರ್ ತಿಂಗಳ ಕತ್ಲೆ ಇರ್ತಿತ್ತು ಕೆಳಗಡೆ ಐದು ತಿಂಗ್ಳು ಆರ್ ತಿಂಗಳ ಕತ್ಲೆ ಇರ್ತಿತ್ತು ಮ್ಯಾಲ ಆರ್ ತಿಂಗಳ ಕೆಳಗಡೆ ಆರ್ತಿ ಹಗಲ ಇರತ್ತೆ ಅದು ವಾಲೋದ್ರಿಂದ ನಮಗೆ ಋತುಗಳ ಬೇಸಿಗೆಗಾಲ ಮಳೆಗಾಲ ಚಳಿಗಾಲ ಅಂತೇಳಿ ಆಗ್ತಿತ್ತು ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ನಾ ಏನ್ ಹೇಳಕ್ ಹೊಂಟಿನಿಪ್ಪ ಅಂದ್ರೆ ಇಲ್ಲಿ

ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಏನಪ್ಪಾ ಅಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದು ಯಾವಪ್ಪ ಅಂದ್ರೆ ಜೂನ್ ಇಪ್ಪತ್ತೊಂದನೇ ತಾರೀಕು ಜೂನ್ ಇಪ್ಪತ್ತೊಂದೇ ತಾರೀಕು ರೀತಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮೇಲೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಲ್ಲಿ ಏನಪ್ಪಾ ಸೂರ್ಯ ಕಿರಣ ನೇರವಾಗಿ ಬೀಳೋದು ಯಾವ ಅಂದ್ರೆ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಖ್ ಅದೇ ರೀತಿ ಏನಪ್ಪಾ ಅಂದ್ರೆ ಈ ಸಮಾಜಿಕ ವೃತ್ತದ ಮೇಲೆ ಸಮಾಜ ವೃತ್ತದ ಮೇಲೆ ಸೂರ್ಯ ಕಿರಣ ನೇರವಾಗಿ ಬೀಳೋದು ಯಾವಪ್ಪಾ ಅಂದ್ರೆ ಯಾವಪ್ಪ ಅಂದ್ರೆ ಒಂದು ಒಂದು ಸೆಪ್ಟೆಂಬರ್ ಸೆಪ್ಟೆಂಬರ್ ಇಪ್ಪತ್ಮೂರು ಇಪ್ಪತ್ ಇನ್ನೊಂದು ಸೆಪ್ಟೆಂಬರ್ ಅಂದ್ರೆ ಇನ್ನೊಂದು ಸೆಪ್ಟೆಂಬರ್ ಇಪ್ಪತ್ಮೂರು ಸೆಪ್ಟೆಂಬರ್ ಇಪ್ಪತ್ಮೂರು ಇನ್ನೊಂದು ಮಾರ್ಚ್ ಇಪ್ಪತ್ತೊಂದು ಯಾವ್ದ್ರಿ ಮಾರ್ಚ್ ಮಾರ್ಚ್ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತೊಂದು ಹೌದಾ ಮಾರ್ಚ್ ಇಪ್ಪತ್ತೊಂದು ಇಲ್ಲಿ ನೋಡ್ರಿ ಡಿಸೆಂಬರ್ ಡಿಸೆಂಬರ್ ಹೌದಾ ಡಿಸೆಂಬರ್ ನೋಡ್ರಿ ಕ್ವಶನ್ ಕೆತ್ತನ ಇಲ್ಲಿ ನೋಡ್ರಿ ಇಪ್ಪತ್ತೊಂದನೇ ತಾರೀಕನೇ ತಾರೀಕು ಡಿಸೆಂಬರ್ ಇಪ್ಪತ್ತ ಡಿಸೆಂಬರ್ ತಿಂವಾಗ್ಲು ನಮ್ ಏನಪ್ಪ ಚಳಿಗಾಲ ಇರುತ್ತೆ ನೀವು ನೋಡಿರ್ಬೇಕು ಚಳಿಗಾಲ ಇರುತ್ತಲ್ಲ ಓಕೆ ಡಿಸೆಂಬರ್ ಅಲ್ಲಿ ಚಳಿಗಾಲ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಡಿಸೆಂಬರ್ ಏನ್ ಇಪ್ಪತ್ತೆರಡನೇಪ್ಪಾ ಅಂದ್ರೆ ವಿಂಟರ್ ಸೈಟ್ ಏನ್ರಿ ವಿಂಟರ್ ಸಾಲ್ ಸೈಟ್ ವಿಂಟರ್ ಸೈಟ್ ಅಂತ ಕರಿತೀವಿ ಹೌದಾ ಇಲ್ಲಿ ನೋಡಿ ಜೂನ್ ಅತಿಲ ಜೂನ್ ನೀವು ನೋಡಿರ್ಬೇಕು ಇರುತ್ತೆ ಅವಾಗ ಜೂನ್ ಜೂನ್ ತಿಂಗಳಲ್ಲಿ ಆಸುಪಾಸಲ್ಲಿ ಬೇಸಿಗೆ ಇರುತ್ತೆ ಇದನ್ನ ಏನ್ ತಗಿತಾರಪ್ಪಾ ಅಂದ್ರೆ ಏನದ ಸಮ್ಮರ್ ಸ್ವಾಲ್ಸೈಟ್ ಸಮ್ಮರ್ ಸಮ್ಮರ್ ಸೈಟ್ ಸಾಲ್ಸೈಟ್ ಸಮ್ಮರ್ ಸಾಲ್ಸೈಟ್ ಸಮ್ಮರ್ ಸಾಲ್ಸೈಟ್ ಅಂತ ಕರೀತಾರೆ ಹಾಗಾದ್ರೆ ಇಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಮತ್ತೆ ಮಾರ್ಚ್ ಇಪ್ಪತ್ತೊಂದೇ ತಾರೀಕು ಇವ್ಕೇ ಕರೀತಾರೆ ಕರಿತಪ್ಪ ಅಂದ್ರೆ ಈಕ್ವಿನಾಕ್ಸ್ ಇಲ್ಲಿ ಸಮ ಇರ್ತದೆ ಈಕ್ವಿನಾಕ್ಸ್ ಯಾವ್ದ್ರಿ ಈಕ್ವಿನಾಕ್ಸ್ 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 ಅಂತ ಕರಿತಾರೆ ಈಕ್ವಿನಾಕ್ಸ್ ಅಂತ ಕರಿತಾರೆ ಈಕ್ವಿನಾಕ್ಸ್ ಅಂತ ಕರಿತಾರೆ ಹೌದಾ ಇಲ್ಲಿ ನೋಡು ಕರಿತಾರೆ ಇಲ್ಲಿ ನೋಡು ಉತ್ತರ ಗೋಳಾರ್ಧದಲ್ಲಿ ಉತ್ತರ ಗೋಳಾರ್ಧದಲ್ಲಿ ಉತ್ತರ ಗೋಳಾರ್ಧದಲ್ಲಿ ಮಾರ್ಚ್ ಜೂನ್ ಇಪ್ಪತ್ತೊಂದನೇ ತಾರೀಕು ಸೂರ್ಯಕಿರಣಗಳು ನೇರವಾಗಿ ಟಾಪಿಕ್ ಆಫ್ ಕ್ಯಾನ್ಸರ್ ಟಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ನೇರವಾಗಿ ಬೀಳೋದ್ರಿಂದ ಉತ್ತರ ಕೋಲಾರದಲ್ಲಿ ಹಗಲು ದೊಡ್ಡದಿರ್ತೈತ್ರಿ ಓಕೆ ಡೇ ಬಿಗ್ ಇರ್ತತಿ ಏನಪ್ಪಾ ಅಂದ್ರೆ ನೈಟ್ ಸ್ಮಾಲ್ ಇರ್ತೈತಿ ಹಗಲು ದೊಡ್ಡ ನೈಟ್ ಏನಪ್ಪಾ ಅಂದ್ರೆ ಚಿಕ್ಕ ರಾತ್ರಿ ಚಿಕ್ಕ ಅದೇ ರೀತಿ ಏನಪ್ಪಾ ಅಂದ್ರೆ ಇಲ್ಲಿ ಟ್ರಾಪಿಕ ಆಫ್ ಕ್ಯಾನ್ಸರ್ ಮೇಲೆ ಟ್ರಾಪಿಕ್ ಆಫ್ ಕ್ಯಾಪರ್ ಮೇಲೆ ಸೂರ್ಯ ಕಿರಣ ನೇರವಾಗಿ ಬಿದ್ದಾಗ ಸದರ್ನ್ ಹಿಮಿಸ್ಪಿಯರ್ ಅಲ್ಲಿ ಡೇ ಏನಪ್ಪಾ ಅಂದ್ರೆ ಬಿಗ್ ಇರ್ತೈತಿ ನೈಟು ಸ್ಮಾಲ್ ಇರ್ತೈತಿ ಹೌದ್ರಿ ನೈಟ್ ಡಿಸೆಂಬರ್ ಇಪ್ಪತ್ತೆಂಟು ತಾರೀಕು ಹೌದಾ ಇಲ್ಲಿ ನೋಡ್ರಿ ಏನಾದ್ರು ಸೂರ್ಯಕ್ಕೆ ಈ ದಿನ ಡೇನು ಸೇಮ್ ಇರ್ತೈತಿ ಓಕೆ ಮತ್ತೆ ನೈಟ್ ಟು ಸೇಮ್ ಇರುತ್ತೆ ಯಾವ್ದು ಹೆಚ್ಚ ಕಮ್ಮಿ ರೀ ಅದಕ್ಕೆ ನಾವು ಈಕ್ವಿ ನಾಕ್ಸ್ ಅಂತ ಈಕ್ವಿ ಅಂದ್ರೆ ಈಕ್ವಲ್ ಸಮ ಸಮ ಅಂದಂಗ್ರಿ ಅದಕ್ಕೆ ಮಾರ್ಚ್ ಇಪ್ಪ ಸೆಪ್ಟೆಂಬರ್ ಇಪ್ಪತ್ ಮೂರು ಮಾರ್ಚ್ ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ ಮೂರು ಮಾರ್ಚ್ ಇಪ್ಪತ್ಮೂರು ಹೌದಾ ಇಲ್ಲಿ ನೋಡಿ ಅದಕ್ಕೋಸ್ಕರ ಇದು ನಾರ್ದನ್ ಎಂಬಸ್ಪೇರ್ ಅಲ್ಲಿ ಲಾಂಗೆಸ್ಟ್ ಡೇ ಆಗಿರೋದ್ರಿಂದ ನಾವು ಜೂನ್ ಇಪ್ಪತ್ತೊಂದನ ಪ್ರತಿ ವರ್ಷ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಯೋಗ ದಿನ ಅಂತೇಳಿ ಆಚರಣೆ ಮಾಡೋ ಮಾಡುವಂತೇಳಿ ನಾವು ಸೆಲೆಕ್ಟ್ ಮಾಡ್ಕೊಂಡಿವಿ ಓಕೆ ಸೆಲೆಕ್ಟ್ ಮಾಡ್ಕೊಂಡಿವಿ ಗೊತ್ತಿರಿ ಹೌದಾ ಗೊತ್ತಿರಿ ಜೂನ್ ಜೂನ್ ಇಪ್ಪತ್ತೊಂದು ಜೂನ್ ಇಪ್ಪತ್ತೊಂದನೇ ತಾರೀಕು ಮೋಸ್ಟ್ ಇಂಪಾರ್ಟೆಂಟ್ ಆಯ್ತಾ ಇಲ್ಲಿ ನೋಡಿ ಮಾರ್ಚ್ ಮಾರ್ಚ್ ಹೌದ್ರಿ ಮಾರ್ಚ್ ಇಪ್ಪತ್ತೊಂದ್ ಏನ್ ಆಚರಣೆ ಅಂದ್ರೆ ಫಾರೆಸ್ಟ್ ವರ್ಲ್ಡ್ ವಿಶ್ವ ಅರಣ್ಯ ದಿನ ವಿಶ್ವ ವಿಶ್ವ ಅರಣ್ಯ 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 ದಿನ ವಿಶ್ವ ಅರಣ್ಯ ದಿನ ಹೌದಾ ಏಪ್ರಿಲ್ ಇಪ್ಪತ್ತೆರಡನ್ನ ಏಪ್ರಿಲ್ ಇಪ್ಪತ್ತೆರಡನ ವಿಶ್ವ ಅರಣ್ಯ 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 ದಿನ ಆಯ್ತಾ ಮತ್ತೆ ಏಪ್ರಿಲ್ ಇಪ್ಪತ್ತ ಏನ್ ಆಚರಣೆ ಮಾಡ್ತಿಪಾ ಅಂದ್ರೆ ಏನ್ ಆಚರಣೆ ಮಾಡ್ತೀವಿ ನಾವು ಅರ್ತ್ ಡೇ ಅರ್ತ್ ಡೇ ವರ್ಲ್ಡ್ ಅರ್ತ್ ಡೇ ಅರ್ತ್ ಡೇ ಅರ್ಥ ಡೇ ಓಕೆ ಅರ್ಥ್ ಡೇ ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಅರ್ಥ ಡೇ ಅಂದ್ರೆ ಮಾರ್ಚ್ ಆಚರಣೆ ಮಾಡ್ತೀವಿ ಈಸ್ಟ್ ಏನಪ್ಪ ಸಂಬಂಧಪಟ್ಟಂಗ ಯೋಗ ಗೊತ್ತಿರಲಿ ಗೊತ್ತಿರಲಿಲ್ಲ ಹೌದಾ ಯೋಗ ಸಂಬಂಧಪಟ್ಟಂಗ ಗೊತ್ತಿರಲಿಲ್ಲ ಇತ್ತೀಚೆಗೆ ಐ ತಿಂಕ್ ಮಧ್ಯಪ್ರದೇಶ ರಾಜ್ಯದ ಅಲ್ಲಿ ಏನಪ್ಪಾ ಅಂದ್ರೆ ಆಚರಣೆ ಮಾಡ್ಯಾರ ಮತ್ತೆ ಹೊರಗಡೆ ಅಂತ ಕೇಳಿದ್ರೆ ನ್ಯೂಯಾರ್ಕ್ ಒಗಡೆ ಅಮೆರಿಕಾದ ನ್ಯೂಯಾರ್ಕ್ ಒಗಡೆ ನಮ್ ನರೇಂದ್ರ ಮೋದಿ ಹೋಗಿ ಅಲ್ಲಿ ಏನಪ್ಪ ನಾವು ಆಚರಣೆ ಓಕೆ ಆಚರಣೆ ಮಾಡಿವಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇತನ ಓಕೆ ನೆಕ್ಸ್ಟ್ ಏನಪ್ಪಾ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಹೌದು ಹೌದು ಬಾಹ್ಯಾಕಾಶದಲ್ಲಿರುವ ಗಗನಯಾತ್ರಿ ಆಕಾಶವನ್ನು ಹೀಗೆ ಗಮನಿಸುತ್ತಾರೆ ಏನಪ್ಪಾ ಅಂದ್ರೆ ನೀವು ಆಕಾಶದಲ್ಲಿ ಮೇಲೆ ಹೋದಾಗ ಮೇಲೆ ಇಲ್ಲಿ ನಿಂತುಕೊಂಡ್ ಕಾಣ್ರೆ ಬ್ಲೂ ಕಾಣ್ ಅದೇ ಡ್ಯೂ ಟುಕ್ಯಾಟರಿಂಗ್ ಆಫ್ ಲೈಟ್ ಅದೇ ತರ ಅದೇ ತರ ನೀವೇನಾದ್ರು ಆಕಾಶ ಮೇಲೆ ಹೋದಾಗ ಮೇಲೆ ಹೋದಾಗ ಏನಾದ್ರು ವಾಪಸ್ ಅಲ್ಲೇ ತಿರುಗಿ ವಾಪಸ್ ನೀವು ಆಕಾಶವನ್ನು ನೋಡ್ಬಿಟ್ರೆ ಆಕಾಶವನ್ನು ನೋಡಿದ್ರೆ ನಿಮಗೆ ಬ್ಲೂ ಕಾಣಂಗಿಲ್ಲ ಬ್ಲೂ ಕಾಣ್ ಆಗಿಲ್ಲ ಯಾವ್ದು ಅಂದ್ರೆ ಯಾವ ಕಾಲ ಕಾಣ್ತಾ ಅಂದ್ರೆ ಅದು ಕಪ್ಪು ಕಪ್ಪು ಯಾಕಪ್ಪ ಅಂದ್ರೆ ಅಲ್ಲಿ ಯಾವುದೇ ಲೈಟ್ ಸ್ಕ್ಯಾಟರ್ ಆಗಂಗಿಲ್ಲ ಯಾವುದೇ ಲೈಟ್ ಚದುರಂಗಿಲ್ಲ ಯಾವುದೇ ಲೈಟ್ ಚದುರಂಗಿಲ್ಲ ಯಾಕೆ ಚದುರಂಗಿಲ್ಲಪ್ಪ ಅಂದ್ರೆ ಇಲ್ಲಿ ನಾವು ಕೆಳಗಡೆ ನೋಡಿದಾಗ ಧೂಳಿನ ಕಣಗಳಿಂದ ಧೂಳಿನ ಕಣಗಳಿಂದ ಲೈಟ್ ಸ್ಕ್ಯಾಟರ್ ಆಗೋದ್ರಿಂದ ಲೈಟ್ ಸ್ಕ್ಯಾಟರ್ ಆಗೋದ್ರಿಂದ ನಮಗೇನಪ್ಪ ಅಂದ್ರೆ ಆಕಾಶ ನೀಲಿ ಯಾಕಂತ ಇಲ್ಲಿ ಭೂಮಿ ಮೇಲೆ ನೋಡಿದ್ರೆ ಅದನ್ನ ಮೇಲ್ ಮೇಲಿನ ಮೇಲೆ ನೋಡಪ್ಪ ಅಂದ್ರೆ ಕಪ್ಪು ಅಂದ್ರೆ ಯಾಕಂದ್ರೆ ಯಾವುದೇ ಆಕಾಶದಲ್ಲಿ ಯಾವುದೇ ಏನಪ್ಪ ಲೈಟ್ ಸ್ಕ್ಯಾಟರ್ ಆಗಿಲ್ಲ ಈಗ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಬಂದಾಗ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಬೆಳಕಿನ ಚದುರುವಿಕೆ ಅಂತ ನಾವು ಓಕೆ ಇದನ್ನ ಯಾವಪ್ಪ ಅಂದ್ರೆ ಇಪ್ಪತ್ತೆಂಟು ಫೆಬ್ರವರಿ ಫೆಬ್ರವರಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಂದು ಹತ್ತೊಂಬತ್ ನೂರ ಇಪ್ಪತ್ತೆಂಟಂದು ಏನಪ್ಪಾ ಅಂದ್ರೆ ಸಿ ವಿ ರಾಮನ್ ಯಾರೀ ಸಿ ರಾಮನ್ ರಾಮನ್ ಸಿ ವಿ ರಾಮನ್ ಇವನಪ್ಪ ಅಂದ್ರೆ ಫಿಜಿಸ್ಟ್ ಇವರು ಓಕೆ ಅಂದ್ರೆ ಭೌತ ಶಾಸ್ತ್ರಜ್ಞರು ಇವರು ಓಕೆ ನಮ್ಮ 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 ದೇಶದವರು ಓಕೆ ಭೌತ ಶಾಸ್ತ್ರಜ್ಞರು ಇವರು ಹತ್ತೊಂಬತ್ ನೂರ ಇಪ್ಪತ್ತೆಂಟರಂದು ಇಲ್ಲಿ ಬೆಂಗಳೂರಿನ ಸೆಂಟ್ರಲ್ ಹಾಲಿ ಏನ್ ಮಾಡ್ತಾರೆ ಬೆಂಗಳೂರು ಒಳಗಡೆ ಒಂದು ಒಂದು ಕಾಲೇಜ್ ಹೋಗಿ ಏನ್ ಅಂದ್ರೆ ಬೆಳಕಿಗೆ ಯಾವ ತರ ಚದರ್ತೈತ್ ಅನ್ನೋದನ್ನಪ್ಪ ಅಂದ್ರೆ ಬೆಳಕಿನ ಸ್ಕ್ಯಾಟ್ರಿಂಗ್ ಬಗ್ಗೆ ಒಂದು ಪ್ರಯೋಗ ಮಾಡ್ತಾರೆ ಪ್ರಯೋಗವನ್ನು ಮಾಡ್ತಾರೆ ಅದಕ್ಕೋಸ್ಕರ ಪ್ರಯೋಗ ಮಾಡಿ ಸಕ್ಸಸ್ ಆಗ್ತಾರೆ ಅದು ಕಾಣ್ಲಿಕ್ಕೆ ಕಾಣಲಿಕ್ಕೆ ಅಂದ್ರೆ ಬ್ಲೂ ಕಾರಣ ಏನಪ್ಪ ಅಂದ್ರೆ ಕ್ಯಾಟ್ರಿಂಗ್ ಅಂತ ಅದಕ್ಕೋಸ್ಕರ ಫೆಬ್ರವರಿ ಫೆಬ್ರವರಿ ಇಪ್ಪತ್ತೆಂಟನ ಇಪ್ಪತ್ತೆಂಟನ ಪ್ರತಿ ವರ್ಷ ಏನ್ ಆಚರಣೆ ಮಾಡ್ತೀವಪ್ಪ ಅಂದ್ರೆ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಣೆ ಮಾಡ್ತೀವಿ ನಾವು ಏನ್ ಮಾಡ್ತಾರೆ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಣೆ ಮಾಡ್ತೀವಿ ಹೌದಾ ಇಲ್ಲಿ ನೋಡಿ ಇವ್ರ ಇಪ್ಪತ್ತೆಂಟನೇ ತಾರೀಖ ಎರಡ್ ಸಾವಿರದ ಇಪ್ಪತ್ತೆಂಟು ಆಯ್ತಾ ಎರಡ್ ಸಾವಿರದ ಇಪ್ಪತ್ತೆಂಟರ ಎರಡ್ ಸಾವಿರದ ಇಪ್ಪತ್ತೆಂಟರ ಮೇಲೆ ಎರಡು ಸಾರಿ ಹತ್ತೊಂಬತ್ತು ಇಪ್ಪತ್ತೆಂಟರ ಹತ್ತೊಂಬತ್ ನೂರ ಮೂವತ್ತರಲ್ಲಿ ಇವರು ಅಂದ್ರೆ ಭೌತಶಾಸ್ತ್ರದ ವಿಭಾಗದ ನೋಬೆಲ್ ಪ್ರಶಸ್ತಿಯನ್ನು ಕೊಡ್ತಾರ ಇವರು ಏಷ್ಯಾದ ಮೊದಲ ವ್ಯಕ್ತಿ ಆಗ್ತಾರ ಅವರು ಭೌತ ಶಾಸ್ತ್ರ ವಿಭಾಗದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಏಷ್ಯಾದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಅವರು ಸಿ ಬಿ ರಾಮನ್ ಅವರು ಸಿ ಬಿ ರಾಮನ್ ಅವರು ಇವರಿಗೆ ಏನಪ್ಪಾ ಅಂದ್ರೆ ಹತ್ತೊಂಬತ್ ನೂರ ಐವತ್ನಾಕರಲ್ಲಿ ನಾವು ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಅವನ್ನ ಕೊಡವನ್ನು ಕೊಟ್ಟು ಬಿಡ್ತೀವಿ ಭಾರತರತ್ನ ಪ್ರಶಸ್ತಿಯನ್ನು ಕೂಡ ಕೊಡ್ತೀವಿ ಹತ್ತೊಂಬತ್ತು ಫಸ್ಟ್ ಟೈಮ್ ಕೂಡ ಸ್ಟಾರ್ಟ್ ಮಾಡಿದ್ರೆ ಅವಾಗ ಶಿವರಾಮನ್ ಒಬ್ಬರು ಇದ್ಬಿಡೋರು ಶಿವರಾಮನ್ ಕೂಡ ಒಬ್ರು ಏನಪ್ಪ ಅಂದ್ರೆ ಇದ್ರು ಇವರು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತ ಹೌದಾ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಓಕೆ ಪಾಶ್ಮಿನಾ ಶಾಲ್ ಓಕೆ ಪಾಶ್ಮಿನಾ ಶಾಲ್ ಅಂದ್ರೆ ಈಗ ನೀವು ಮನೇಲಿ ನೋಡಿರಬೇಕು ಕಂಬಳಿ ಕುರಿ ಉಣ್ಣಿಂದ ಮಾಡಿರ್ತಕ್ಕಂಥ ಕಂಬಳಿ ಇರ್ತಾವಲ್ ಕಂಬಳಿ ಓಕೆ ಆತರ ಅಲ್ಲಿ ಹಿಮಾಲಯನ್ ರಾಜ್ಯಗಳಲ್ಲಿ ಉತ್ತರಾಖಂಡ್ ಆಗಿರ್ಬೋದು ಜಮ್ಮು ಕಾಶ್ಮೀರ ಉತ್ತರ ಪ್ರದೇಶ ಹಿಮಾಚಲ ಪ್ರದೇಶ ಹಿಮಾಲಯನ್ ರಾಜ್ಯಗಳು ಬರ್ತಲ್ವಾ ಮೇಲೆ ಹಿಮಾಲಯನ್ ರಾಜ್ಯಗಳು ಅಲ್ಲಿ ಏನಪ್ಪಾ ಅಂದ್ರೆ ಪಾಶ್ಮೀನಾ ಶಾಲ ಅಂತೇಳಿ ನಾವ್ ಹೆಂಗ್ ನೋಡಿ ಕಂಬಳಿ ಅಂತೇಳಿ ಮನ್ಯಾಗ ಗೊತ್ತಿರ್ಬೇಕು ಕುರಿ ಉಣ್ಣಿಂದ ಮಾಡಿರ್ತೀವಿ ಅದನ್ನ ಅದೇ ತರ ಇದೇನಪ್ಪಾ ಅಂದ್ರೆ ಪಾಶ್ಮೀನ ಶಾಲ್ ಅಂತ ಬರುತ್ತೆ ಅದನ್ನ ನಮ್ಮ ಕಂಬಳಿ ಏನಪ್ಪ ನಾವ್ ಎತ್ತರ ಮಾಡಿರ್ತೀವಿ ಅಂದ್ರೆ ಅದನ್ನ ಕುರಿ ಉಣ್ಣಿನಿಂದ ಮಾಡಿರ್ ಅದೇ ತರ ಕ್ವಶನ್ ಕೇಳ್ತಾನ ಪಾಶ್ಮೀನಾ ಶಾಲನ್ನ ಈಕೆಗಿನ ಯಾವುದರ ಉಣ್ಣೆಯಿಂದ ಮಾಡಿರುತ್ತಾರೆ ಅಥವಾ ಕೂದಲಿಂದ ಮಾಡಿರುತ್ತಾರೆ ಅಂತ ಕೇಳ್ತಾನ ಅದ್ ಯಾವ್ದಪ್ಪ ಅಂದ್ರೆ ಮೇಕೆ ಯಾವ್ದ್ರಿ ಮೇಕೆದಿಂದ ಅದನ್ನ ನಾವು ಮೇಕೆ ಮೇಕೆ ಒಂದು ಕೂದಲು ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಮಾಡಿರ್ತಾರೆ ಈ ಕೈನಿ ಯಾವ್ದು ಜಿಲ್ಲಾ ಪೊಲೀಸ್ ಸಂಘಟನೆ ಈ ಕೈನಿ ಯಾವುದು ಜಿಲ್ಲಾ ಪೊಲೀಸ್ ಸಂಘಟನೆ ಈ ಕೈನಿ ಯಾವುದು ಜಿಲ್ಲಾ ಪೊಲೀಸ್ ಜಿಲ್ಲಾ ಪೊಲೀಸ್ ಜಿಲ್ಲಾ ಪೊಲೀಸ್ ಜಿಲ್ಲಾ ಪೊಲೀಸ್ ಈ ಕೈನಿ ಯಾವ್ದು ಈ ಕೈನಿ ಯಾವುದು ಜಿಲ್ಲಾ ಪೊಲೀಸ್ ಸಂಘಟನೆ ಜಿಲ್ಲಾ ಪೊಲೀಸ್ ಸಂಘಟನೆ ಜಿಲ್ಲಾ ಪೊಲೀಸ್ ಅಂದ್ರೆ ಒಂದು ರಾ ಒಂದು ರಾಜ್ಯದ ಒಂದು ಜಿಲ್ಲೆಗೆ ಮಾತ್ರ ಸೀಮಿತ ಆಗಿರ್ಬೇಕಾಗ್ತದೆ ಒಂದು ಜಿಲ್ಲೆಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥ ಏನ್ ಕರಿತೀಪ ಅಂದ್ರೆ ನೀವು ನಾವು ಒಂದು ಜಿಲ್ಲಾ ವ್ಯವಸ್ಥೆ ಅಂತ ಕರಿತೀವಿ ಪೊಲೀಸ್ ಜಿಲ್ಲಾ ಡಿಸ್ಟ್ರಿಕ್ಟ್ ಪೊಲೀಸ್ ಆರ್ಗನೈಸೇಷನ್ ಅಂತ ಕರಿತೀವಿ ಈಗ ನೋಡಿ ಸ್ವಾನದಳ ಓಕೆ ಸ್ವಾನದಳ ಓಕೆ ಸ್ವಾನದಳ ಕೂಡ ಏನಪ್ಪ ಅಂದ್ರೆ ಒಂದು ಜಿಲ್ಲೆಗೆ ಒಂದು ಜಿಲ್ಲೆಗೆ ಒಂದು ಇರ್ತೈತಿ ಓಕೆ ಡಿಆರ್ ನೋಡಿ ಹೆಸರೇವ್ ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ ಅಂತ ಡಿ ಎ ಆರ್ ಎ ಆರ್ ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವ್ ಅಂತ ಕರೀತಾರೆ ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವ್ ಅಂತ ಕರೀತಾರೆ ಅದು ಒಂದು ಡಿಸ್ಟಿಕ್ ಒಂದ್ ಇರುತ್ತೆ ಅದೇ ಅಂದ್ರೆ ಇಲ್ಲಿ ನೋಡ್ರಿ ಬ್ಯಾನ್ಸುಮನ್ ಕೂಡ ಒಂದು ಡಿಸ್ಟ್ರಿಕ್ ಇರ್ತೈತಿ ಇಲ್ಲಿ ಕೆ ಎಸ್ ಆರ್ ಪಿ ಕೆ ಎಸ್ ಆರ್ ಪಿ ಕೆ ಎಸ್ ಆರ್ ಪಿ ಕರ್ನಾಟಕ ಹೆಸರೇ ನೋಡ್ರಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತ ಬರುತ್ತೆ ಈ ಕೆ ಎಸ್ ಆರ್ ಪಿ ಏನಪ್ಪಾ ಅಂದಿದ್ರು ಇದು ಜಿಲ್ಲೆಗೆ ಒಂದಿರಂಗಿಲ್ಲ ರೀ ರಾಷ್ಟ್ರ ವ್ಯಾಪಿ ಕೆಲಸ ಮಾಡ್ತಾರೆ ಇವರು ಯಾವುದೋ ಒಂದು ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಹೊರಕತ್ತೆ ತಗೊಂಡ್ರಿ ಎಕ್ಸಾಮ್ ಬಿಹಾರದಲ್ಲಿ ಮಣ್ಣಿ ಏನಪ್ಪಾ ಅಂದ್ರೆ ಈ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂಗೆ ಏನಪ್ಪ ಅಂದ್ರೆ ಜಗಳ ಆಯ್ತು ಆ ಸಂದರ್ಭದಲ್ಲಿ ನಿಮ್ಮನ್ನ ಅಲ್ಲಿ ಓಕೆ ಈ ಸ್ಟೇಟ್ ಎಷ್ಟು ಎರಡು ಎರಡು ನೂರು ಎರಡು ನೂರು ಎಷ್ಟಪ್ಪ ಅಂದ್ರೆ ಇಪ್ಪತ್ತು ರಾಜ್ಯದ್ದು ಸ್ಟೇಟ್ ಪೊಲೀಸ್ ಅಲ್ಲಿ ಹುಡುಗರಲ್ಲಿ ಓಕೆ ಅಂತ ಹೊಡರ್ತಾರ ಅವರು ಓಕೆ ಆತರ ನಿಮ್ಮನ್ನ ಏನಪ್ಪಾ ಅಂದ್ರೆ ಈ ಕೆ ಎಸ್ ಆರ್ ಪಿ ಯಾಸ್ ರೇಟ್ ಆಗಿರ್ತಿಲ್ಲ ನಿಮ್ಮ ರಾಜ್ಯಕ್ಕೆ ಕಳ್ಸಬಹುದು ಬೇರೆ ರಾಜ್ಯಕ್ಕೆ ಕಳ್ಸಬಹುದು ಆದ್ರೆ ನೀವು ಡಿ ಆರ್ ಆರ್ ಓಕೆ ಏನೋ ಸೆಲೆಕ್ಟ್ ಆಗಿಬಿಟ್ರೆ ಸಿವಿಲ್ ಪೊಲೀಸು ಬೇರೆ ರಾಜ್ಯಗಳಿಗೆ ಕೆಲಸ ಇವೊಂದು ಈ ಒಂದು ರಾಜ್ಯದಲ್ಲಿ ಮಾತ್ರ ಇದು ಓಕೆ ಇದು ರಾಷ್ಟ್ರ ವ್ಯಾಪಿ ಕೆಲಸ ಮಾಡುತ್ತೆ ಕೆ ಎಸ್ ಆರ್ ಪಿ ಈ ಕೆ ಎಸ್ ಆರ್ ಪಿ ಟೋಟಲ್ ಎಷ್ಟು ಬಟಾಲಿಯನ್ ಅದಾವ ಅಂದ್ರೆ ನಮ್ಮ ರಾಜ್ಯದಲ್ಲಿ ಎಷ್ಟು ಕೆ ಎಸ್ ಆರ್ ಪಿ ಬಟಾಲಿಯನ್ ಅದಪ್ಪ ಅಂದ್ರೆ ಟೋಟಲ್ ಹನ್ನೆರಡು ಬಟಾಲಿಯನ್ ಅದ ಹನ್ನೆರಡು ಬಟಾಲಿಯನ್ ಅದಾವ ಈ ಹನ್ನೆರಡರಲ್ಲಿ ಹನ್ನೆರಡರಲ್ಲಿ ನಾಲ್ಕು ಬೆಂಗಳೂರು ಒಗ್ಗಡೆದ್ ನಾಲ್ಕು ಬೆಂಗಳೂರು ಬೆಂಗಳೂರು ಒಗ್ಗಡೆದ್ ನಾಲ್ಕು ಬೆಂಗಳೂರು ಹಗಿರಲ್ವ ಇನ್ನು ಉದಿರ್ತಕ್ಕಂಥ ಬೇರೆ 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 ಜಿಲ್ಲೆಗಳಲ್ಲಿ ಏನಪ್ಪಾ ಅಂದ್ರೆ ಕೆ ಎಸ್ ಆರ್ ಬಿ ಅಂದ್ರೆ ಅಷ್ಟೇ ಇದ್ರ ಬಗ್ಗೆ ಏನಪ್ಪಾ ನಿಮ್ಗೆ ಗೊತ್ತಿಲ್ಲ ಹೌದಾ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ಏನಪ್ಪಾಂದ್ರೆ ನೆಕ್ಸ್ಟ್ ಕ್ವಶನ್ ಇಷ್ಟೇನಪಾ ಅಂದ್ರೆ ಇವತ್ತಿನ ಸಂಬಂಧಪಟ್ಟಂಗ ಕ್ವೆಶನ್ಸ್ ಓಕೆ ಏನಪ್ಪಾ ಅಂದ್ರೆ ನಾವು ಡಿಸ್ಕಶನ್ ಮಾಡುದು ಫಸ್ಟ್ ಕ್ಲಾಸ್ ಇದು ಫಸ್ಟ್ ಕ್ಲಾಸ್ ಇರೋದ್ರಿಂದ ಏನಪ್ಪ ಅಂದ್ರೆ ಇದು ನನ್ನ ಮೊದಲ ಕ್ಲಾಸ್ ಇದೊಂದು ಯೂಟ್ಯೂಬ್ ಕ್ಲಾಸ್ ನ ಯಾವತ್ತೂ ಮಾಡಿಲ್ಲ ಬಟ್ ಆದ್ರೆ ಇವತ್ತು ಕ್ಲಾಸ್ ಒಂದು ಮಾಡೋಣ ಅಂತ ಮಾಡಿದೀವಿ ಏನಾದ್ರು ಮಿಸ್ಟೇಕ್ ಆದ್ರೆ ಸ್ವಲ್ಪ ಕ್ಷಮೆ ಇರಲಿ ಅದೇ ರೀತಿ ಏನಪ್ಪ ಅಂದ್ರೆ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಮಿಸ್ಟೇಕ್ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಹೇಳ್ಬೋದು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ಬಹುದು ಅದೇ ರೀತಿ ಏನಪ್ಪ ಅಂದ್ರೆ ಇನ್ನೂ ಏನಾದ್ರು ಚೇಂಜಸ್ ಮಾಡ್ಕೋಬೇಕಿತ್ತಂದ್ರೆ ಅಥವಾ ಇನ್ನು ಏನಾದ್ರು ಚೇಂಜಸ್ ಸರ್ ಈ ತರ ನೀವು ಮಾಡಿದ್ರೆ ಇನ್ನು ನಮ್ಗೆ ಎಫೆಕ್ಟಿವ್ ಆಗಿ ಟೀಚಿಂಗ್ ಆಗ್ತದೆ ಎಫೆಕ್ಟಿವ್ ಆಗಿ ಎಕ್ಸಾಮ್ ನಾವು ಅಲ್ಟಿಮೇಟ್ಲಿ ಡಿಸ್ಕಶನ್ ಮಾಡ್ತಿರೋದು ಎಕ್ಸಾಮ್ ಕ್ರಾಕ್ ಮಾಡಕ್ ಓಕೆ ನಿಮ್ಗೂ ಗೊತ್ತಿರೋದು ಸರ್ ಇನ್ನು ಈ ತರ ಹೇಳಿದ್ರೆ ಎಕ್ಸಾಮ್ ಅನ್ನ ಬೇಗ ನಾವು ಕ್ರಾಕ್ ಮಾಡ್ಬೋದು ಇನ್ನು ಈ ತರ ಎಕ್ಸಾಮ್ ಕ್ವಶನ್ ಗಳ ನಾವ್ ಅಂದ್ರೆ ಟ್ಯಾಕಲ್ ಮಾಡಬಹುದು ಅಂತ ನಿಮ್ಮ ತಲೆಯಲ್ಲಿ ಅನಿಸಿಕೆ ಇರ್ತಾವೆ ಆ ಅನಿಸಿಕೆಗಳನ್ನ ಏನಪ್ಪಾ ಅಂದ್ರೆ ನೀವು ವಾಟ್ಸ್ಆಪ್ ಇದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ತಿಳಿಸಿ ಏನಪ್ಪಾ ಅಂದ್ರೆ ನಾವು ಹೇಳಿದ್ದು ನಾನು ಕೂಡ ಏನಪ್ಪ ಅಂದ್ರೆ ಒಂದು ಸಿವಿಲ್ ಪೊಲೀಸ್ ಎಕ್ಸಾಮ್ ನ ಪಾಸ್ ಮಾಡಿ ಬೆಳಗಾಂ ಸಿಟಿ ಒಳಗಡೆ ಪಾಸ್ ಮಾಡಿ ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ನಾವು ಟೀಚಿಂಗ್ ಮಾಡ್ತಾ ಇರ್ತೀವಿ ಓಕೆ ಏನ್ ನಿಮ್ಗೆ ಯಾವ್ದು ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ರು ಏನಪ್ಪಾ ಈ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ಈ ಒಂದು ಕ್ಲಾಸವನ್ನು ನಾವು ಇಲ್ಲಿ ಮುಗಿಸ್ತಾ ಇದೀವಿ ಥ್ಯಾಂಕ್ ಯು ಸೊ ಮಚ್